Particular place meant for your power project. Right, right. You see that lake? Yes. The railway track? Right, right, right. Absolutely fantastic. It's perfect. The area is about 200 acres. Right. 25 minutes from the city and 1 hour from the airport. It is surrounded by 28 villages with moderate temperature. Are you happy with this? Happy? I'm absolutely thrilled. It's fantastic. What do you two say? Really fantastic. There you are. Thank you. Great. This is Tom. Hello. Nice to meet you. Please come. Well, you have seen the place now. It's absolutely fantastic. Everything we could have asked for. We couldn't be happier. I don't want your compliments. Just say yes or no. Yes. Good. The money has been transferred to your account. Now, if the papers are ready, we can start the work. People go by my word in this country. I have given my word. You can start your work immediately. And nobody will dare to interfere into this. Hey, yen martidara swami neevu illi? Ranasthayilva. Parinavaru power plant start martta idare.
ಲೈ ಸ್ವಾಮಿ, ಇದು ನಮ್ಮ ಜಾಗ, ಯಾವನ್ ಕೇಳಿ ಕೆಲಸ ಶುರು ಮಾಡಿದ್ರೆ ಯಾಕ್ರಪ್ಪ ಕಿತ್ಕೋತೀರಾ? ಇದರಿಂದ ನಿಮ್ಗೇನು ತೊಂದರೆ ಆಗಲ್ಲ, ಗೌರ್ಮೆಂಟ್ ಇಂದ ನಿಮ್ಗೆ ಬೇಕಾದಷ್ಟು ಹಣ ಸಿಗುತ್ತೆ. ನಿಮ್ ದುಡ್ಡು ಯಾವನಿಗಿರ್ಬೇಕು? ನಾವು ವರ್ಷಲ ಉತ್ತು ಬಿತ್ತಿ ಫಲವತ್ತ ಮಾಡಿರೋ ಜಮೀನ ಹೊರದೇಶ ಬಂದು ನುಂಗಾಕ ನಡಪ. ನಿಮ್ಗೆ ನಮ್ಮಂತ ರೈತರು ಜಮೀನ ಬೇಕಾ? ನಿಮ್ಗೆ ಅಷ್ಟೊಂದು ತೆವಲಿದ್ರೆ ಮಿಂಡ್ರಿ ಗುಟ್ಟಿದ ಆಸ್ತಿ ಇಟ್ಕೊಂಡಿದಾರಲ್ಲ ಮಿನಿಸ್ಟರ್ಗಳು, ಅವ್ರನ್ನೇ ಹೋಗಿ ಕೇಳಿ. ಯೋ, ಒಳ್ಳೆ ಮಾತಿನಿಂದ ಇಲ್ಲಿ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ಗದ್ದೆಲ್ ಗೊಬ್ಬರ ಹೋಯ್ತೀರ. ನೋಡಪ್ಪ, ನಮ್ಮ ಹತ್ರ ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ, ನಾವು ಮಾಡ್ತಿದ್ದೀವಿ. ಅವ್ರು ಬೇಡ ಅಂದ್ರೆ ನಿಲ್ಲಿಸ್ತೀವಿ. ಹೆಂಗ್ದಿಂದ ಬರ್ಬೇಕು ಅನ್ನಿ, ಊದಿಸ್ತೀವಿ, ಜೊತೆಗೆ ಜಾಗಟೇನು ಬಾರಿಸ್ತೀವಿ. ಏ ಬನ್ರಲ್ಲ. ಪ್ರಾಜೆಕ್ಟ್ ಓಕೆ ಮಾಡ್ಬೇಕಾದ್ರೆ ಮೊದಲು ಸೆಂಟ್ರಲ್ ಇಂದ ಆಮೇಲೆ ಸ್ಟೇಟ್ ಇಂದ ಪರ್ಮಿಷನ್ ತಗೋಬೇಕು, ಅದಕ್ಕೆ ಮೊದಲು ಕ್ಯಾಬಿನೆಟ್ ಇಂದ ಓಕೆ ಆಗ್ಬೇಕು. ಇದ್ಯಾವ್ದು ಆಗ್ತಾನೆ ಇಲ್ವಲ್ಲ, ಏನಿದ್ರ ಅರ್ಥ? ಹೊರ ದೇಶದಿಂದ ಜನಗಳು ಬಂದ್ರು, ಪ್ರಾಜೆಕ್ಟ್ ಶುರು ಮಾಡಿದ್ರು. ಅದು ನಮ್ಗೆ ಗೊತ್ತಾಗಿದ್ ಯಾವಾಗ? ನಮ್ಮದೇ ಜನಗಳು ಧರಣಿ ಸತ್ಯಾಗ್ರಹ ಮಾಡಿದ್ಮೇಲೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸರ್ಕಾರ ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಿದೆ ಅಂತ. ಈ ಪ್ರಾಜೆಕ್ಟ್ ಶುರು ಆದ್ರೆ ಬೆಳೆ ನಾಶ ಆಗುತ್ತೆ, ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಆಲ್ರೆಡಿ ಕ್ಯಾನ್ಸಲ್ ಮಾಡಿರೋ ಪ್ರಾಜೆಕ್ಟ್ ಸರ್ ಇದು. ಈ ಪ್ರಾಜೆಕ್ಟ್ ನಿಂದ ಸುತ್ತ ಇರೋ 30 ಹಳ್ಳಿಗಳು ಇನ್ನು 10 ವರ್ಷದಲ್ಲಿ ಉರ್ದು ಸಮಾಧಿ ಆಗುತ್ತೆ, ಯಾರು ಉಳಿಯೋದಿಲ್ಲ. ಈ ಸ್ಮಶಾನ ಕಟ್ಟೋದಕ್ಕೆ ನೀವೆಷ್ಟು ಕಮಿಷನ್ ತಗೊಂಡಿದ್ರ? ಅಲ್ರಿ, ಯಾರಾದ್ರೂ ತಪ್ಪು ಮಾಡಿ ಒಪ್ಪಲ್ದೆ ಹೋದ್ರೆ ಸಿವ್ ಓಡಿ ಇನ್ವೆಸ್ಟಿಗೇಷನ್ ಅಂತೀರಾ? ಈಗ ಇದಕ್ಕೇನ್ರಿ ಹೇಳ್ತೀರಾ? ನೋಡಿ, ಐ ಆಮ್ ಅಬ್ಸಲ್ಯೂಟ್ಲಿ ಇನ್ನೋಸೆಂಟ್ ಅಬೌಟ್ ಇಟ್. ಈ ವಿಷಯ ನನ್ ಗೊತ್ತಿಲ್ಲದೆ ನಡೆದಿರೋ. ಇವ್ರು ಹೇಳೋದ್ ನೋಡಿದ್ರೆ ನನಗೇನು ಗೊತ್ತಿಲ್ಲ, ಆದ್ರೂ ನನ್ನ ಹೆಂಡತಿ ಮಕ್ಕಳಾಯ್ತು ಅನ್ನಂಗಿದೆ. ಸ್ವಾಮಿ, ಈಗಲೂ ಕಾಲ ಮಿಂಚಿಲ್ಲ, ಈ ಕ್ಷಣದಿಂದಲೇ ಈ ಪ್ರಾಜೆಕ್ಟ್ ನಿಲ್ಲಿಸಿ, ಇಲ್ಲಾಂದ್ರೆ ಜನಗಳು ಮಾಡ್ತಿರೋ ಸತ್ಯಾಗ್ರಹ ಜೊತೆಲೆ ನಾವು ಸತ್ಯಾಗ್ರಹನ ಶುರು ಮಾಡಬೇಕಾಗುತ್ತೆ. ವಾಟ್ಸ್ ದಿಸ್ ನಾನ್ಸೆನ್ಸ್? ನನಗೆ ಹೇಳದಕ್ಕೆ ಇದೆ, ಯಾವ್ದೋ ಒಂದು ಪ್ರಾಜೆಕ್ಟ್ ಒಪ್ಕೊಂಡ್ಬಿಟ್ರೆ ಅಂತೆ. ಕ್ಯಾಬಿನೆಟ್ ಅಲ್ಲದೆ ಗಲಾಟೆ, ಕೂಗಾಡ್ತಾ ಇದ್ದಾರೆ. ಹಲೋ, ಹ್ಯುಮಿಲಿಯೇಷನ್. ಕೂತ್ಕೊಂಡು ಮಾತಾಡಿ. ಯಾವುದೇ ಒಂದು ಪ್ರಾಜೆಕ್ಟ್ ಒಪ್ಪಿಕೊಳ್ಳೋಕ್ಕಿಂತ ಮುಂಚೆ ನಮಗೆ ಕೇಳಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಅವ್ರು ಹೇಳೋ ಪುರ್ಸತ್ ಇಲ್ಲ ಸರ್, ನೀವೇ ತಿಳ್ಕೊಂಡು ಮಾಡಬೇಕು. ಏನ್ ಮಾಡ್ಬೇಕು? ಪುರ್ಸೊತ್ತ ಇಲ್ಲ ಅಂತಂದ್ರೆ ಮುಂದೇನಾಗ್ತದ ಯೋಚನೆ ಮಾಡೋ ವಿವೇಕಾನಂದರು ಬೇಕು. ಹಲೋ, ಕೂತ್ಕೊಂಡು ಮಾತಾಡಿ. ಜನ ಎಲ್ಲ ಊರು ತುಂಬ ಸತ್ಯಾಗ್ರಹ ಧರಣಿ ಉಪವಾಸ ಮಾಡ್ತಿದ್ದಾರೆ. ನೋಡಿ, ಈ ಪವರ್ ಪ್ರಾಜೆಕ್ಟ್ ಅನ್ನ ಸದ್ಯ ನಿಮ್ಮ ಮನಸ್ಸಿಂದ ಕಿತ್ ಹಾಕೋದೇ ಒಳ್ಳೇದು. ನಿಮ್ಮನ್ ಕಿತ್ ಹಾಕ್ತೇನೆ, ನಿಮ್ಮನ್ ಕಿತ್ ಹಾಕ್ತೇನೆ. ಐ ವಿಲ್ ಚೇಂಜ್ ಯು, ನಾಟ್ ಮೈ ಐಡಿಯಾ. ಯಾರು ನೀವು? ನಾನು ಮುಖ್ಯಮಂತ್ರಿ. ನಾನು ಅಂದ್ರೆ ರಾಜ, ಈ ದೇಶದಲ್ಲಿ ಮೊದಲಿಂದ ಬಂದದ್ದು ರಾಜಮನೆತನ, ಆಮೇಲೆ ಹುಟ್ಟಿದ್ದು ನಿಮ್ಮ ರಾಜಕೀಯ ಸಂತಾನ. ನಮಗಿಂತ ಚಿಕ್ಕೋರು ನೀವು, ದೊಡ್ಡವ್ರ ಮುಂದೆ ಚಿಕ್ಕೋರು ಕೂಗಾಡಬಾರ್ದು. ಅದು ಅಲ್ಲದೆ ಪ್ರಜಾಪ್ರತಿನಿಧಿಗಳು ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋ ಕಲ್ತ್ಕೋಬೇಕು. ಆದ್ರೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಬೇಕಾದ್ ನೀವು ಈ ಅರಸ್ ಒಂದ್ಸಲ ಮಾತು ಕೊಟ್ರೆ ನಡೆಯಲೇಬೇಕು ಅಂತ ಗೊತ್ತಾನೆ. ಆದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಒಂದ್ 15 ದಿನ ಟೈಮ್ ಕೊಟ್ರೆ. 15 ದಿವಸ? ಆಫ್ಟರ್ ಆಲ್ 750 ಕೋಟಿ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡೋದಕ್ಕೆ 15 ದಿವಸ? ಡೋಂಟ್ ಬಿ ಸ್ಟೂಪಿಡ್. ನಮ್ ದೇಶಕ್ಕೆ ಸ್ವತಂತ್ರ ಬಂದಾಗ ಆಸ್ತಿ ಭಾಗ ಮಾಡಿ ಇಂಡಿಯಾ ಪಾಕಿಸ್ತಾನ ಆಗೋದಕ್ಕೆ 15 ದಿವಸ ಬೇಕಾಗಿರ್ಲಿಲ್ಲರಿ, 1 ನಿಮಿಷದ ಸೈನ್ ಸಾಕಾಯ್ತು. ಈ ರಾಷ್ಟ್ರದ ಪ್ರಧಾನಮಂತ್ರಿ ಕೆಳಗಿಳಿಸೋದಕ್ಕೆ 15 ದಿವಸ ಬೇಕಾಗಿರ್ಲಿಲ್ಲ, 13 ದಿವಸ ಸಾಕಾಯ್ತು. ಅಷ್ಟೇ ಯಾಕೆ? ಪಾಕಿಸ್ತಾನಲ್ಲಿ ಪ್ರೈಮ್ ಮಿನಿಸ್ಟರ್ ಕೆಳಗಿಳಿಸಿ ಮಿಲಿಟರಿ ರೂಲ್ ತಗೊಂಬರೋದಕ್ಕೆ 15 ದಿವಸ ಬೇಕಾಗಿರಲಿಲ್ಲ, 20 ನಿಮಿಷ ಸಾಕಾಯ್ತು. ಇದನ್ನ ಅದಕ್ಕಿಂತ ದೊಡ್ಡ ಗರಂದಾರಿ ಕೆಲಸನ? ಸುಮ್ಮನೆ ಸೈನ್ ಹಾಕಿ ಸ್ಯಾಂಕ್ಷನ್ ಮಾಡ್ರಿ. ಡೋಂಟ್ ವೇಸ್ಟ್ ಮೈ ಟೈಮ್, ಟೈಮ್ ಇಸ್ ವೆರಿ ಪ್ರೆಷಿಯಸ್ ಟು ಮೈ. ಹಾಗಲ್ಲ, ಈ ಪ್ರಾಜೆಕ್ಟ್ ವಿಷಯ ಜನರ ಮನಸ್ಸಿಂದ ದೂರ ಆಗೋವರೆಗೂ ನಾವೇನು? ಜನ ನೆಮ್ಮದಿಯಿಂದ ಇರೋವರೆಗೂ ಯಾವುದನ್ನು ಮರೆಯೋದಿಲ್ಲರಿ. ಆದ್ರೆ ಅವ್ರು ನೆಮ್ಮದಿನೇ ಹಾಳು ಮಾಡಿದ್ರೆ ಎಲ್ಲ ಮರೆತು ಹೋಗ್ತಾರೆ. ಇಲ್ನೋಡಿ, ಈ ಕೊಳ ನಮ್ಮ ರಾಜ್ಯದಷ್ಟೇ ಪ್ರಶಾಂತವಾಗಿದೆ, ಆದ್ರೆ 1 ನಿಮಿಷದಲ್ಲಿ ಇದನ್ನು ಅಲ್ಲೋಲ ಕಲ್ಲೋಲ ಮಾಡಬಹುದು. ಹೇಗೆ ಅಂತೀರಾ? ಜಸ್ಟ್ ವಾಚ್ ದ ಶೋ. ಆಸ್ ಸಿಂಪಲ್ ಆಸ್ ದಟ್. ಮುಖ್ಯಮಂತ್ರಿಗಳೇ, ಒಂದು ವಿಷಯ, ನಾನು ಜನರ ನೆಮ್ಮದಿನ ಮಾತ್ರ ಹಾಳು ಮಾಡ್ತೀನಿ. ನಾಳೆ ನೀವು ನನ್ನ ಕೆಲಸ ಮಾಡದೇ ಇದ್ರೆ ನಿಮ್ಮ ನೆಮ್ಮದಿನೂ ಹಾಳು ಮಾಡ್ತೀನಿ.
ಯಾಕೆಂದ್ರೆ ಈ ಅರಸ್ಗೆ ಆಯಸ್ಸು ಅಂತಸ್ತು ಕೊಡೋದು ಗೊತ್ತು, ಅಪಾಯ ತಂದಿಡೋದು ಗೊತ್ತು. ಡು ಯು ಅಂಡರ್ಸ್ಟ್ಯಾಂಡ್? ಪ್ಲೀಸ್ ಗೋ ಅಂಡ್ ಡು ದಿ ಜಾಬ್. ರತನ್, ತಂಗಮ್ಗೆ ಫೋನ್ ಮಾಡು. ಮೇಡಮ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ಹೆಸರು? ಸಾವಿತ್ರಿ. ಯುವರ್ ನೇಮ್? ದಿವ್ಯಾ. ವಾಟ್ ಆರ್ ಯು ಡೂಯಿಂಗ್? ಫಸ್ಟ್ ಪಿ ಯು ಓದ್ತಿದ್ದೀನಿ. ಯಾವ ಕಾಲೇಜು? ದಿತ್ಯಾ ಕಾಲೇಜ್. ಹೇಗಿದೆ ಕಾಲೇಜ್ ಲೈಫ್? ಸೋ ಫನ್. ನೀವು ಸಿನಿಮಾ ನೋಡ್ತೀರಾ ಮೇಡಮ್? ಹಾ, ನೋಡ್ತೀವಿ ಮೇಡಮ್. ನೀವು ಇಷ್ಟಪಡೋ ಹೀರೋ? ಶಿವರಾಜ್ ಕುಮಾರ್. ಹೀರೋಯಿನ್? ಭಾರತಿ. ಹಾ, ನೀವು ಲಾಸ್ಟ್ ಫಿಲಮ್ ಯಾವ್ದು ನೋಡಿದ್ರಿ? ಯಾರೇ ನೀ ಅಭಿಮಾನಿ? ಮತ್ತೆ ಹೇಳಿ ಸರ್, ನೀವು ಇಷ್ಟಪಡೋ ಆಕ್ಟರ್? ರಾಜ್ಕುಮಾರ್. ರಾಜ್ಕುಮಾರ? ಆಕ್ಟ್ರೆಸ್? ಜಯಪ್ರದ. ಮತ್ತೆ ನೀವು ಲಾಸ್ಟ್ ಫಿಲಮ್ ಯಾವ್ದು ನೋಡಿದ್ರಿ? ಯಾವ ನಿಮ್ಮ ಫೇವರೇಟ್ ಆಕ್ಟರ್? ಮತ್ತೆ ನೀವು ಲಾಸ್ಟ್ ಫಿಲಮ್ ಯಾವ್ದು ನೋಡಿದ್ರಿ? ಒಂದು ಹಾಡು ಹೇಳ್ತೀರಾ? ನನಗೆ ಬರೋದಿಲ್ಲ. ಅದನ್ನೇ ಹೇಳ್ಬೇಕು ಅಂತಿಲ್ಲ, ಬೇರೆ ಯಾವ್ದಾದ್ರು ಹೇಳಿ. ನನ್ಗೆ ಹಾಡೋದಕ್ಕೆ ಬರೋದಿಲ್ಲ. ಹೌದಾ? ಓಕೆ ಸರ್, ನಿಮ್ಗೆ ಇಷ್ಟವಾದ ಹಾಡು? ನಂಗೆ ಸಾಂಗ್ ಅಂದ್ರೆ ಇಷ್ಟ ಇಲ್ಲ, ಮರ್ಡರ್ ಅಂದ್ರೆ ತುಂಬಾ ಇಷ್ಟ. ಯಾವ ಚಿತ್ರದ ಸರ್? ಹೇಳಲ್ಲ, ಮಾಡಿ ತೋರಿಸ್ತೀನಿ. ತಂಗಂ, ಯಾಮ್ ಪೇರ್ ತಂಗಂ. ಕಾರ್ಮಿಕ ಬಂಧುಗಳೇ, ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟನ ನಿಲ್ಲಿಸಬಾರ್ದು. ನಾವು ಕೇಳ್ತಾ ಇರೋದು ಅವ್ರ ಮನೆ ಆಸ್ತಿಯನ್ನ ಅಲ್ಲ, ನ್ಯಾಯನ. ನಾವು ಹೋರಾಟ ಪ್ರಾರಂಭ ಮಾಡಿ ಒಂದು ವಾರ ಆಯ್ತು, ಆದ್ರೂ ಮಾಲೀಕರಿಗೆ ನಮ್ಮ ಬಗ್ಗೆ ಯಾವುದೇ ಕಾಳಜಿನೂ ಇಲ್ಲ. ಕನಿಷ್ಠ ಪಕ್ಷ ಕೃಷಿ ಮಾಡುವ ಪ್ರಯೋಜನವೇ ತೋರಿಸ್ತಾ ಇಲ್ಲ. ಮಾಲೀಕರು ಮತ್ತು ಕಾರ್ಮಿಕರ ಸಂಬಂಧ ಒಂದು ಕುಟುಂಬ ತರವಾದ್ದು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಅದು ಸುಳ್ಳು. ನಾವು ಬೋನಸ್ ನ ಒಂದು ವರ್ಷದಿಂದ ಕೇಳ್ತಾ ಬರ್ತಾ ಇದ್ದೀವಿ, ಆಶ್ವಾಸನೆ ಮಾತ್ರ ಕೊಡ್ತಾ ಬರ್ತಾ ಇದ್ದಾರೆ. ಈ ನಮ್ಮ ಹೋರಾಟಕ್ಕೆ, ಕಾರ್ಮಿಕ ಸಂಘದ ಯಶಸ್ಸಿಗೆ ನಾನು ಯಾವತ್ತೂ ಮುಂದಿರ್ತೀನಿ. ಇದಕ್ಕೋಸ್ಕರ ನಾನು ಪ್ರಾಣ ಬಿಡೋದಕ್ಕೆ ಸಿದ್ಧವಾಗಿದ್ದೀನಿ. ಪ್ರಾಣ ಕೊಡ್ತೀಯ? ಕೊಡು. ತಂಗಂ ತಂಗಂ ತಂಗಂ, ಒಬ್ಬ ರೌಡಿ ಹೆಸರು ಹೆಡ್ಲೈನ್ ಅಲ್ಲಿ ಬಂದಿದೆ ಅಂದ್ರೆ ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಆಂಟ್ ಯು ಅಶೇಮ್ಡ್ ಆಫ್ ಯುವರ್ಸೆಲ್ಫ್? ಪುಣ್ಯ ಸರ್, ಈಗ ಬರೀ ಗಂಡಸರು ಮಾತ್ರ ರೌಡಿಸಂ ಮಾಡ್ತಾ ಇದ್ದಾರೆ. ಹೀಗೆ ಆದ್ರೆ ಗೋಲಿ ಆಡೋ ಹುಡುಗರು ಶುರು ಮಾಡ್ತಾರೆ. ವಾಟ್ ಡು ಯು ಮೀನ್? ಇನ್ನೇನ್ ಸರ್, ನಾವು ಯೂನಿಫಾರ್ಮ್ ಹಾಕೊಂಡು ಹೋರಾಡೋ ಗಂಡಸರು ಆಗ್ಲಿಲ್ಲ, ಬಳೆ ತಟ್ಕೊಂಡು ಹೆಣ್ಣು ಹೆಂಗಸರು ಆಗ್ಲಿಲ್ಲ, ದೊಡ್ಡ ಮನುಷ್ಯರು ಮಾಡಿದ್ನೆಲ್ಲ ಮೆಚ್ಕೊಂಡು ಚಪ್ಪಾಳೆ ತಟ್ಟು ಹಿಜ್ಜಿಡಗಳಾಗಿದ್ದೀವಿ. ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ನೀವೇ ಹೀಗೆ ಹೇಳಕ್ ನಾಚಿಕೆ ಆಗಲ್ಲ? ಇದು ಅವಮಾನ ಅಲ್ಲ ಸರ್, ಆತ್ಮಶುದ್ಧಿ. ಈಗಲಾದ್ರೂ ನಮ್ಮ ತಪ್ಪು ನಪ್ಕೊಂಡು ಸರಿಯಾಗಿ ನಡೆದ್ರೆ ಅಲ್ಪ ಸ್ವಲ್ಪನಾದ್ರೂ ಮರ್ಯಾದೆ ಉಳಿಯುತ್ತೆ. ಮಾಡೋ ಕೆಲಸ ಆಡೋ ಮಾತಿನಷ್ಟು ಸುಲಭ ಅಲ್ಲ. ಕಷ್ಟ ಅಂತ ಮುನ್ನುಗ್ಗೋದಕ್ಕೆ ಆಗದೆ ಇದ್ರೆ ಇರಾಮ್ಗೋಸ್ಕರ ಗುಲಾಮ್ಗಿರಿ ಮಾಡೋದ್ರ ಬದಲು ಈ ಪವಿತ್ರ ಕಾಕೆ ಸಲಾಮ್ ಹೊಡೆದು ಮಂದಿರೋದಷ್ಟು ವಾಸಿ ಸರ್. ಕಾಕಿಲ್ ಗಂಜಿ ಇನ್ನು ಆರಿಲ್ಲ ಅಂತ ಕಾಣುತ್ತೆ. ಅಂಜಿಕೆ ಇಲ್ಲದೆ ಅವ್ನಿಗೆ ಗಂಜಿ ಸಪೋರ್ಟ್ ಬೇಕಿಲ್ಲ ಸರ್. ಬೇಕಾಗಿರೋದು ಸೀನಿಯರ್ ಆಫೀಸಿಯಲ್ಗಳದು. ಅದಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಪ್ಪರ್ಲಾಗ ಓಡಿಸೋರು ತಂಗಮ್ ತಲೆ ತಂದು ನಿಮ್ಮ ಟೇಬಲ್ ಮಾಡ್ತೀನಿ ವಿತ್ ಇನ್ 24 hours. ಸರ್, ದಟ್ಸ್ ವೆರಿ ಗುಡ್. ಐ ವಿಲ್ ಗಿವ್ ಯು ಫುಲ್ ಸಪೋರ್ಟ್. ಕಮಿಷನರ್ ಸ್ಪೀಕಿಂಗ್. ಏನ್ರಿ ಕಮಿಷನರ್ ಸಾಹೇಬ್ರೆ, ತುಂಬಾ ಟೆನ್ಷನ್ ಇದ್ದಾಗಿದೆ. ತಂಗಮ್ ನಿದ್ದೆ ಕೆಡಿಸ್ತಾ ಇದ್ದಾನ? ಹೌದು ಸರ್. ಅವನು ನಾನ್ ಬೆಳೆಸಿರೋ ಹುಡುಗ, ಬಿಟ್ಬಿಡಿ. ಪ್ರೆಷರ್ ತುಂಬಾ ಜಾಸ್ತಿ ಆದ್ರೆ ಈ ಸಿನಿಮಾಗಳಲ್ಲಿ ಎಲ್ಲಾ ಮುಗಿದ್ಮೇಲೆ ಒಂದು ಚಿಕ್ಕ ವಿಸಿಟ್ ಹಾಕಿ ಹೋಗ್ತಾರಲ್ಲ, ಆತರ ಒಂದು ಚಿಕ್ಕ ವಿಸಿಟ್ ಹಾಕಿ. ಓಕೆ ಓಕೆ ಸರ್. ಮಿಸ್ಟರ್ ಪ್ರಕಾಶ್, ನಾನ್ ನಿಮ್ಗೆ ಫುಲ್ ಪೊಲೀಸ್ ಸಪೋರ್ಟ್ ಕೊಡಕ್ಕಾಗಲ್ಲ. ಯಾಕೆ ಸರ್? ಅದು ಸೆಂಟ್ರಲ್ ಮಿನಿಸ್ಟರ್ ಒಬ್ರು ಬರ್ತಾರಂತೆ, ಅವ್ರಿಗೆ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು. ಸೊ ನಿಮ್ಗೆ 4 constables ಕೊಡ್ತೀನಿ, ದಟ್ಸ್ ಆಲ್.
ಡಿಸ್ಪರ್ಸ್. ಸ್ಟೈಲ್ ನೋಡಿ ಮೊಹಮ್ಮದ್ ಅಲಿನೋ ಮೈಕ್ ಟೈಸನ್ ಇರಬೇಕು ಅನ್ಕೊಂಡೆ. ಹೆಣ್ಣು ಅಂತ ಬಿಡ್ತಾ ಇದ್ದೀನಿ, ಒಳ್ಳೆ ಮಾತಲ್ಲಿ ಹೊರಟೋದು. ಇಲ್ಲ ಅಂದ್ರೆ ಶೀಲ ಉಳಿಯಲ್ಲ, ಸಾವು ಬಿಡಲ್ಲ. ಗಂಡನ್ ಕಡ್ಕೊಂಡು ಹೆಣ್ಣು ಎಷ್ಟು ಸಂತ ಪಡ್ತಾಳೆ ಅಂತ ನನಗೆ ಗೊತ್ತು. ಆದ್ರೆ ತಾನು ಚೆನ್ನಾಗಿರ್ಬೇಕು ಅಂತ ಇಡೀ ಊರಿನ ನೆಮ್ಮದಿನೇ ಹಾಳು ಮಾಡೋದು ಯಾವ ನ್ಯಾಯ ಹೇಳು? ಅದಕ್ಕೆ ಕೊನೆ ಮಾಡಿದೆ. ಯಾರು ಈ ಕೊಲೆ ಮಾಡಿದ್ದು? ನೀವೆಲ್ಲರೂ ನನ್ನ ಜೊತೆ ಸಹಕರಿಸಿದ್ರೆ ಸಮಾಜದಲ್ಲಿ ಶಾಂತಿ ಉಳಿಸೋದಕ್ಕೆ ಸಹಾಯ ಆಗುತ್ತೆ, ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ಎಲ್ರಿಗೂ ಕಾನೂನು ನ್ಯಾಯದ ಬಗ್ಗೆ ಗೌರವ ಬರುತ್ತೆ. ಇದೆಲ್ಲ ನಮಗೆ ಯಾಕೆ ಪೊಲೀಸರ ಕೆಲಸ ಅಂತ ಸುಮ್ಮನಾಗಬೇಡಿ. ಸಮಾಜದ ಪ್ರತಿಯೊಬ್ಬ ಪ್ರಜೆನು ಯೂನಿಫಾರ್ಮ್ ಇಲ್ಲದೆ ಇರೋ ಪೊಲೀಸ್ ಇದ್ದ ಹಾಗೆ. ಏನಮ್ಮ, ನಿನ್ನ ಗಂಡನ ಕೊಲೆ ಮಾಡಿದ್ದು ಯಾರು ಅಂತ ಹೇಳ್ತೀಯ?
ಇನ್ನೇನು ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ಸಂಗಮ್ಮನ್ ಕೊಂದಿದ್ದಕ್ಕೆ ಐ ಆಮ್ ಟೇಕಿಂಗ್ ಟು ಕಸ್ಟಡಿ. ಸಾಕ್ಷಿ, ಜಡ್ಜ್ ಮುಂದೆ. ಯುವರ್ ಆನರ್, ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುವ ಚಾಮುಂಡಿ ಆಲಿಯಸ್ ಯಶಸ್ವಿನಿ ಬಹಳ ದಿನಗಳಿಂದ ಕಾನೂನಿಗೆ ಬೇಕಾದಂಥವರು. ತಂಗಮ್ಮ ಅನ್ನೋ ವ್ಯಕ್ತಿನ ಕೊಲೆ ಮಾಡುವುದರ ಜೊತೆಗೆ ಇದಕ್ಕೂ ಮುಂಚೆ ಹಲವಾರು ಕೊಲೆ ಸುಲಿಗೆಗಳನ್ನು ಮಾಡಿದ್ದರೂ ಯಾವ ಸುಳಿವನ್ನು ಕೊಡದೆ ಕಾನೂನಿನ ಕಣ್ಣಿಗೆ ಮಣ್ಣೆರಚುತ್ತಿರುವಂತಹ ಚಾಣಾಕ್ಷ ಹೆಣ್ಣು. ಇದಕ್ಕೆ ಕಾರಣ, ಬಡವರಿಗೆ ಸಹಾಯ ಮಾಡೋ ನೆಪದಲ್ಲಿ ಅವರ ಅಮಾಯಕತೆಯನ್ನ ದುರುಪಯೋಗ ಪಡಿಸಿಕೊಂಡು ಅವರ ಪ್ರೀತಿ ವಿಶ್ವಾಸನ ಗಳಿ ಅನ್ನೋ ಪಟ್ಟದ ಜೊತೆಗೆ ಚಾಮುಂಡಿ ಅನ್ನೋ ಬಿರುದನ್ನ ಪಡ್ಕೊಂಡು ತಾನು ಮಾಡಿದ್ದೆ ಕಾನೂನು, ಕೊಟ್ಟಿದ್ದೆ ಶಿಕ್ಷೆ ಅನ್ನೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಯುವರ್ ಆನರ್, ಕೋರ್ಟ್ಗೆ ಒಂದು ಪ್ಯಾರಲಲ್ ಕೋರ್ಟು, ಸರ್ಕಾರಕ್ಕೆ ಒಂದು ಪ್ಯಾರಲಲ್ ಸರ್ಕಾರ ನಡೆಸೋ ಇಂಥವ್ರನ್ನ ಶಿಕ್ಷಿಸದೆ ಹಾಗೆ ಬಿಟ್ರೆ ನಾಳೆ ಜನರಿಗೆ ಒಳ್ಳೆದ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ. ಕೆಟ್ಟದನ್ನೇ ಒಳ್ಳೇದು ಅನ್ಕೋತಾರೆ, ಅದನ್ನೇ ಫಾಲೋ ಮಾಡ್ತಾರೆ. ಇಂಥ ಅನಾಹುತ ಆಗಬಾರ್ದು ಅಂದ್ರೆ ಹೀಗೆ ಸರಿಯಾದ ಶಿಕ್ಷೆ ಕೊಟ್ಟು ನ್ಯಾಯನ ಎತ್ತಿ ಹಿಡಿಬೇಕು ಅನ್ನೋದೇ ನನ್ನ ಭಾವನೆ. ನಿಮ್ ಪರವಾಗಿ ವಾದ ಮಾಡೋಕೆ ಅಥವಾ ನೀವು ಹೇಳುವಂತದ್ದು ಏನಾದರೂ ಇದೆಯಾ? ಯುವರ್ ಆನರ್, ಸತ್ಯದ ಗೆಲುವಿಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಈ ಕೋರ್ಟಲ್ಲಿ ನನ್ನ ಮಾತಿಗಿಂತ ಮುಖ್ಯವಾಗಿ ಬೇಕಾಗಿರೋದು ಸಾಕ್ಷಿ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಯಾವ್ದಾದ್ರೂ ಒಂದು ಸಾಕ್ಷಿ ಇದ್ರು ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ಕೆ ತಯಾರಾಗಿದ್ದೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಿಮ್ ಹೆಸರು? ಚಂದ್ರಶೇಖರ್. ಇವ್ರು ನಿಮ್ಗೆ ಯಾವಾಗ್ಲಿಂದ ಪರಿಚಯ? ಹುಟ್ಟದಾಗ್ಲಿಂದ. ನಿನ್ನೆ ಏಕೆ ಎಲ್ಲಿದ್ರು? ಶಾಂತಿನಗರದಲ್ಲಿ, ಅಲ್ಲಿ ಸಾಮೂಹಿಕ ವಿವಾಹ ನಡೀತಿತ್ತು, ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇದ್ರು. ನೀವ್ಯಾಕ ಅಲ್ಲಿ ಹೋಗಿದ್ರಿ? ನಿಮ್ ಮಗಳ ಮದ್ವೆ ಇತ್ತಾ? ಬಿಟ್ಟಿ ಊಟ ಸಿಗತ್ತೆ ಅಂತ ಹೋಗಿದ್ದೆ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ಹೌದು ಸ್ವಾಮಿ, ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಶಾಂತಿನಗರದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಇವರಿದ್ರು. ಸ್ವಾಮಿ, ಇವ್ರಿಗೂ ತಂಗಮ್ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಇದುವರೆಗೂ ಹೇಳಿದ ಸಾಕ್ಷಿಗಳು ಹೀಗೆ ಋಣ ತಿಂದು ಬೆಳೆದವರು. ಈಗ ನಾನು ಹಾಜರುಪಡಿಸಿರುವ ಸಾಕ್ಷಿ ಪದ್ಮಾವತಿ, ಅಂದ್ರೆ ಮಿಸೆಸ್ ತಂಗಮ್. ಏನಮ್ಮ, ಕೊಲೆಯಾದ ತಂಗಮ್ ಅನ್ನೋ ವ್ಯಕ್ತಿ ನಿಮ್ ಗಂಡ ತಾನೇ? ಹೌದು. ಅವರು ಸಾಯ ಸ್ಥಿತಿಯಲ್ಲಿದ್ದಾಗ ನೀವು ಅಲ್ಲಿಗೆ ಓಡ್ ಬಂದ್ರಿ? ಹೌದು. ಆಗ ಅಲ್ಲಿ ಯಾರಿದ್ರು? ಅವರಿದ್ರು. ಅವ್ರ ಕೈಲಿ ಯಾವ್ದಾದ್ರೂ ಆಯುಧ ಆಯ್ತಾ? ಇಲ್ಲ. ಇರ್ಲಿಲ್ವಾ ಅಥವಾ ಜ್ಞಾಪಕ ಇಲ್ವಾ? ಇರ್ಲಿಲ್ಲ. ಓಕೆ. ಸಾಯುವಾಗ ನೀವು ಅಲ್ಲಿಗೆ ಬಂದ್ರಿ, ಆಗ ಇವರಲ್ಲಿದ್ರು. ಅಂದ್ರೆ ನಿಮ್ ಗಂಡನ್ ಗೊತ್ತಿದ್ದ ಇವರೇ ತಾನೇ? ನೀವೇನು ಹೆದರಬೇಕಾಗಿಲ್ಲ, ಧೈರ್ಯವಾಗಿ ಹೇಳಿ. ಇವರೇ ತಾನೆ, ಇವರೇ ತಾನೆ ನಿಮ್ ಗಂಡನ್ ಕೊಂದಿದ್ದು? ಹೇಳಿ. ಕಮಾನ್, ಕಮಾನ್, ಹೇಳಿ. ನನ್ ಗಂಡನ್ನ ಕೊಂದಿದ್ದು? ಹೇಳಿ. ಇವರಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ, ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಹಾಗಾದ್ರೆ ನಿನ್ ಗಂಡನ್ ಕೊಂದಿದ್ಯಾರಮ್ಮ? ನನ್ ಗಂಡ ಕೆಟ್ಟವನು. ಅವನು ಎಷ್ಟು ಜನ ಜೀವನ ಹಾಳು ಮಾಡಿದನೋ, ಎಷ್ಟು ಜನ ಕೊಂದಿದನೋ. ಅವನ ಪಾಪದ ಕೊಡ ತುಂಬಿತ್ತು, ಅದಕ್ಕೆ ಅದಕ್ಕೆ ಸತ್ತ. ಅವನ ಕೊಂದವ್ರು ಯಾರೇ ಆಗಿರ್ಲಿ, ಅವ್ರು ಒಳ್ಳೇದೇ ಮಾಡಿದ್ದಾರೆ, ಅವ್ರು ಒಳ್ಳೇದೇ ಮಾಡಿದ್ದಾರೆ. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಯಶಸ್ವಿನಿ ಅಲಿಯಾಸ್ ಚಾಮುಂಡಿ ಅವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಇದು ನನ್ನ ಬಿಡುಗಡೆ ಮಾಡಿಸ್ತಿಕ್ಕಲ್ಲ. ನನ್ನ ಗಂಡ ಅಪರಾಧಿ, ಕೆಟ್ಟವನು, ಅವನು ಸತ್ತಿದ್ರಿಂದ ಸಮಾಜಕ್ಕೆ ಒಳ್ಳೇದಾಯ್ತು, ಜನ ನೆಮ್ಮದಿಯಾಗಿದ್ದಾರೆ ಅಂತ ಯೋಚನೆ ಮಾಡಿದೆಯಲ್ಲ, ಆ ನಿನ್ನ ದೊಡ್ಡ ಮನಸ್ಸಿಗೆ
ನೋಡು, ನಾನು ಒಂಟಿ, ನನಗೆ ಯಾರು ಇಲ್ಲ. ಹೇಗಪ್ಪ ಜೀವನ ಮಾಡೋದು ಅಂತ ಯೋಚನೆ ಮಾಡಬೇಡ. ನಾನಿದ್ದೀನಿ, ಇನ್ಮೇಲೆ ನೀನು ನನ್ನ ಜೊತೆನೇ ಇರ್ಬೋದು. ನಿನಗಿಷ್ಟ ಇದ್ರೆ ಇವತ್ತು ನೀನು ಗೆದ್ದ ಮಾತ್ರಕ್ಕೆ ಕಾನೂನಿನ ಕೈಯಲ್ಲಿ ಏನು ಸಾಧ್ಯ ಇಲ್ಲ ಅನ್ಕೋಬೇಡ. ಅದು ಅಪರಾಧಿಗಳ ನೆತ್ತಿ ಮೇಲೆ ತೂಗಾಡ್ತಿರೋ ಕತ್ತಿ, ಯಾವಾಗ ಬೇಕಾದ್ರೂ ತಲೆ ಉರುಳಿಸುತ್ತೆ. ಕಾನೂನು ಕತ್ತಿ ಅಲ್ಲ, ಜರಡಿ. ಅದಕ್ಕೆ ಸುತ್ತಲೂ ಕೋಟೆ ಕಟ್ಟಿದ್ರು, ಆದ್ರೆ ಸೋರೋ ತಳನ ಯಾರೂ ಕಟ್ಟಲಿಲ್ಲ. ಸೊ ಅಪರಾಧಿಗಳು ಕೈಗೆ ಸಿಗೋದೇ ಇಲ್ಲ. ಸೋರೋ ತಳ ಇರೋದು ಸಜ್ಜನರನ್ನ ಸೋಸಿ ತೆಗೆದು ಸಮಾಜದಲ್ಲಿ ಶಾಂತಿನ ಸ್ಥಾಪಿಸೋದಕ್ಕೆ. ಪರವಾಗಿಲ್ವೇ, ಇನ್ನು ಕಾನೂನಿನ ಮೇಲೆ ನಂಬಿಕೆ ಹೋಗಿಲ್ಲ. ಅದು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದ ತಾಯಿನ ಕಳ್ಕೊಂಡ ಮೇಲೆ. ನನ್ನ ಹೊಡೆಯೋ ಅಧಿಕಾರ ಇರೋದು ಅಪ್ಪ ಅಮ್ಮನ ಬಿಟ್ರೆ ಅಕ್ಕನಿಗೆ ಮಾತ್ರ, ಅಂದ್ರೆ ನಿನಗೆ. ಹೊಡೆಯೋ ನೆಪದಲ್ಲಾದ್ರೂ ನೀನ್ ನನ್ನ ಮುಟ್ಟಿದ್ದೀಯಲ್ಲ. ನೀನ್ ಹೀಗೆ ಸೆಂಟಿಮೆಂಟ್ ಆಗಿ ಮಾತಾಡಿದ ತಕ್ಷಣ ಕರಗಿ ಕಣ್ಣೀರು ಸುರಿಸೋಳಲ್ಲ ಈ ತೇಜು. ಹಾಗೇನೆ ನಿನ್ನ ಜೈಲಿ ಕಳಿಸ್ತೇ ಬಿಡೋಳು ಅಲ್ಲ. ಇದನ್ನೇ ಏಟು ಗೆದರಿಟ್ಟು ಅನ್ನೋದು? ಶಬ್ದ ಬರದೇ ಇದ್ರು ಎಫೆಕ್ಟ್ ಚೆನ್ನಾಗಿದೆ. ನೀವು ಮದ್ವೆ ಮನೆಗೆ ಹೋಗಿದ್ರಾ? ಅದ ಬಿಟ್ಟಿ ಊಟಕ್ಕೆ ಮನೆಗೆ ಬನ್ನಿ, ಮಾಡ್ತೀನಿ. Don't worry, nothing will happen. Congratulations. ಕಾರಣ? ನಿರಪರಾಧಿ ಅಂತ ಕೋರ್ಟ್ ಇಂದ ಬಿಡುಗಡೆ ಆಗಿದ್ದಕ್ಕೆ. ಯಾಕೆ ನನಗೆ ಶಿಕ್ಷೆ ಆಗೋದು ನಿನಗೆ ಇಷ್ಟ ಇಲ್ವಾ? ನೋ ನೋ, ನಾಟ್ ಅಟ್ ಆಲ್. ನಿನಗೆ ಶಿಕ್ಷೆ ಆದ್ರೆ ನೀನ್ ಜೈಲಿನಲ್ಲಿ ಸೇಫ್ ಆಗಿರ್ತೀಯ. ನಿನ್ನ ನಾನು ಕೊಲ್ಬೇಕು ಅನ್ನೋ ಕನಸು ಕನಸಾಗಿ ಉಳಿಯುತ್ತೆ. ಅಷ್ಟ ಆಸೆ ಇರೋನು ಇಲ್ಲೇ ಕೊಲ್ಬಹುದಲ್ಲ? ಅಯ್ಯಯ್ಯೋ, ಅಂತ ದೊಡ್ಡ ತಪ್ಪು ನಾನು ಮಾಡಲ್ವಲ್ಲ ತಾಯಿ. ಈಗ ನಿನ್ ಕೊಂದ್ರೆ ನಿನ್ ಹಿಂದಿರೋ ಜನ ರೊಚ್ಚಿ ಹೇಳ್ತಾರೆ ಸಮಾಜ ಸೇವಕಿ ಆಗಿರೋ ನೀನು ನಾಯಕಿ ಆಗ್ತೀಯ. ಅದ್ ನನಗೆ ಇಷ್ಟ ಇಲ್ಲ. ಆ ಕನಸು ನನಸಾಗಲ್ಲ ಬಿಡು. ದಾಟ್ಸ್ ಇಂಟ್ರೆಸ್ಟಿಂಗ್. ಕನಸು ನನಸಾಗುತ್ತೆ, ಆದ್ರೆ ನಿನ್ ಸಾಯೋವಾಗ ನಿನ್ ಹಿಂದೆ ಯಾರು ಇರೋಲ್ಲ. ನಿನ್ ಬಾಡಿ ಪೀಸ್ ಕೂಡ ಯಾರಿಗೂ ಸಿಗಲ್ಲ. ಅದ ನನ್ನ ಆಸೆ. ನಿನ್ನ ಆಸೆ ನೀನ್ ಹೇಳ್ದೆ, ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ನಾನು ಹೇಳ್ದೆ. ಕೃಷ್ಣ ಶಿಶುಪಾಲನ ಕ್ಷಮಿಸಿದ್ದು ನೂರ್ ಸಲ, ಆದ್ರೆ ನಾನು ನಿನ್ ಕ್ಷಮಿಸೋದು ನೂರ್ ಸಲ ಅಲ್ಲ, ಮೂರೇ ಸಲ. ಮೊದಲನೇ ಸಲ ಬರ್ತೀನಿ, ಬುದ್ಧಿ ಹೇಳಿ ಹೋಗ್ತೀನಿ. ಎರಡನೇ ಸಲ ಎದುರಾಳಿಯಾಗಿ ಬಂದು ಎಚ್ಚರಿಕೆ ಕೊಟ್ಟು ಹೋಗ್ತೀನಿ. ಮೂರನೇ ಸಲ ಮೃತ್ಯುವಾಗಿ ಬಂದು ಮುಚ್ಚಾಕ್ ಹೋಗ್ತೀನಿ. ಇದು ಮೊದಲನೇ ಸಲ ಮೈ ಡಿಯರ್. ತಿದ್ದುಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನಿನ್ ತಿಥಿಗೆ ಇದನ್ನೇ ಇಡ್ಬೇಕಾಗುತ್ತೆ. ಓಹ್, ಗುಡ್ ಲಕ್, ಆಲ್ ದಿ ಬೆಸ್ಟ್. ಅಪ್ಪ, 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 ಅಪ್ಪ ಎಲ್ಲಿ? ಯಾಕೆ ಇವತ್ತು ನನ್ನ ಕೈ ಸಿಗ್ಬೇಕು. ಬರ್ತಾ ಇದ್ದೀನಮ್ಮ, ದಯವಿಟ್ಟು ನಾನೇನು ಮಾಡ್ಬೇಡಮ್ಮ. ಕೋರ್ಟ್ ಅಲ್ಲಿ ಅಷ್ಟೊಂದು ಪ್ರತಾಪ ತೋರಿಸಿದ್ರಿ, ಇಲ್ಲಾಗಿ ಪುಕ್ಕಲ್ದ ತರ ಬಚ್ಚಿಟ್ಕೊಂಡಿದ್ದೀರಾ? ಕೋರ್ಟ್ ಅಲ್ಲಿ ಕಳ್ಳನ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ರು, ಅದನ್ನ ಕೇಳೋದಕ್ಕೆ ಜಡ್ಜ್ ಇದಾರೆ. ಇಲ್ಲ್ಯಾರಿದಾರಮ್ಮ? ನಾನಿದ್ದೀನಲ್ಲ ಮಾವ. ಏನ್ರಿ ನೀವಿರೋದು? ಒಬ್ಬ ಕ್ರಿಮಿನಲ್ ನ ಕಾಪಾಡೋದಕ್ಕೆ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಕ್ ಬಂದಿದ್ರಲ್ಲ, ಅದ ಮಗಳಿಗೆ ಎದುರಾಗಿ ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ? ಆ ಕ್ರಿಮಿನಲ್ ಇವ್ರ ಮಗಳೇ ತಾನೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾನು ಕೇಳಿದ್ದು ನಿಮ್ಮನ್ನಲ್ಲ. ಸರಿ, ನೀವು ನೀವೇ ನೋಡ್ಕೊಳ್ಳಿ. ನೋಡಮ್ಮ, ಹುಟ್ಟದಾಗ್ನಿಂದ 1947 ವರೆಗೂ ಸ್ವಾತಂತ್ರ್ಯ ಹೋರಾಡಿದೆ, ಈಗ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಏನ್ ಸುಳ್ಳು ಹೇಳ? ಸತ್ಯನೋ ಸುಳ್ಳು, ಕೋರ್ಟೆ ನಿರಪರಾಧಿ ಅಂತ ಬಿಟ್ಬಿಡ್ತು ತಾನೆ. ತುಂತುರು ಮಳೆ ಬಿದ್ದ ತಕ್ಷಣ ನಾಯಿ ಕೊಡೆ ಹುಟ್ಟೋ ಹಾಗೆ 100 ರೂಪಾಯಿ ಬಿಸಾಕಿದ್ರೆ ನಿಮ್ಮಂತ 100 ಸಾಕ್ಷಿಗಳು ಹುಡ್ತಾರೆ, ಬಟ್ ಬಿಸಿಲಿಗೆ ಒಣಗೋಗ್ತಾರೆ. ಆದ್ರೆ ಹುಟ್ಟದಾಗ್ಲಿಂದ ತನ್ನ ನೆಲೆನ ಭದ್ರ ಮಾಡ್ಕೊಂಡು ನೆರಳನ್ನು ನೀಡ್ತಾ ಇರೋ ಸತ್ಯನ ಮರಣ ಯಾರು ಬೀಳ್ಸಕ್ಕಾಗಲ್ಲ. ನೋಡ್ತೇಜು, ನೀನ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂಗಾಡ್ತಾ ಇದೀಯ, ಆದ್ರೆ ಅವಳು ಸದ್ದು ಗದ್ಲ ಇಲ್ದೆ ತಾನ್ ಅನ್ಕೊಂಡಿದ್ ಕೆಲ್ಸನ ಮುಗಿಸ್ತಾ ಇದ್ದಾಳೆ. ಅದಕ್ಕೆ ನೀನ್ ಲಾಯರ್ ಆಗಿರೋದು, ಅವಳು ಲೀಡರ್ ಆಗಿರೋದು.
ಅವಳ ಲೀಡರ್ ಮಾಡಿರೋರು ಅಮಾಯಕರು. ವೀರ ವನಿತೆ ಅಂತಿರೋರೆಲ್ಲ ಹೇಳಿಗಳು. ಅವಳು ಕೊಟ್ಟಿದ್ದೆ ತೀರ್ಪು ಅಂತಿರೋರು ಅವಿದ್ಯಾವಂತರು. ಈ ಮೂರಲ್ಲಿ ನೀವ್ ಯಾವ ಗುಂಪಿಗೆ ಸೇರಿದವರು ಅಂತ ಅವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ? ಸಪೋರ್ಟ್ ಮಾಡಿದ್ರೆ ಅವಳು ಈ ಮನೇಲಿ ಇರೋಳು. ಅದಕ್ಕೆ ಯೋಗ್ಯತೆ ಇರಬೇಕು, ಮನೆಯವರೆಲ್ಲ ಮೆಚ್ಚೋ ಹಾಗೆ ನಡ್ಕೋಬೇಕು. ಬರೀ ಮನೆಯವರು ಮೆಚ್ಚಿದ್ರೆ ಸಾಲ್ದಮ್ಮ, ಹೊರಗಡೆಯವರು ಮೆಚ್ಕೋಬೇಕು. ಅದನ್ನ ಅವಳು ಸಾಧಿಸಿದಾಳೆ. ಅಕ್ಕ ನಿಮ್ಗೇನು ಆಗಿಲ್ಲ, ಕೋರ್ಟ್ ನನ್ನ ನಿರಪರಾಧಿ ಅಂತ ಬಿಟ್ಟು ಬಿಡ್ತು. ಅಲ್ಲಿಲ್ಲೇ ಬಾಬಾ, ಬಾರು 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 ಪುಟ್ಟ. ಆ ಶೋ ಸ್ವೀಟ್. ಈ ಭೂಮಿ ಮೇಲೆ ಎಲ್ರಿಗೂ ಸತ್ತ ಮೇಲೆ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರಲ್ಲ. ಆದ್ರೆ ಈ ಮಗುಗೆ ಹೆತ್ತವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡು, ಇಲ್ಲಿರೋರಲ್ಲಿ ಕೆಲವರು ಅನಾಥರಿದ್ದಾರೆ, ಆದ್ರೆ ಅಶಕ್ತರಲ್ಲ. ಕುಂಟರಿದ್ದಾರೆ, ಆದ್ರೆ ತಮ್ಮ ಕಾಲ ಮೇಲೆ ತಾವೇ ನಿಲ್ಲೋ ಶಕ್ತಿ ಇದೆ. ಕುರುಡ್ರಿದ್ದಾರೆ, ಆದ್ರೆ ತಮ್ಮ ಶುದ್ಧವಾದ ಮನಸ್ಸಿನಿಂದ ಎಲ್ಲನೂ ನೋಡ್ತಾರೆ. ಮಕ್ಕಳನ್ನ ಕಳ್ಕೊಂಡವರಿದ್ದಾರೆ, ಆದ್ರೆ ಅವ್ರ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ. ಇಲ್ಲಿರೋರೆಲ್ಲ ಒಂದೇ ಜಾತಿ ಮತ ಅಲ್ಲದೆ ಇದ್ರು ಒಂದೇ ಕುಟುಂಬದವರಾಗಿರ್ತಾರೆ. ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ. ನಿನಗೇನು ಕೆಲಸ ಬರುತ್ತೋ ಅದನ್ನ ನೀನ್ ಮಾಡ್ಕೊಂಡಿರ್ಬಹುದು, ಇಲ್ಲ ಹಾಗೇನೂ ಇರಬಹುದು. ಆದ್ರೆ ಈ ಕುಟುಂಬದಲ್ಲಿ ನೀನು ಒಬ್ಬಳಾಗಿರ್ತೀಯ. ಶಾಂತಾ, 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 ಸ್ವಲ್ಪ ನೀರು ಕುಡಿ, ನೀರು ಕುಡಿ. ಬೇಡ, ಮೂರು ದಿವಸ ಆಯ್ತು ಊಟ ಮಾಡಿ, ಹೊಟ್ಟೆ ಒಣಗಿ ಹೋಗ್ತಾ ಇದೆ. ಸ್ವಲ್ಪ ನೀರನ್ನಾದ್ರೂ ಕುಡಿ. ಬೇಡ ಅಂದ್ರೆ? ಬೇಡ ಬೇಡ ಅಂದ್ರೆ ಸತ್ತು ಹೋಗ್ತೀಯ. ನೀರು ಕುಡಿಸಿದ್ರೆ ಹೇಗೆ? ಹೇಳು ಹೇಳು, ನೀರು ನೀರು ಕುಡಿ. ಬೇಡ ಬೇಡ. ನೋಡಿ, ಇಲ್ಲಿ ಶ್ರೀನಿವಾಸ ರಾವು ಶಾಂತಮ್ಮ ಅಂದ್ರೆ ನೀವೇನಾ? ನಾವೇ. ಏನಾಗಬೇಕು? ಹೆದರ್ಕೋಬೇಡಿ, ನೀವು ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಅದೇನು ಅಂತ ಹೇಳಿದ್ರೆ ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ನಮಗೆ ಮೂರು ಜನ ಮಕ್ಕಳಮ್ಮ. ಮೊದಲನೇ ಅವನು IAS ಆಫೀಸರ್, ಇಡೀ ಊರಿಗೆ ಬುದ್ಧಿ ಹೇಳಿ ಅವ್ರನ್ನ ಸರಿಯಾದ ದಾರಿಲಿ ನಡೆಸೋನು. ಆದರೆ ಹೆತ್ತವರ ಬಗ್ಗೆ ಯೋಚನೆನೇ ಮಾಡೋನಲ್ಲ. ಎರಡನೇ ಅವನು ಇಂಜಿನಿಯರ್, ಊರು ತುಂಬ ಬ್ರಿಡ್ಜ್ ಬಿಲ್ಡಿಂಗ್ ಕಟ್ಟಿಸ್ತಾನೆ, ಆದರೆ ಹೆತ್ತವ್ರ ಸಂಬಂಧನೇ ಬೇಡ ಅಂತ ಕರೆದಾಕ್ಬಿಟ್ಟು ಹೋದ. ಮೂರನೇವನು ಡಾಕ್ಟ್ರಮ್ಮ, ಡಾಕ್ಟ್ರು. ಪೇಷಂಟ್ಗಳ ಮೈನ ಕೊಯ್ದ ಹಾಗೆ ಹೆತ್ತವರ ಮನಸ್ಸು ಹೃದಯನ ಕತ್ತರಿಸಿ ಚಿತ್ರ ಚಿತ್ರ ಮಾಡ್ಬಿಟ್ಟು ಹೋದಮ್ಮ, ಚಿತ್ರ ಚಿತ್ರ ಮಾಡ್ಬಿಟ್ಟು ಹೋದ. ಒಟ್ಟಾರೆ ಇಷ್ಟೆಲ್ಲ ಇದ್ದು ನಾವು ಅನಾಥರು. ಮೇಡಮ್, ಆ ಮೂರು ಜನಕ್ಕೂ ನಾಲ್ಕು ಬಿಗಿದ್ರೆ ಸರಿಯಾಗಿ ಬುದ್ಧಿ ಕಲಿತಾರೆ. ಅಯ್ಯೋ ಬೇಡಪ್ಪ ಬೇಡ, ಅವ್ರನ್ನ ಹೊಡಿಬೇಡ ಅಂತ ಹೇಳಮ್ಮ, ಅವ್ರನ್ನ ಹೊಡಿಬೇಡ ಅಂತ ಹೇಳಮ್ಮ ಹೇಳು. ಪ್ರಯೋಜನ ಏನು? ನಮ್ ಬಲವಂತಕ್ಕೆ ಒಂದು ನಾಲ್ಕು ದಿವಸ ಚೆನ್ನಾಗಿ ನೋಡ್ಕೋಬಹುದು, ಆಮೇಲೆ. ಅಮ್ಮ, ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ನೀವು ನನ್ನ ಜೊತೆ ಬರಬಹುದು. ಹೆತ್ತು ಮಕ್ಕಳಿಗೆ ಬೇಡವಾದವರು ನಾವು. ಏನು ಸಂಬಂಧ ಇಲ್ಲದಿರೋ ನಿನಗೆ ನಮ್ಮೇಲೆ ಯಾಕಮ್ಮ ಇಷ್ಟೊಂದು ಅನುಕಂಪ? ಅನುಕಂಪ ಅಲ್ಲಮ್ಮ, ಪ್ರೀತಿ. ಯಾಕೆಂದ್ರೆ ನಾನು ನನ್ನ ತಂದೆ ತಾಯಿ ಸಂಬಂಧನ ಕಳ್ಕೊಂಡು ಬಂದಿಲ್ಲ, ಕಳ್ಕೊಂಡವಳು. ಅದು ಮತ್ತೆ ಸಿಗಬಹುದೇನೋ ಅನ್ನೋ ಆಸೆ. ಬನ್ನಿ, ದೇವರು ಯಾವಾಗಲೂ ಜನರ ಮಧ್ಯೆ ಇರೋಕ್ಕಾಗಲ್ಲ ಅಂತ ತಂದೆ ತಾಯಿನ ಸೃಷ್ಟಿ ಮಾಡ್ದ. ಅವರನ್ನ ಪ್ರೀತಿ ಗೌರವದಿಂದ ನೋಡಿಕೊಂಡು ಅವ್ರಿಗೆ ಆಸರೆಯಾಗಿರೋಕೆ ಮಕ್ಕಳು ವರ ಕೊಟ್ಟ. ತಂದೆ ತಾಯಿ ಮಕ್ಕಳು ಒಟ್ಟಾಗಿದ್ರೇನೆ ಕುಟುಂಬ ಅಂತಾರೆ. ನೀವು ಒಪ್ಪಿದ್ರೆ ನಿಮಗೆ ಮಕ್ಕಳ ಪ್ರೀತಿ, ನಮಗೆ ತಂದೆ ತಾಯಿ ವಾತ್ಸಲ್ಯ ಎರಡು ಸಿಕ್ಕುತ್ತೆ. ನಮ್ಮ ಕಮಿಟಿ ಸರ್ವೆ ಮಾಡಿದ ರಿಪೋರ್ಟ್ ಪ್ರಕಾರ ಈ ಪವರ್ ಪ್ರಾಜೆಕ್ಟ್ನಿಂದ ಇನ್ ಸಮ್ ಅಂಡ್ ಸಬ್ಸ್ಟೆನ್ಸ್ ಉಪಯೋಗಕ್ಕಿಂತ ಅಪಾಯಗಳೇ ಹೆಚ್ಚು. ಇಲ್ಲಿ ನಮ್ಮವರಿಗೆ
ಸಿಗೋ ಅಪಾಯಿಂಟ್ಮೆಂಟ್ಸ್ಗಳೆಲ್ಲ ಎರಡನೇ ದರ್ಜೆಯು ಮೂರನೇ ದರ್ಜೆಯು. ನಮ್ಮಲ್ಲಿರೋ ಕ್ವಾಲಿಫೈಡ್ ಟ್ಯಾಲೆಂಟ್ಸ್ಗೆ ಯಾವ ಸಹಾಯನೂ ಆಗಲ್ಲ. ಸಿಟಿಗೆ ತುಂಬ ಹತ್ತಿರ ಇರೋದ್ರಿಂದ ಏರ್ ಪೊಲ್ಯೂಷನ್ ವಿಲ್ ಬಿ ವೆರಿ ಹೈ ಸರ್. ಅದರಿಂದ ಬರೋ ಫ್ಲೈ ಆ್ಯಶ್ ದೂರದಲ್ಲಿರೋ ಬೆಳೆಗಳನ್ನು ನಾಶ ಮಾಡುತ್ತೆ. ವೇಸ್ಟ್ ಡಿಸ್ಪೋಸಲ್ ಬಗ್ಗೆನೂ ತುಂಬ ವೇಗ ಆಗಿದ್ದಾರೆ ಸರ್. ಫಿಲ್ಟ್ರೇಷನ್ನು, ರೀಸೈಕ್ಲಿಂಗ್, ಪ್ಯೂರಿಫಿಕೇಷನ್, ಹೀಗೆ ಎಲ್ಲ ಪದಪ್ರಯೋಗಗಳನ್ನು ಮಾಡಿ ಆಶ್ವಾಸನೆ ಕೊಡಿಸಿದ್ದಾರೆ ನಿಜ. ಆದರೆ ಆ್ಯಕ್ಚುಲ್ ಆಗಿ ವೇಸ್ಟ್ ವಾಟರ್ನ ನದಿಗೆ ಬಿಟ್ಟ ಮೇಲೆ ಸುತ್ತಮುತ್ತಲಿನ ಹಳ್ಳಿಗಳ ಕುಡಿಯೋ ನೀರಿನ ಮೇಲೆ, ಬೇಸಾಯದ ಮೇಲೆ, ಈ ಮೆರೀನ್ ಲೈಫ್ ಮೇಲೆ ಯಾವ ದುಷ್ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ತಾವು ಯೋಚನೆ ಮಾಡಲೇಬೇಕಾಗ್ತದೆ ಸರ್. ಇದೆಲ್ಲಕ್ಕಿಂತ ಅತಿ ವಿಚಿತ್ರ ಮತ್ತು ಮೋಸ್ಟ್ ಅನ್ಎಕ್ಸೆಪ್ಟೇಬಲ್ ಅಂದರೆ ದ ಸೆಕ್ಯೂರಿಟಿ ಆ್ಯಂಗಲ್ ಸರ್. ಈ ಎಂಟೈರ್ ಪ್ರಾಜೆಕ್ಟಿನ ಸೆಕ್ಯೂರಿಟಿಯನ್ನು ಅವರೇ ನೋಡ್ಕೋತಾರಂತೆ. ಅವರನ್ನು ಬಿಟ್ಟು ಬೇರೆ ಯಾರು ಯಾರಿಗೂ ಅಲ್ಲಿ ಅಡ್ಮಿಷನ್ ಇಲ್ಲವಂತೆ. ನಾಟ್ ಅವರ್ ಎನರ್ಜಿ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್, ನಾಟ್ ಅವರ್ ಸೆಕ್ಯೂರಿಟಿ ಫೋರ್ಸಸ್, ನಾಟ್ ಪೊಲೀಸ್ ಪರ್ಸ್ನಲ್. ಅಂದರೆ ಪವರ್ ಪ್ರಾಜೆಕ್ಟ್ ಇವರ ಉದ್ದೇಶವೋ ಅಥವಾ ಬೇರೇನೋ? ಇಂತಹ ಒಂದಕ್ಕೆ ನಾವು ಅವಕಾಶ ಮಾಡಿಕೊಟ್ಟು ನಾಳೆ ಅನಾಹುತ ಆದರೆ ವಿ ಆರ್ ಆನ್ಸರೇಬಲ್ ಟು ದ ಪೀಪಲ್ ಸರ್. ವಾಟ್ ಅಬೌಟ್ ಅಕೌಂಟಬಿಲಿಟಿ? ಆದ್ದರಿಂದ ಈ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡೋದೇ ಒಳ್ಳೇದು ಸರ್. ನಾವು ಮಾಡೋ ಪ್ರಾಜೆಕ್ಟಿಂದ ಗಾಳಿ ಕೆಡುತ್ತೆ, ನೀರು ಕೆಡುತ್ತೆ, ಬೆಳೆ ನಾಶ ಆಗುತ್ತೆ, ನಮ್ಮಲ್ಲಿರೋ ಪ್ರತಿಭಾವಂತರಿಗೆ ಸರಿಯಾದ ಕೆಲಸ ಸಿಗದೆ ಅನ್ಯಾಯ ಆಗುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಬ್ಬಬ್ಬಬ್ಬಬ್ಬಬ್ಬ ಏನು ಕತೆ ಹೇಳ್ತೀರ್ರಿ? ಅಲ್ರಿ, ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತಾರೆ, ಅದನ್ನು ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿಲ್ವಾ? ಕಳ್ಳಬಟ್ಟಿ ಸಾರಾಯಿ ಕುಡಿದು 106 ಜನರ ಸಾವು, ಒಂದು ದಿನ ಬೆಳಗಾದ್ರೆ ಪೇಪರ್ನಲ್ಲಿ ಓದ್ತಾನೆ ಇದ್ದೀವಿ. ಹಾಗಂತ ಕುಡಿಯೋರು ಕಮ್ಮಿ ಆಗಿದಾರ? ಅದರ ಮಾರಾಟ ಕಮ್ಮಿ ಆಗಿದೆಯಾ? ರಾತ್ರಿ 12 ಗಂಟೆ ಆದ್ಮೇಲೆ ಹೆಣ್ಮಕ್ಳು ದೇವ ಓಡಾಡಕ್ ಆಗ್ತಾ ಇಲ್ಲ ಅಂತ ವಿಧಾನಸೌಧದಲ್ಲಿ ಭಾಷಣ, ಕೋರ್ಟ್ನಲ್ಲಿ ವಾದ ನಡೀತಾನೆ ಇದೆ. ಆದ್ರೆ ಬಾರು ಕ್ಲಬ್ಗಳಲ್ಲಿ ರಾತ್ರಿ 12 ಗಂಟೆ ಕುಡಿದು ಕುಪ್ಪಿಸಕ್ಕೆ ಲೈಸೆನ್ಸ್ ಕೊಡ್ತಾನೆ ಇಲ್ವಾ? ಮಾತುಗೂ ಮುಂಚೆ ಜಪಾನ್ ಚಿಕ್ಕ ದೇಶ ಮುಂದುವರಿತಾನೆ ಇದೆ, ಅಮೆರಿಕ ಮುಂದುವರಿತಾನೆ ಇದೆ ಅಂತ ಲಬ ಲಬ ಬಾಯ್ ಪಡ್ಕೊಂಡ್ರೆ ಸಾಲದು. ಅವ್ರ ಟೆಕ್ನಿಕ್ ನಾವು ಅಳವಡಿಸ್ಕೊಂಡ್ರೇನೆ ಅವ್ರು ಹಾಗೆ ಮುಂದುವರಿಯೋಕ್ ಸಾಧ್ಯ. ಆದ್ರೆ ಮುಂದುವರಿಯೋಕಾಗಲ್ಲ. ಯಾಕೆ ಹೇಳಿ? ನಮ್ಮ ಇಡೀ ದೇಶದ ಭವಿಷ್ಯ ನಿಂತಿರೋದು ನಮ್ಮ ಕಾಲೇಜುಗಳಲ್ಲಿರೋ 3 ಬೆಂಚ್ಗಳ ಮೇಲೆ. ಈ ಮೊದಲನೇ ಬೆಂಚ್ನವರಿದಾರಲ್ಲ, ಇವ್ರು ಚೆನ್ನಾಗಿ ಓದಿ ಪಾಸ್ ಮಾಡಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿ ಎಸಿ ರೂಮ್ನಲ್ಲಿ ಕೂತಿರ್ತಾರೆ. ಜಪ್ಪಯ್ಯ ಅಂದ್ರೂ ಆ ಬದುಕಿನವರೆಗೆ ಬರಲ್ಲ ಅವರು. ಈ ಎರಡನೇ ಬೆಂಚ್ನವರು ಪಾಪ ಪಿ ಯು ಸಿನೋ ಡಿಗ್ರಿನೋ ಅಗ್ರಿಗೇಟ್ನಲ್ಲಿ ಪಾಸ್ ಆಗಿ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ ಪಿ ಯುನೋ ಕ್ಲರ್ಕೋ ಪೊಲೀಸೋ ಇನ್ಸ್ಪೆಕ್ಟರ್ ಆಗ್ತಾರೆ. ಈ 3ನೇ ಬೆಂಚ್ನವರೇ ಶತದಡ್ಡರು, ಯಾವುದಕ್ಕೂ ಪ್ರಯೋಜನ ಇಲ್ದಿರೋರು. ಗಲಾಟೆ ಮಾಡಿಕೊಂಡು ದೊಂಬಿ ಮಾಡಿಕೊಂಡು ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಬಂದರೆ ಸೇರಿಕೊಂಡು ಪುಡಾರಿಗಳಾಗಿ ಕೊನೆಗೆ ರಾಜಕೀಯ ನಾಯಕರು ಆಗಿಬಿಡ್ತಾರೆ. ಏನಾದರೂ ತೊಂದರೆ ಅಂತ ಬಂದರೆ ಈ ಡಾಕ್ಟರ್ಸು ಇಂಜಿನಿಯರ್ಸು ಪೊಲೀಸ್ ಹತ್ರ ಬರ್ತಾರೆ. ಇವ್ರನ್ನೆಲ್ಲರನ್ನೂ ಆಳೋದು ಶತದಡ್ಡ ರಾಜಕೀಯ ನಾಯಕರು. ಈಗ ನಮ್ಮ ದೇಶ ಯಾರಿಗೆ ಉದ್ದಾರ ಆಗುತ್ತೆ? ಹಲೋ, ಏನು ನಿಮ್ಮಂತ ಕೇಳ್ತಾ ಇದ್ದೀರಿ? ನಾನೇ ನಳದಮಯಂತಿ ಕತೆ ಹೇಳ್ತಾ ಇದ್ದೀನಿ, ಅಲ್ಲ ಶೇಕ್ಸ್ಪಿಯರ್ ನಾಟಕ ಮಾಡ್ತಾ ಇದ್ದೀನ? ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ? ಎಸ್. ಮತ್ತೆ ಆ ಪ್ರಾಜೆಕ್ಟ್ನ ಓಕೆ ಮಾಡ್ರಿ. ಅರಿಯೋ, ಒಳಗೆ ದೊಡ್ಡ ನಾಯಕನ ಅಪ್ಪಣೆ ಯಾಕೆ ಅಂದಂಗೆ ಐ ಎ ಎಸ್ ಆಫೀಸರ್ ಪರ್ಮಿಷನ್ ಯಾಕೆ ಬೇಕು? ನೋಡಿ, ಅವ್ರು ಬರೀ ಐ ಎ ಎಸ್ ಆಫೀಸರ್ ಅಷ್ಟೇ ಅಲ್ಲ, ಅವ್ರ ಎನ್ವೈರನ್ಮೆಂಟ್ ಸೆಕ್ರೆಟರಿ ಕೂಡ. ಅವ್ರ ಮಾತನ್ನ ತೆಗೆದುಹಾಕ್ಲಿಕ್ಕಾಗದಲ್ಲ. ನನ್ನ ಮಾತನ್ನು ತೆಗೆದುಹಾಕ್ತೀರಾ? ಅವನು ನಿಮ್ಮ ಕೈ ಕೆಳಗೆ ಬದುಕ್ತಾ ಇರೋನು, ನಾನು ನಿಮ್ಮನ್ನು ಕೈ ಹಿಡಿದು ಬೆಳೆಸ್ದವನು. ನನ್ನೇನು ಮಾಡು ಅಂತೀರಿ? ಆ ಐ ಎ ಎಸ್ ಆಫೀಸರ್ಗೆ ಒಳ್ಳೆ ಮಾತಿನಲ್ಲಿ ತಿಳಿಸಿ ಹೇಳಿ, ಕೇಳ್ದಿದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ. ಕಾರಣ ಕೇಳಿದ್ರೆ? ಯಾವುದೇ ಕಾರಣ ಇಲ್ಲದೆ ಒಬ್ಬ ಗೌರ್ಮೆಂಟ್ ಆಫೀಸರ್ನ ಎಲ್ಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಸಿಎಂಗಿದೆ. ಆಮ್ ಐ ರೈಟ್? ಈಗ ಟ್ರಾನ್ಸ್ಫರ್ ಮಾಡಿದರೆ ಜನ ವಿರೋಧ ಮಾಡ್ತಾರೆ, ಅದು ಇಂಟೆನ್ಷನಲ್ ಅಂತ ರೊಚ್ಚಿಗೇತಾರೆ. ಹಾಗಾದ್ರೆ ಅವನು ಲೀವ್ ಮೇಲೆ ಕಳಿಸಿ. ಅಲ್ಲಿ ನಮಗೋತ್ರ ಇನ್ನೊಬ್ಬ ಐ ಎ ಎಸ್ ಆಫೀಸರ್ನ ಅಪಾಯಿಂಟ್ ಮಾಡಿ ಇವನು ವಾಪಸ್ ಬರೋದ್ರಲ್ಲಿ ನಮ್ಮ ಪ್ರಾಜೆಕ್ಟ್ನ ಸೈನ್ ಮಾಡಿಸಿ ಅಷ್ಟೇ. ಅವ್ರು ಲೀವ್ ಹಾಕ್ತಿದ್ರೆ? ನಾನು ಹಾಕಿಸ್ತೀನಿ, ಡೋಂಟ್ ವರಿ. ಹೆಚ್ಚು ಕಮ್ಮಿ ಏನೂ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ, ಹೇಳಿದಷ್ಟು ಕೆಲಸ ಮಾಡಿ, ಮಿಕ್ಕಿದ್ರೆ ನಾನು ನೋಡ್ಕೋತೀನಿ. ಹೊರಡಿ ಸರ್. ನೀವು ಇವ್ರ ಜಾತಿಗೆ ಸರ್ ಬೇಡ್ಕೋಬೇಕು. ನಿಮ್ಗಿರೋ ಪಾಪ್ಯುಲಾರಿಟಿಯಲ್ಲಿ ನೀವೇ ಎಲೆಕ್ಷನ್ ನಿಂತು ಗೆದ್ದು ನೀವೇ ಸಿಎಂ ಆಗ್ಬೋದಲ್ಲ. ಬನ್ರಿ, ನೀವೊಬ್ಬರು ಬಾಕಿ ಇದ್ರಿ. 3 ತಿಂಗಳಿಗೊಂದ್ಸಲ ಈ ಜನರ ಮುಂದೆ ಹೋಗಿ ಅಮ್ಮ ಓಟ್ ಹಾಕಿ ಅಪ್ಪ ಓಟ್ ಹಾಕಿ ಅಂತ ಭಿಕ್ಷೆ ಬೇಡಬೇಕು ಅಂತಿದ್ದೀರಾ? ಜನ ಗೆದ್ರೆ ಚಪ್ಪಾಳೆ ಹೊಡಿತಾರೆ, ತಪ್ಪು ಮಾಡಿದ್ರೆ ಚಪ್ಪಲಿ ಹೊಡಿತಾರೆ. ಅದಕ್ಕಿಂತ ಭಿಕ್ಷುಕರಾಗೋದ್ಮೇಲ್ರಿ ಜನ ತಂಗಳನಾದರೂ ಆಗ್ತಾರೆ. ಐ ಡೋಂಟ್ ವಾಂಟ್ ಟು ಬಿ ಅ ಕಿಂಗ್, ಐ ವಾಂಟ್ ಟು ಬಿ ಅ ಕಿಂಗ್ ಮೇಕರ್. ಹಲೋ, ತ್ರಿವೇದಿ ಅವರಿದ್ದಾರಾ? ಇಲ್ಲ ಮೇಡಮ್, ಅವ್ರು ಇವತ್ತು ಆಫೀಸಿಗೆ ಬರಲೇ ಇಲ್ಲ, ಮೋಸ್ಟ್ಲಿ ಲೀವ್ನಲ್ಲಿ ಇರಬೇಕು. ಲೀವ್ನಲ್ಲ? ಮತ್ತೆ ಬೆಳಿಗ್ಗೆ ಆಫೀಸ್ಗೆ ಹೋದ್ರು? ಏನಾಯ್ತಮ್ಮ? ಬೆಳಿಗ್ಗೆ ಆಫೀಸ್ಗೆ ಹೋದ್ರು ಆದ್ರೆ ಆಫೀಸ್ನಲ್ಲಿಲ್ಲ. ಇಷ್ಟೊತ್ತಾದ್ರೂ ಮನೆಗೂ ಬಂದಿಲ್ಲ. ಅಯ್ಯೋ, ಇನ್ನೂ 5:30. ಫ್ರೆಂಡ್ಸ್ ಮನೆಗೆ ಹೋಗಿದ್ರು ಹೋಗಿರ್ಬೋದು, ಅಥವಾ ಮೀಟಿಂಗ್ ಇರುತ್ತೋ ಏನೋ. ಬರ್ತಾರೆ ಬಿಡಮ್ಮ.
ಹಲೋ, ರವೀಂದ್ರ ಅವರಾ? ನಾನು ಮಿಸಸ್ ತಿವೇದಿ ಮಾತಾಡ್ತಿದ್ದೀನಿ. ಅವ್ರು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಮ್ಮ ಮನೆಯವ್ರು ಏನಾದರೂ ಬಂದಿದ್ರಾ? ಥ್ಯಾಂಕ್ಸ್. ದಿನ ಲಂಚ್ ಟೈಮಲ್ಲಿ ಮೀಟ್ ಮಾಡ್ತಾ ಇದ್ವಿ, ಇವತ್ತು ಸಿಗಲೇ ಇಲ್ಲ. ಡೈಲಿ ಮನೆಗೆ ಹೋಗೋಕ್ಕೆ ಮುಂಚೆ ನನ್ನ ಹತ್ರ ರಿಪೋರ್ಟ್ ಕಲೆಕ್ಟ್ ಮಾಡಿ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ಮೇಡಮ್. ಆದರೆ ಇವತ್ತು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಬಟ್ ಥ್ಯಾಂಕ್ ಯು. ಅಪ್ಪ, ಎಲ್ಲೂ ಇಲ್ಲ ಅಪ್ಪ. ಇವತ್ತು ಯಾರು ಅವ್ರನ್ನ ನೋಡಿಲ್ವಂತೆ. ನಂಗ್ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಡೋಕ್ ಅವ್ರೇನ್ ಚಿಕ್ಕ ಮಗುನೆ, ಏನ್ ಕೆಲ್ಸನೋ ಏನೋ, ಬರ್ತಾರೆ ಬಿಡಮ್ಮ. ಇಲ್ಲಪ್ಪ, ನನಗ್ ನಂಬಿಕೆ ಇಲ್ಲ. ಯಾವ್ದಕ್ಕೂ ಒಂದ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಅದರಿಂದ ಏನ್ ಪ್ರಯೋಜನ? ಏನ್ ಪ್ರಯೋಜನ ಅಂತ ಕೇಳ್ತಿರಲ್ಲ, ಒಂದ್ ಕಂಪ್ಲೇಂಟ್ ಕೊಡ್ಬೇಕಷ್ಟೇ. ರಾಧಾಕೃಷ್ಣ ತ್ರಿವೇದಿ, ಐಎಎಸ್ ಆಫೀಸರ್. ಬೆಳಗಿಂದ ಆಫೀಸ್ನಲ್ಲೂ ಇಲ್ಲ, ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ. ಇಲ್ಲೊಂದು ಸೈನ್ ಹಾಕಿ ಮೇಡಮ್. ಡೋಂಟ್ ವರಿ ಮೇಡಮ್, ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಟ್ರೈ ಅಂತ ಈ ಕಂಪ್ಲೇಂಟ್ನ ಫೈಲ್ನಲ್ಲಿಟ್ಟು ಧೂಳು ತುಂಬಿಸ್ಬೇಡಿ ಪ್ಲೀಸ್. ನಿಮ್ಮ ಯಜಮಾನರಿಗೆ ಏನೂ ಆಗೋದಿಲ್ಲ, ಧೈರ್ಯ ಹೋಗಿ ಬನ್ನಿ, ಟ್ರಸ್ಟ್ ಮೀ. ಅರ್ಸ್, ವಾಟ್ ಇಸ್ ದಿಸ್? ರಾಧಾಕೃಷ್ಣ ತ್ರಿವೇದಿ ಕಾಣಿಸ್ತಾ ಇಲ್ಲ, ಹೀಸ್ ಮಿಸ್ಸಿಂಗ್. ನೀವೇನಾದ್ರೂ ಮಾಡಿದ್ರ? ನೋ ನೋ, ಡೋಂಟ್ ವರಿ, ಹೀ ಇಸ್ ಸೇಫ್. ನೀವು ಅವನು ಲೀವ್ ಮೇಲೆ ಕಳ್ಸಕ್ಕಾಗಲಿಲ್ಲ, ಅದಕ್ಕೆ ನಾನೇ ಅವನನ್ನು ಆಬ್ಸೆಂಟ್ ಮಾಡಿಸ್ತೇನೆ. ಇಟ್ಸ್ ಟೂ ಮಚ್, ಐ ಕಾಂಟ್ ಆಲ್ರೆಡಿ. ಟೆನ್ಷನ್ ಮಾಡ್ಕೋಬೇಡ್ರಿ ಸಿಎಂ, ಕೂತ್ಕೊಳ್ಳಿ. ಟೆನ್ಷನ್ ಮಾಡ್ಕೊಂಡ್ರೆ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ. ಮೊದಲು ಆ ಪ್ಲೇಸ್ಗೆ ಇನ್ನೊಬ್ಬ ಆಫೀಸರ್ನ ಅಪಾಯಿಂಟ್ ಮಾಡಿ. ನಮ್ಮ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗ್ತಿದ್ದಂಗೆ ನಾನು ಇವನಿಗೆ ಇಲ್ಲಿ ಸೆಂಡ್ ಆಫ್ ಕೊಡ್ತೀನಿ. ಸರ್, ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇದಕ್ಕಿರೋದು ಒಂದೇ ಒಂದು ದಾರಿ, ಚಾಮುಂಡಿನ ಕಾಂಟ್ಯಾಕ್ಟ್ ಮಾಡೋದು. ಗೂಂಡಾಗಿರನ್ನ ಮಟ್ಟ ಹಾಕೋರು ನಾವು, ಅವ್ರ ಹತ್ರ ಸಹಾಯ ಕೇಳೋದಾ? ಇಂಪಾಸಿಬಲ್, ಇಂಪಾಸಿಬಲ್. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಸರ್, ಮಂತ್ರದಿಂದ ಸಾಧ್ಯ ಇಲ್ಲ. ರಾಜ್ಯಭಾರ ಮಾಡೋರಿಗೆ ಬರೀ ಒಳ್ಳೆತನ ಇದ್ರೆ ಸಾಲದು, ಪೊಲಿಟಿಕಲ್ ಮೈಂಡ್ ಇರಬೇಕು. ಅದಕ್ಕೀಗ ಒಳ್ಳೆ ಟೈಮ್. ಅಂಥ ಕ್ರಿಮಿನಲ್ನ ಹೇಗೆ ಅಪ್ರೋಚ್ ಮಾಡೋದು ಅಂತ ಯೋಚನೆ ಮಾಡಬೇಡಿ ಸರ್. ಅವಳು ಕೆಟ್ಟೋಳಲ್ಲ, ಅನ್ಯಾಯನ ಎದುರಿಸೋ ಸಿಪಾಯಿ. ನೋಡಮ್ಮ, ಪೊಲೀಸ್ನವ್ರನಿಂದ ಏನು ಪ್ರಯೋಜನ ಆಗ್ಲಿಲ್ಲ, ಅದಕ್ಕೆ ಯಶು ಹತ್ರ ಹೋದ್ರೆ ನಾನು ತಲೆನ ಕತ್ತರಿಸ್ಕೋತೇನೆ ಹೊರತು ತಲೆ ಬಗ್ಸೋದಿಲ್ಲ. ಅದು ಒಬ್ಬ ಕ್ರಿಮಿನಲ್ ಮುಂದೆ ನೋ ಚಾನ್ಸ್. ನೀವು ಪೊಲೀಸ್ನವ್ರನ್ನ ನಂಬದೇ ಇದ್ರು ನಾನ್ ನಂಬ್ತೀನಿ. ಹಲೋ, ಮಿಸ್ಟರ್ ತ್ರಿವೇದಿ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಾಯ್ತು? ಒಬ್ಬ ಐಎಎಸ್ ಆಫೀಸರ್ ಮಿಸ್ ಆಗಿ 24 hours ಆಯ್ತು, ಇನ್ನು ಟ್ರೈ ಮಾಡ್ತಿದ್ದೀರಾ? ಅವರು ನಂಬ್ಕೊಂಡು ಕೂತ್ರೆ ನಿನ್ ಗಂಡ ಸಿಗಲ್ಲ, ಸತ್ ಮೇಲೆ ಅವ್ರ ಹೆಣ ಸಿಗತ್ತೆ, ಸುಟ್ಟ ಮೇಲೆ ಅವ್ರ ಬೂದಿ ಸಿಗತ್ತೆ, 11 days ಕಳೆದ ಮೇಲೆ ಹರಿಯೋ ನಿನ್ನಲ್ಲಿ ಕರ್ಗೋಗುತ್ತೆ. ಪರವಾಗಿಲ್ಲ,
ಹಣೆ ಕುಂಕುಮಕ್ಕೋಸ್ಕರ ಹುಡ್ತಾಗ್ಲಿಂದ ಕಾಪಾಡ್ಕೊಂಡು ಬಂದಿರೋ ನನ್ನ ಆದರ್ಶನ ನಮ್ ಬಲಿ ಕೊಡೋದಿಲ್ಲ. ಇದೇ ಮಾತ? ಬರೀ ಮಾತಲ್ಲ, ಕೊನೆ ಮಾತು. ಅಂಡ್ ಆಲ್ಸೋ ಡಿಸಿಷನ್. ಅಲ್ಲಲ್ಲಲ್ಲಲ್ಲಲ್ಲೇ, ಯಾಕಮ್ಮ, ಯಾಕೆ ಬಿಟ್ಟಿ, ಯಾಕೆ ಹೇಳ್ತಿದ್ಯಾ? ಇಲ್ಲಿ ಸ್ವಲ್ಪ ಸಾಂಬಾರ್ ಕೊಡಿ. ಆಡಬಾರ್ದಮ್ಮ, ನೋಡು ನನ್ನ ಮುದ್ದು ಕಂದಲ್ವಾ ನೀನು. ಬಾ ಬಾ, ಬಾ, ನಿನ್ ಚಾಕ್ಲೇಟ್ ಕೊಡ್ತೀನಿ, ಬಾ ಊಟ ಮಾಡು. ಸರಿ ಅಮ್ಮ, ತಕೊಂಡೋಗಿ ಊಟ ಮಾಡ್ತೀನಿ. ಯಾಕೆ ಮಾಡ್ತಿದ್ದೀರಾ? ಮಕ್ಕಳು ಈ ವಯಸ್ಸಿನಲ್ಲಿ ಹೆತ್ತವರಿಗೆ ಅನ್ನ ಹಾಕಬೇಕಾದ್ದು ಕರ್ತವ್ಯ ಅಂತಾರೆ. ಆ ಜವಾಬ್ದಾರಿನ ನೀನು ವಹಿಸ್ಕೊಂಡೆ. ಹಾಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಪ್ರೀತಿ ಮೊಮ್ಮಕ್ಕಳಿಗೆ ಕೈ ತುತ್ತು ತಿನ್ನಿಸ್ಬೇಕು ಅಂತ ಆಸೆ ಇರುತ್ತೆ. ಆ ಆಸೆ ಈಡೇರುತ್ತಾ? ಇಲ್ಲೆಲ್ಲರೂ ನನ್ನ ಅಮ್ಮ ಅಂತ ಕರೀತಾರೆ. ನಾನು ಅಮ್ಮ ಅಂತ ಕರೆಯೋದಕ್ಕೆ ನನಗೆ ಯಾರು ಇರಲಿಲ್ಲ. ಈಗ ಅಯ್ಯೋ, ಆ ಆಸೆನ ನೆರವೇರ್ತು. ಅಪ್ಪನ ಪಾಲು ಊಟ ಮಾಡಿ ಮಾ. ಮೇಡಮ್, ಸಿಎಂ ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತೆ. ಸಿಎಂ ಅಪ್ಪಾಜಿ, ನೀವು ಊಟ ಮಾಡಿ. ನಮಸ್ಕಾರ ಸರ್. ಓ ನಮಸ್ತೆ, ಕೂತ್ಕೊಳ್ಳಿ, ಹೇಳಿ. ನಿಮಗೆ ಅರಸು ಗೊತ್ತಿರಬೇಕಲ್ಲ? ಅರಸು ಗೊತ್ತು, ಪವರ್ ಪ್ರಾಜೆಕ್ಟಿಂದ ಕೋಟ್ಯಾಂತರ ರೂಪಾಯಿ ನುಂಗ್ತಾ ಇರೋದು ಗೊತ್ತು, ಅದನ್ನ ಜನ ಪ್ರೊಟೆಸ್ಟ್ ಮಾಡ್ತಿರೋದು ಗೊತ್ತು, ಅವರನ್ನ ಡೈವರ್ಟ್ ಮಾಡೋಕೆ ತಂಗಮ್ಮನೋ ರೌಡಿನ ಸೃಷ್ಟಿ ಮಾಡಿದ್ದು ಗೊತ್ತು. ಆದ್ರೆ ಇದ್ರ ಬಗ್ಗೆ ನನ್ನ ಮೇಲೆ ಪ್ರೆಷರ್ ಹಾಕ್ತಿರೋ ವಿಷಯ ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಪ್ರೆಷರ್ ಸರ್? ನೀವು ಸಿಎಂ ಸರ್, ಆಗಲ್ಲ ಅಂತ ನೇರವಾಗಿ ಹೇಳ್ಬೋದಲ್ಲ. ಅದು ತುಂಬಾ ಕಷ್ಟದ ಕೆಲಸ. ನನ್ನನ್ನು ಲಕ್ಷಾವಧಿ ಜನ ಆರಿಸಿರಬಹುದು, ಆದ್ರೆ ನಿಜವಾಗಿ ಆಳ್ತಿರೋನು ಅವನು, ಹಾಗೂ ನನ್ನ ಸಿಎಂ ಪದವಿಯಲ್ಲಿ ಕೂರಿಸ್ಲಿ ಕಾರಣನೂ ಅವನೇ. ನಾನು ಮಾಡಲ್ಲ ಅಂದ್ರೆ ನನ್ನ ಬದಲು ಬೇರೆಯೊಬ್ಬ ಸಿಎಂ ಅನ್ನು ಮಾಡಿ ಅದ ಅಗತ್ಯ ಅಂತ ತೋರಿಸೋ ಮೇಧಾವಿ ಅವನು. ಆದ್ರೆ ಅದರ ಅರ್ಥ ನನಗೆ ಅಧಿಕಾರದಲ್ಲಿ ಆಸೆ ಇದೆ ಅಂತಲ್ಲ. ಅದರಿಂದ ಜನಕ್ಕೆ ಒಳ್ಳೇದಾಗೋದಿದ್ರೆ ನಾನು ರಿಸೈನ್ ಮಾಡಲಿಕ್ಕೂ ಸಿದ್ಧ. ನಾನು ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶ ನಮ್ಮ ಎನ್ವೈರನ್ಮೆಂಟ್ ಸೆಕ್ರೆಟರಿ ರಾಧಾಕೃಷ್ಣ ತ್ರಿವೇದಿ ಅಂದ್ರೆ ನಿಮ್ಮ ಭಾವ, ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ. ಡೋಂಟ್ ವರಿ, ಅವ್ರಿಗೇನಾಗಿಲ್ಲ. ಆದರೆ ಅವ್ರ ಜಾಗದಲ್ಲಿ ಬೇರೆಯೊಬ್ಬ ಐಎಎಸ್ ಆಫೀಸರ್ನ ಅಪಾಯಿಂಟ್ ಮಾಡಿ ಆ ಪ್ರೊಜೆಕ್ಟನ್ನ ಓಕೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೇನೆ. ಆದರೆ ಅವರನ್ನ ಬಚ್ಚಿಟ್ಟಿರೋ ಜಾಗ ಯಾರಿಗೂ ಗೊತ್ತಿಲ್ಲ. ಯೋಚನೆ ಮಾಡಕ್ಕೆ ಹೆಚ್ಚಿಗೆ ಸಮಯ ಇಲ್ಲ, ಇರೋದು ಒಂದೇ ಒಂದಿನ. ಇನ್ನೊಂದು ವಿಷಯ, ನಾನು ಇಲ್ಲಿ ಬಂದಿರೋದು ಯಾರಿಗೂ ಗೊತ್ತಾಗಬಾರ್ದು. ಕೀಪ್ ಇಟ್ ಇನ್ ಮೈಂಡ್, ಓಕೆ? ಯಶು ಅಪ್ಪ, ಅಪ್ಪ ನೀವಿಲ್ಲಿ? ಸಿಎಂ ಒಳಗಡೆ ಇದ್ದಾರೆ. ಅದಕ್ಕೆ ಏನ್ ವಿಷಯ? ನಿಮ್ ಭಾವ ನಿನ್ನೆಯಿಂದ ಮನೆಗೆ ಬಂದಿಲ್ಲ, ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ವಿ, ಏನು ಪ್ರಯೋಜನ ಆಗ್ಲಿಲ್ಲ. ನಿಮ್ಮ ಅಕ್ಕ ಊಟ ಅಂದಿದ್ರೆ ಎಲ್ಲ ಬಿಟ್ಟು ಕೂತಿದ್ದಾಳೆ. ದಯವಿಟ್ಟು ಅವ್ರನ್ನ ಕಾಪಾಡಮ್ಮ, ನಿನ್ ಕೈ ಹಿಡಿದು ಬೇಡ್ಕೋತೀನಿ, ಅವ್ರನ್ನ ಕಾಪಾಡಮ್ಮ. ಏನಿದು ಚಿಕ್ಕ ಮಕ್ಕಳ ತರ ಧೈರ್ಯವಾಗಿ, ಏನು ಆಗಲ್ಲ, ಏನು ಆಗಲ್ಲ, ನನಗೆ ಹೇಳಿದ್ರಲ್ಲ ಧೈರ್ಯವಾಗಿದೆ. ಏನು ಆಗೋದಿಲ್ಲ ಖಂಡಿತ. ಅರೆರೆರೆರೆ, ಏನ್ ಸ್ವಾಮಿ ಇದು? ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆಲ್ಲ ದಾರಿ ತಪ್ಪಿಲ್ ಬಂದಿದ್ದೀರಿ, ಇದೇನಿದು?
ಸಿಗ್ನೇಚರ್ ಆಗೋರಿಗೂ ಸೇಫ್ ಆಗಿಟ್ಟಿರ್ತೇನೆ ಅಂತ ಹೇಳಿದ್ರಿ. ಮಾಡಿದ್ದೇನು? ಆಹಾ, ಯಾವನ ಪೇಪರ್ ಒಂದು ಬೋಗಸ್ ರಿಪೋರ್ಟ್ ಬರೆದ್ರೆ ಎದುರ್ಕೊಂಡು ಓಡ್ ಬಂದಿದ್ದೀರಲ್ಲ ನೀವೆಲ್ಲ, ದೇಶ ನಾಡ್ತೀರೇನ್ರೆ? ಅವನಿಗೇನೋ ಆಗಿಲ್ಲ, ಹೊರಡೆ ಹೊರಡೆ. ನಾ ನಂಬಲ್ಲ, ಆ IAS ಆಫೀಸರ್ ನೋಡಿದ್ರೆ ನನಗೆ ಸಮಾಧಾನ, ಆಮೇಲೆ ನಾನು ಹೋಗೋದು. ಓ, ಎಕ್ಸಿಬಿಷನ್ ಥರ ಎಲ್ಲರ ಮುಂದೆ ಕರ್ಕೊಂಬಂದು ತೋರಿಸ್ಬೇಕಾ ಅಥವಾ ಕನಕನ ಕಂಡಿಲ್ ಕೃಷ್ಣ ನೋಡಿದ್ನಲ್ಲ ಕನಕ, ಆ ಥರ ನೀವು ಒಬ್ಬರೇ ನೋಡಿದ್ರೆ ಸಾಕ? ನಾನು ಒಬ್ಬ ನೋಡಿದ್ರೆ ಸಾಕು. Look there, Radha Krishna Trivedi. ನೋಡಿದ್ರ ಪೇಪರ್ನಲ್ಲಿ ಬಂದ್ರೆ ಸುದ್ದಿ ಬೋಗಸ್ ಅಂತ ಗೊತ್ತಾಗ್ತಾನೆ, ನಂಬೋದು ಕಲ್ತ್ಕೊಳ್ರಿ. ಮೇಡಮ್, ತ್ರಿವೇದಿ ಅವ್ರನ್ನ ಅರಸ್ ಅವ್ರ ಫ್ಯಾಕ್ಟ್ರಿಲಿ ಇಟ್ಟಿದ್ದಾರೆ. ಯಶು,
ಬಾವಾ, ನಂದೊಂದು ರಿಕ್ವೆಸ್ಟ್. ನಿಮ್ಮನ್ನು ಕಾಪಾಡಿದ್ ನಾನು ಅಂತ ಅಕ್ಕನ ಹತ್ರ ಹೇಳ್ಬೇಡಿ. ಹೇಳಿದ್ರೆ ನನ್ನ ಮೇಲಿನ ಕೋಪಕ್ಕೆ ನಿಮ್ಮನ್ನು ಮಾತಾಡಿಸದೆ ದೂರ ಇರ್ತಾಳೆ. ಆಯ್ತು, ಆದ್ರೆ ನಾನೊಂದು ಹೇಳ್ತೀನಿ. ನೀನು ನನ್ನೊಬ್ಬನನ್ನೇ ಸೇವ್ ಮಾಡಿದ್ರೆ ಸಾಲದು. ಆಸ್ಟ್ರೇಲಿಯಾದಿಂದ ಬಂದು ಇದಕ್ಕೆಲ್ಲ ಕಾರಣರಾದ ಆ ಟಾಮ್ ಅಂಡ್ ಕಂಪನಿ, ಅವರ ಪ್ರೆಷರ್ನಿಂದಾನೇ ಈ ಅರಸು ಹಿಂಗೆಲ್ಲ ಆಡ್ತಿರೋದು. ಅವರು ಊರು ಬಿಟ್ರೇ ನಮ್ಮ ಜನಕ್ಕೆ ನೆಮ್ಮದಿ ಸಿಗೋದು. ನೋಡು, ನಾನು ಬರ್ತೀನಿ. ಬಣ್ಣ ಹೇಗೆ ನಂಬಲಿ ನಾನು ನಿನ್ನ, ನಿಮ್ಮ ಹಿಂದೆ ಸುತ್ತಿಕೊಂಡವಾದ್ರು
Within 2 days, we are getting the paper. There is no problem for your project. After this deal, I've seen a place near Hosur. There is no objection from anybody. Chamundi? You are Chamundi. ನೀನ್ಯಾಕೆಲ್ಲಿ ಬಂದೆ? ಬರೀ ಕಟಕರು ಮಾತ್ರ ದೇಹನ ತುಂಡು ಮಾಡಿ ಮಾರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ನೀವು ಭಾರತ ಮಾತನೆ ಮಾರಕ್ ಹೊರಟಿದ್ದೀರಾ. ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ. ನೀ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಮ್ಯಾನೇಜರ್ ಆಫ್ ಅರ್ಸ್ ಅಂದ್ರೆ ಈ ಊರನ್ನೇ ಆಳೋನು. ಅರಸು ಊರನ್ನೇ ಆಳ್ತಾನೆ, ಈ ಚಾಮುಂಡಿ ಅವನನ್ನೇ ಆಳ್ತಾನೆ. ನೋಡು, ಮೊದಲನೇ ಸಲ ಹೇಳ್ತಾ ಇದ್ದೀನಿ, ತಿದ್ದುಕೊಂಡ್ರೆ ಒಳ್ಳೇದು. ನಿನ್ನ ಮಾತು ಕೆಲ್ಸಿಸ್ಕೊಳ್ಳಿಕ್ಕೆ ನಾನೇನು ಮಗು ಅಲ್ಲ. ಎರಡನೇ ಸಲ ಎಚ್ಚರಿಕೆ ಕೊಡ್ತೀನಿ. ಹೆದರ್ಕೊಳ್ಳಕ್ಕೆ ನಾನೇನು ಹೆಣ್ಣಿಗ ಅಲ್ಲ. ಮೂರನೇ ಸಲ ಮೃತ್ಯುವಾಗಿ ಮುಚ್ಚಾಕ್ತೀನಿ. ಆಯ್ತು, ನಾನಿನ್ ಕೈ ತೊಟ್ಕೊಂಡು ಕೂತಿಲ್ಲ. I can kill you all also. But no, you are the guest of my country. That's why I'm sparing you. It's better you live from here. Otherwise. I think you understood. It's better you decide. Sir, Tom and Patty wants to meet you. Mr. Aras, we are very unhappy with your deal. We thought that you were the king of this state, that you could do anything, but you haven't done a damn thing. As of right now, this deal stands cancelled. Do you understand? It'll be much better for us to go to that lady. She's much more powerful than you are. Then why the hell did you come here in the first place? Look, Tom, if this deal happens, it's only through me. And since I don't take orders, you better wait. If not, get the hell out of here and go to her. That's exactly what we were planning to do. But we want our money back. Do you understand? Today. Hello. Chamundi kodu. One nimsha. Madam? Yes? Chamundi, Chamundi nin tappu maartta idiya. Look. ನಿನಗೆ ದ್ವೇಷ ಇರೋದು ನನ್ ಮೇಲೆ, ನನ್ನ ಮ್ಯಾನೇಜರ್ ಯಾಕೊಂದೆ? ಒಬ್ಬ ತಲೆ ಹಿಡ್ಕನ ಕೊಂದಿದ್ದಕ್ಕೆ ನಿನಗೆ ಇಷ್ಟು ಕೋಪ ಇದ್ರೆ, ತಾಯಿನ ಕಳ್ಕೊಂಡಿರೋ ನನಗೆ ಇನ್ನೆಷ್ಟು ಕೋಪ ಇರಲ್ಲ. ಅವನು ತಲೆ ಹಿಡುಕ ಅಲ್ಲ, ಬರೀ ದುಡ್ಡಿಗೆ ಹೆಣ್ಣನ ಮಾರೋನ್ ಮಾತ್ರ ತಲೆ ಹಿಡುಕ. ಆದ್ರೆ ಭಾರತ ಮಾತೇನು ಒಂದು ಹೆಣ್ಣೆ ಮಿಸ್ಟರ್ ಅರಸ್. ಚಾಮುಂಡಿ, ಏಯ್, ಡೋಂಟ್ ಶೌಟ್. ನಿನಗೆ ಇದು ಎರಡನೇ ಸಲ ಎಚ್ಚರಿಕೆ ಕೊಡ್ತಾ ಇರೋದು, ಜ್ಞಾಪಕ ಇರಲಿ. ಅಂದ್ರೆ ನಿನ್ನ ಹಠಾನ್ ಬಿಡೋಲ್ಲ ಅನ್ನು? ನೋ ಚಾನ್ಸ್. ವ್ಯಾಪಾರದ ಹೆಸರಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಬಂದ್ರು, ಭಾರತನ ಗುಲಾಮ ರಾಷ್ಟ್ರ ಮಾಡಿದ್ರು. ಈಗ 53 ವರ್ಷ ಆದ್ಮೇಲೆ ಒಂದೊಂದು ಇಂಚು ಜಾಗನು ಮಾರಿ ಅದೇ ಗುಲಾಮಗಿರಿನ ತರಬೇಕು ಅಂತಿದೀಯಾ? ಭಾರತ ಮಾತ್ರ ಹಣೆಯಲ್ಲಿ ಅದೇ ಬರ್ದ್ರೆ ಯಾರು ತಾನೇ ತಪ್ಪಿಸಕ್ಕಾಗತ್ತೆ? ನಾನು ಬದಲಾಯಿಸ್ತೀನಿ ಹಣೆ ಬರಹನಲ್ಲ, ನಿನ್ನ ರಾಜ್ಯ ಭಾರನ. ಲುಚ್ಚಕ್ ಕೆಲಸ ಮಾಡೋದು ಬಿಟ್ಟು ಎಚ್ಚೆತ್ಕೊಂಡು ನಡೆದ್ರೆ ಬೂರೆ ಮೆಚ್ಚೋ ಮಗ ಆಗ್ತೀಯ. ಗಂಡುನ್ನು ಅಹಂಕಾರದಿಂದ ಬಂಡ ಬಾಳು ಬಾಳಕ್ ಹೋದ್ರೆ ನಾನಾಡೋ ಫುಟ್ಬಾಲ್ಗೆ ಚೆಂಡಾಗ್ತೀಯ. ಇದು ತಿಳುವಳಿಕೆ ಅಲ್ಲ, ಎಚ್ಚರಿಕೆ. ನೋಡಿ, ಆ ಫಾರಿನರ್ಸ್ ಎಲ್ಲ ಓಡೋದ್ರು,
ಎಲ್ಲ ಮುಗೀತು, ನೆಮ್ಮದಿಯಾಗಿರಬಹುದು ಅಂತ ತಿಳ್ಕೋಬೇಡಿ. ಇದು ಶಾಶ್ವತ ಪರಿಹಾರ ಅಲ್ಲ. ನಾಳೆ ಇನ್ನೊಂದು ಪಾರ್ಟಿ ಅಧಿಕಾರಕ್ಕೆ ಬರಬಹುದು, ಅವರಿಗೆ ಹಣದಾಸೆ ಇಲ್ಲ ಅಂತ ಏನು ಗ್ಯಾರಂಟಿ? ಆಗ ಮತ್ತೆ ಈ ಪ್ರಾಜೆಕ್ಟ್ಗೆ ಜೀವ ಬಂದೇ ಬರುತ್ತೆ, ನಿಮ್ಮ ತಲೆ ಮೇಲೆ ಚಪ್ಪಡಿ ಬಿದ್ದೇ ಬೀಳುತ್ತೆ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಇದೆ. ಈ ಪವರ್ ಪ್ಲಾಂಟ್ನಿಂದ ತೊಂದರೆಗೊಳಗಾಗುವ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರನ್ನು ಸೇರಿಸಿ ಒಂದು ಪ್ರೊಸೆಷನ್ ಮಾಡಿ ಡಿ ಸಿಗೆ ಒಂದು ಮೆಮೊರಾಂಡಮ್ ಕೊಡು. ಹಾಗೆ ರೈತರಿಗಾಗೋ ಕಷ್ಟಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು PIL ಪೆಟಿಷನ್ ಅನ್ನು ಮ್ಯಾಜಿಸ್ಟ್ರೇಟ್ಗೆ ಸಬ್ಮಿಟ್ ಮಾಡು. ಈಗ ನೀವೆಲ್ಲ ಪೀಡೆ ತೊಲಗ್ತು ಅಂತ ಸುಮ್ಮನಿದ್ರೆ ಓದೆ ಆ ಪಿಶಾಚಿ ಅಂದರೆ ಬಂದೆ ಆ ಗವಾಕ್ಷಿಲಿ ಅಂದ ಹಾಗೆ ಅವರು ಮತ್ತೆ ಬಂದು ಆಕರಿಸ್ಕೋತಾರೆ. ಆದ್ರಿಂದ ನೀವೆಲ್ಲ ನಿಮ್ಮ ಸಂಪೂರ್ಣ ಬೆಂಬಲವನ್ನು ಇವರಿಗೆ ಕೊಡಬೇಕು. ಗೆಲ್ಲುವವರೆಗೂ ಹೋರಾಟ ಮಾಡಬೇಕು. ನೋ ಪ್ರಾಬ್ಲಮ್. ಯಾರಾದರೂ ನನ್ನಲ್ಲಿ ಕಲ್ಲು ಹೊಡೆದ್ರೆ ಅದರಿಂದ ಪಾಯ ಕಟ್ಟೋ ನಾನು. ನೋಡಿ, ಅನ್ಎಂಪ್ಲಾಯ್ಡ್ ಯೂತ್ ಎಲ್ಲರನ್ನೂ ಸೇರಿಸಿ ಈ ಪ್ರಾಜೆಕ್ಟ್ ಓಕೆ ಆದ್ರೇ ಅವ್ರಿಗೆ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ಹುಟ್ಟಿಸಿ ಅವಳಿಗೆ ಎದುರಾಗಿ ಒಂದು ಪ್ರೊಸೆಷನ್ ಸ್ಟಾರ್ಟ್ ಮಾಡಿಸಿ. ಆ ಪ್ರೊಸೆಷನ್ನಲ್ಲಿ ನಮ್ಮ ಜನರನ್ನು ಸೇರಿಸಿ ಯಾವುದೋ ಒಂದು ಪಾಯಿಂಟ್ನಲ್ಲಿ ಅವಳು ನಮ್ಗೆ ಎದುರಾಗ್ತಾಳೆ, ಅಲ್ಲಿ ಗಲಾಟೆ ಶುರು ಮಾಡಿಸಿ. ಪೊಲೀಸ್ನವ್ರು ಬಂದು ಗಲಾಟೆ ನಿಲ್ಲಬಾರ್ದು. ಬೇರೆ ದಾರಿ ಇಲ್ಲದೆ ಜನರ ಮೇಲೆ ಪೊಲೀಸ್ನವ್ರು ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಜನ ಅವಳ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡಲಿ. ನಾಳೆ ಅವಳಿಗೆ ನಾವು ಕಟ್ಟೋದು ಚಟ್ಟ.
ಅಕ್ಕ ಚೆನ್ನಾಗಿದ್ರ ಅಕ್ಕ ಅಕ್ಕ ಮಾತಾಡಿ ಅಕ್ಕ ಅಕ್ಕ ಏನಾಗಿದೆ ಅಕ್ಕ 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 ಮಾತಾಡಿ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಿ ಅಕ್ಕ ಚೆನ್ನಾಗಿದ್ದಾರಪ್ಪ ಚೆನ್ನಾಗಿದ್ದಾರೆ ಬಾ ಇವ್ರನ್ನೆಲ್ಲ ಹೊಡೆದು ಏನ್ ಪ್ರಯೋಜನ? ನಿಮ್ ಕೋಪ ಆರೋವರೆಗೂ ಹೊಡಿತೀರಾ, ಆಮೇಲೆ ಮೇಲಿಂದ ಫೋನ್ ಬರುತ್ತೆ, ವಿಧಿಯಿಂದ ಬಿಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ ನಲ್ಲಿ ಇರೋ ಎಲ್ಲ ಫೋನ್ ಎತ್ತಿಡು. ಇದಾರೆ ಸರ್, ಕೊಡು. ಕೊಟ್ಟೆ ಸರ್. ಹಲೋ, ನೀನ್ ಅರೆಸ್ಟ್ ಮಾಡಿದ್ಯಲ್ಲ, ಅವನ್ನೆಲ್ಲ ರಿಲೀಸ್ ಮಾಡಮ್ಮ. ಒಬ್ಬನ ದೋಚಿದ್ರೆ ಹೊಟ್ಟೆಗಿಲ್ಲ ಅಂತ ಕ್ಷಮಿಸಬಹುದು, ಕೊಂದ್ರೆ ಆಕಸ್ಮಿಕ ಅನ್ಬಹುದು, ಆದ್ರೆ ಇವರುಗಳು ಡ್ರಗ್ಸ್ ಮಾಡೋ ದೇಶ ದ್ರೋಹ ಕೆಲಸ ಮಾಡ್ತಿದ್ದಾರೆ, ಇಂಥವ್ರನ್ನ ಬಿಡ್ಬೇಕಾ? ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಮ್ ಮಿನಿಸ್ಟರ್ ಅಂತ ನಾನಿದ್ದೀನಿ. ನೋಡಮ್ಮ, ಅಪರಾಧಿಗಳನ್ನು ಬಿಟ್ರೆ ಅವ್ರು ಇನ್ನೊಂದ್ ಸಲ ಸಿಗ್ತಾರೆ, ಆದ್ರೆ ಅಪ್ಪಂದ್ರೆ ಸಿಕ್ಕಲ್ಲ. ಅರಸು ಅವರು ನಮ್ಮ ಸರ್ಕಾರಕ್ಕೆ ಅಪ್ಪ ಇದ್ದಾಗೆ ಅವ್ರ ಮಾತನ್ನ ನಾವು ಮೀರಕ್ ಆಗಲ್ಲ. ಸೊ ಅವರನ್ನು ಬಿಟ್ಬಿಡು, ದಿಸ್ ಇಸ್ ಮೈ ಆರ್ಡರ್. ನೋಡಿದ್ರೆ ಮೇಡಮ್, ನಾನು ಹೇಳಿಲ್ವಾ ಈಗೇನಾಯ್ತು? ಅದಕ್ಕೆ ಯಾರನ್ನು ಹೇಳಿಬಾರ್ದು, ಹೊಡಿಬಾರ್ದು ಅಲ್ಲ. ಈ ಸಂಪತ್ ಯಾಕ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡಿದ್ದೀರಾ? ಹೋಗಿ ಕಾಕಿ ಹಾಕೊಂಡು ತಪ್ಪಿಗೆ ಪುಡಾರಿಗಳ ಮನೆ ಇರೋ ರೋಡ್ ಅಲ್ಲಿ ಕಸ ಗುಡಿಸಿ, ಅವ್ರ ಮನೆ ಟಾಯ್ಲೆಟ್ನ ಕ್ಲೀನ್ ಮಾಡಿ. ಈ ಕ್ಯಾಪ್ ಬಿಸಾಕ್ರಿ, ಕ್ಯಾಪ್ನ ಬಿಸಾಕಿ. ಹೇಳ್ಕೊಳಕ್ಕೆ ನಾವೆಲ್ಲ ಕಾನೂನು ಪಾಲಕರು, ಸಮಾಜ ಸೇವಕರು, ಆರಕ್ಷಕರು. ಈಗ ಸಲಾಮ್ ಹೊಡೆದು ಚಿಲ್ಲರೆ ಕಾಸ್ಗೆ ಪ್ರಮೋಷನ್ಗೆ ಕೈ ಚಾಚ ಬದಲು ಪೊಲೀಸ್ ಸ್ಟೇಷನ್ ಬೋರ್ಡ್ನ ಕಿತ್ತು ಹಾಕಿ. ಹಿಂದೂ ಸ್ಮಶಾನ, ಮುಸ್ಲಿಂ ಸ್ಮಶಾನ, ಕ್ರಿಶ್ಚಿಯನ್ ಸ್ಮಶಾನ ಅಂತ ಬೋರ್ಡ್ ಹಾಕೋತಾರ? ಇಲ್ಲೂ ಸತ್ಯ ಸ್ಮಶಾನ ಅಂತ ಬೋರ್ಡ್ ಹಾಕಿ. ಹೋಗಿ ಎಲ್ಲ ಸುಟ್ಟಾಕಿ, ಎಲ್ಲ ಸುಟ್ಟಾಕಿ. ಅವ್ರನ್ನೆಲ್ಲ ರಿಲೀಸ್ ಮಾಡಿ.
ರಿಲೀಸ್ ಮಾಡಕ್ ಮುಂಚೆ ನಮ್ಗೆಲ್ಲ ಹೊಡೆದು ತಪ್ಪಿಸ್ಕೊಂಡು ಹೋಗೋಕ್ ಪ್ರಯತ್ನ ಪಟ್ರು ಅಂತ ರಿಪೋರ್ಟ್ ರೆಡಿ ಮಾಡು. ಸಾನಿ ಸರಿ ರೀ ನೀನು ದಪ್ಪ ಬಮ ಪದ ಬಮ ಪದ ಗಾರಿ ಅಂತ ಚಳಿವೋಡು ದಿನ ಅರಿವಿನ ಕಣ್ಣು ಎದ್ದಿರಲಿ ಬಗೆ ಬಗೆ ಬಣ್ಣವ ಚೆಲ್ಲ ದಿನ ಚಿತೆಯಲ್ಲಿ ಕಾಮ ಚಿಂತಿಸಲಿ ನಾವು
ಈ ಜಾಗ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಫೈವ್ ಸ್ಟಾರ್ ಹೋಟೆಲ್ ಕಟ್ಟಬೇಕು ಅಂತಿದ್ದೀವಿ. ಈ ಕೆರೆನ್ ಕ್ಲೀನ್ ಮಾಡಿಸಿ ವಾಟರ್ ಪಾರ್ಕ್ ಮಾಡಬೇಕು ಅಂತಿದ್ದೀವಿ. ಅದಕ್ಕೆ ನೀವೆಲ್ಲ ಏರಿಯಾ ಖಾಲಿ ಮಾಡಬೇಕು. ಸುಮ್ಮನೆ ಖಾಲಿ ಮಾಡಬೇಡಿ, ನಿಮಗೆ ಕೈ ತುಂಬ ಹಣ ಕೊಡ್ತೀವಿ. ಅಷ್ಟೇ ಅಲ್ಲ, ಹೋಟೆಲ್ನಲ್ಲಿ ಮನೆಗೊಬ್ಬರಿಗೆ ಕೆಲಸನೂ ಕೊಡ್ತೀವಿ. ಈ ಜಾಗದ ಬದಲಾಗಿ ನಿಮಗೆ ಬೇರೆ ಹುಟ್ಟದಾಗಿಂದ ಇಲ್ಲೇ ಬದುಕ್ತಿರೋ ನಾವು. ನಿಮ್ಗೆ ಹಂಗೆ ಹೋಟೆಲ್ ಕಟ್ಕೊಳ್ಬೇಕನ್ನ ಆಸೆ ಇದ್ರೆ ಬೇರೆ ಕಡೆ ಕಟ್ಕೊಳ್ರಿ. ಗೌರ್ಮೆಂಟ್ ರಿಜಿಸ್ಟರ್ ಮಾಡ್ಕೊಟ್ಟಿರೋ ಜಾಗ ಅನ್ಕೊಂಡಿದ್ರೆ ಅದನ್ನ ಉಳೊಂದೇ ಭೂಮಿ ಇರೋಂದೇ ಮನೆ ಅಂತ ಅಲ್ಲಿ ಬಿಡಾರ ಹುಡ್ಕೊಂಡು ಓನರ್ ತರ ಆಡ್ತಿದ್ರ ನೋಡಿ. ನಾಳೆ ಗೌರ್ಮೆಂಟ್ ನಿಮ್ ಜಾಗ ಖಾಲಿ ಮಾಡ್ತಿದ್ರೆ ನಿಮ್ಗಿರೋ ಜಾಗ ಇರೋಲ್ಲ, ಕೈ ಕಾಸು ಕೊಡಲ್ಲ. ಯೋಚನೆ ಮಾಡಿ ರೇ, ಇಷ್ಟೊಳ್ಳೆ ಅವಕಾಶ ಎಲ್ರಿ ಸಿಕ್ಕತ್ತೆ, ಸುಮ್ನೆ ಒಪ್ಕೊಳ್ಳಿ. ಸಾರ್ ದುಡ್ಡು ಎಷ್ಟು ಕೊಡ್ತೀರಾ? ರಾಮಚಂದ್ರ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ? ಕರ್ಮ ಸತ್ರು ನನ್ನ ಮಕ್ಳಿಗೆ ಬುದ್ಧಿ ಬರೋದಿಲ್ಲ. ನಂಬ್ಯಾಕೆ ಸುಮ್ನೆ ಇರು. ರೂಪ ನಿಂಗೆ ಇದೆಲ್ಲ ಅರ್ಥ ಆಗೋದಿಲ್ಲ, ತಪ್ಪಿಗಿರು. ಈ ಜಾಗ ಮಾರ್ಕೊಳ್ಳೋದು ನಮ್ ಪ್ರಾಣ ಕಳ್ಕೊಳ್ಳೋದು ಎರಡು ಒಂದೇ. ಈ ಜಾಗಕ್ಕೂ ನಮಗಿರೋ ಸಂಬಂಧ, ತಾಯಿ ಮಕ್ಕಳ ಸಂಬಂಧ, ಅದನ್ನ ಕಳ್ಕೊಳಕ್ಕೆ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ. ಓಹೋ, ಏನು ಜನ್ಮ ಕೊಟ್ಟವಳು ತಾಯಿ ಅವ್ರ ಸಂಬಂಧ ಕಳ್ಕೊಳಕ್ ಆಗದೆ ಕಳ್ಬೊಳಿನೂ ಕತ್ತರಿಸ್ಕೊಳ್ದೆ ಹಾಗೆ ಎದ್ಬಿಟ್ಟಿದ್ದೀರಾ? ಸೆಂಟಿಮೆಂಟ್ ನಿಮ್ದು. ಯೋಚನೆ ಮಾಡ್ರಿ, ಯೋಚನೆ ಮಾಡಿ. ಯಾವ ಸರ್ಕಾರ ಬಂದ್ರು ನಿಮ್ಮನ್ನ ಬೀದಿಗೆ ತಳ್ತಾರೆ ಹೊರತು ಇಷ್ಟೊಂದು ಫೆಸಿಲಿಟೀಸ್ ಕೊಡಲ್ಲ. ನಾನ್ ಕೊಟ್ಟ ಹಾಗೆ ನಾವು ಸರ್ಕಾರದವ್ರನ್ನಾಗ್ಲಿ ಶ್ರೀಮಂತರನ್ನಾಗ್ಲಿ ನಮ್ ಕೊಟ್ಟು ಬದುಕ್ತಾ ಇಲ್ಲ. ಹಠ ಮಾಡಿದ್ರೆ ಮುಂದೆ ಬಹಳ ಕಷ್ಟ ಅನ್ಬೇಕಾಗುತ್ತೆ. ದೊಡ್ಡವ್ರ ಸಾಹಸ ನಮ್ಗೆ ಯಾಕೆ ಬೇಕು? ಇದ್ರೆ ಇವರು ಬಿದ್ರೆ ಮುಳ್ಳೂರು ಅಂತ ಹಾಯಾಗಿ ಬಡ್ಕೋಣ. ನೀವು ಸುಮ್ಮನೆ ಒಪ್ಕೊಳ್ಳಿ. ಅಯ್ಯ ರಾಮಚಂದ್ರ, ದೊಡ್ಡವ್ರು ಮಾತಾಡುವಾಗ ಮಧ್ಯೆ ಮಾತಾಡಬೇಡ ಅಂತ ಎಷ್ಟು ಸಾರ ಹೇಳೋದು ನಿನಗೆ? ರೇ ಸ್ವಾಮಿ, ನೀವು ಜಾಗನೂ ಕೊಡ್ತೀರಾ, ಕೆಲಸನೂ ಕೊಡ್ತೀರಾ, ದುಡ್ಡು ಕೊಡ್ತೀರಾ, ಆದರೆ ಇಲ್ಲಿ ಬೀಸೋ ಗಾಳಿ, ಚಿಕ್ಕಂದಿಂದ ನಾವು ಕುಡಿದಿರೋ ನೀರನ್ನ ಇಲ್ಲಿಂದ ಅಲ್ಲಿ ತಂದ್ಕೊಡೋಕ್ಕಾಗತ್ತಾ? ಏನ್ರಿ ಆಗಲ್ಲಲ್ವಾ, ಹಂಗೆ ಜಾಗನೂ ಖಾಲಿ ಮಾಡೋಕ್ಕಾಗಲ್ಲ. ಇದಕ್ಕೆ ಮೇಲೆ ನಿಮ್ಮ ಹಣೆ ಬರ. ನಿಮ್ ಏರಿಯಾದಲ್ಲಿ ನೀನು ಒಬ್ಬನೇ ಬುದ್ಧಿವಂತ ಅಂತ ಗೊತ್ತಾಯ್ತು, ಅದಕ್ಕೆ ಇದನ್ನು ಕೊಡ್ತಾ ಇದ್ದೀನಿ. ಆದ್ರೆ ಇದಕ್ಕೆ ನಂಗೊಂದು ಕೆಲಸ ಮಾಡಿಕೊಡ್ಬೇಕು. ನೀ ಆ ಕಡೆ ಒಪ್ಪಂದ ಬಿಡಬೇಡಿ, ಮತ್ತೆ ಹೇಳ್ಕೊಂಬನ್ನಿ. ಓ ಬಾಸ್, ಏನ್ ಸುಮಿಂದು ಯಾಕೆ ಇವ್ರನ್ನೆಲ್ಲ ಹಾಕೊಂಡೋಗ್ತಿದ್ದೀರಾ? ಏಯ್ ಯಾರು ನೀನು? ಇಲ್ಲಿ ಪ್ರಾಸಿಕ್ಯೂಷನ್ ನಡೀತಾ ಇದೆ ಅಂತ ರಿಪೋರ್ಟ್ ಬಂದಿದೆಯೋ? ಇಲ್ಲ ಸ್ವಾಮಿ, ಇಲ್ಲಿ ಇರೋದೆಲ್ಲ ಮರ್ಯಾದೆ. ಎಷ್ಟ ನಿನ್ನ ಮರ್ಯಾದೆ ಬೆಲೆ? ಹಾ, 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ? ಯೋರ್ ಆನರ್, ನಮ್ಮ ಸರ್ಕಾರ ಮೊದಲಿಂದ ಹೇಳ್ತಾ ಬರ್ತಿರೋ ಮಾತು ಅಂದ್ರೆ ಬಡವರ ಉದ್ಧಾರ ಆಗ್ಬೇಕು, ಅವ್ರಿಗೆ ವಿದ್ಯೆ ಕಲಿಸಬೇಕು, ಸಮಾಜದಲ್ಲಿ ಸ್ಥಾನ ಸಿಗ್ಬೇಕು ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ಸಮಾಜದಲ್ಲಿರೋ ಗಣ್ಯ ವ್ಯಕ್ತಿಗಳು, ಶ್ರೀಮಂತರು, ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅವ್ರನ್ನ ತುಳಿದು ಅವರ ಸಮಾಧಿ ಮೇಲೆ ತಮ್ಮ ಸಾಮ್ರಾಜ್ಯನ ಕಟ್ಕೋಬೇಕು ಅಂತಿದ್ದಾರೆ. ಅಂತ ಗುಂಪಿಗೆ ಸೇರಿದವರು ಅಂದ್ರೆ ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಚಂದ್ರಕಾಂತಾರಸ್ ಹಾಗೂ ಅವರ ತಮ್ಮ ಸೂರ್ಯಕಾಂತಾರಸ್. ಗೌರವವಾಗಿ ಬದುಕ್ತಾ ಇರೋ ಶಾಂತಿನಗರದ ಜನರನ್ನ ಖಾಲಿ ಮಾಡಿಸಿ ತಮ್ಮ ವಶಕ್ಕೆ ತಗೊಳ್ಬೇಕು ಅಂತ ಕಂಕಣ ತೊಟ್ಟು ನಿಂತಿದ್ದಾರೆ. ಅದಕ್ಕೆ ಒಪ್ತಾ ಇದ್ದಾಗ ಹಣದಾಸೆ ತೋರಿಸಿದ್ರು, ಅದು ಉಪಯೋಗಕ್ಕೆ ಬರದೇ ಇದ್ದಾಗ ತಮ್ಮ ಇನ್ಫ್ಲೂಯೆನ್ಸ್ ನಿಂದ ಪೊಲೀಸರನ್ನ ಬಿಟ್ಟು ಗಲಾಟೆ ಕೂಡ ಮಾಡ್ತಿದ್ದಾರೆ. ಹೋಗ್ಲಿ, ಇವನ ದೂರ ತಳ್ಳಿ ಅವ್ರು ಮಾಡ್ತಾರ ಸಾಧನೆ ಆದ್ರೂ ಏನು? ಸ್ಕೂಲ್ ಕಟ್ಟಿಸ್ತಾ ಇದ್ದಾರಾ, ಅನಾಥಾಶ್ರಮನ, ಇಲ್ಲ ಹಾಸ್ಪಿಟಲ್? ಫೈವ್ ಸ್ಟಾರ್ ಹೋಟೆಲ್. ಅಲ್ಲಿಗೆ ಹೊರದೇಶದವರು ಬರ್ತಾರೆ, ಇಂಡಿಯಾ ವೆದರ್ ಚೆನ್ನಾಗಿದೆ, ಇಂಡಿಯಾ ಫುಡ್ ಚೆನ್ನಾಗಿದೆ ಅಂತ ಎಲ್ಲ ಸುಖ ಅನುಭವಿಸಿ ಕೊನೆಗೆ ನಮ್ಮ ಬಡವರ ಫೋಟೋ ತೆಗೆದು ಇಂಡಿಯಾ ಇಸ್ ಪ್ಲೆಂಟಿ ಬಟ್ ಲಿವ್ಸ್ ಇನ್ ಪಾವರ್ಟಿ ಅಂತ ಸ್ಲೋಗನ್ ಬರೆದು ನಮ್ಮ ಕೈಗೆ ಕೊಡ್ತಾರೆ. ಇದು ನಮಗೆ ಬೇಕಾ? ಇಂಥ ಮರ್ಯಾದೆ ಹೋಗೋ ಕೆಲಸ ಮಾಡೋದಕ್ಕಿಂತ ಬಡವನ ಉದ್ಧಾರ ಮಾಡೋದು ಎಷ್ಟೋ ಮೇಲು. ಆದ್ರಿಂದ ಅವ್ರ ಜಾಗನ ಅವ್ರಿಗೆ ಸೇರೋ ಹಾಗೆ ಮಾಡಿ ಅವ್ರ ಉದ್ಧಾರಕ್ಕೆ, ಅವರ ಭವಿಷ್ಯಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ. ಯುವರ್ ಆನರ್, ಲಾಯರ್ ತೇಜಸ್ವಿನಿ ಅವ್ರು ಹೇಳಿದ್ರು ಫೋಟೋ ತೆಗೆದು ಭಾರತ ರಾಷ್ಟ್ರನ ಬಡವರ ರಾಷ್ಟ್ರ ಅಂತ ಬರೀತಾರೆ ಅಂತ. ನಾವು ಬಡವರ ರಾಷ್ಟ್ರ ಅಂತ ಕರೆಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ವೇಶ್ಯ ರಾಷ್ಟ್ರ ಅಂತ ಕರೆಸ್ಕೋಬಾರ್ದು. ಇದು ಕಟ್ಟುಕತೆ. ಇದು ಕಟ್ಟುಕತೆ ಅಲ್ಲ, ಸತ್ಯಕತೆ. ಅಲ್ಲಿ ನಡೆಯೋ ನಿತ್ಯ ಕತೆ. ಇಂಥವ್ರು ನಮ್ಮ ಸಮಾಜದ ಮಧ್ಯೆ ಇರೋದೇ ಒಂದು ಅಪರಾಧ. ಇವ್ರನ್ನ ಪಾಪ ಅಂದ್ರೆ ಅದು ಶಾಪ. ನಾವು ಹೆಚ್ಚಿಸಬೇಕಾಗಿರೋದು ವಿದ್ಯಾಭ್ಯಾಸನ, ವೇಷವಾಟಿಕೆನಲ್ಲ. ಮಾರಬೇಕಾಗಿರೋದು ವಸ್ತುಗಳನ್ನ,
ದೇವರಂತ ಪೂಜೆ ಮಾಡೋ ಹೆಣ್ಮಕ್ಕಳನ್ನಲ್ಲ, ಬೆಳೆಸಬೇಕಾಗಿರೋದು ಮಕ್ಕಳನ್ನ ಹೊರತು ಸೂಳೆ ಮಕ್ಕಳನ್ನಲ್ಲ. ನಿನ್ನ ಹೆತ್ತ ತಾಯಿನೂ ಒಂದು ಹೆಣ್ಣು ತಾನೆ, ಹೆಣ್ಣಿನ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಶಟ್ ಅಪ್, ನನ್ನ ತಾಯಿ ಬಗ್ಗೆ ಮಾತಾಡ್ತ ನಾಲ್ಕು ಕಾಸಿಗೆ ಸರಗಾಸ ಸೂಳೆ ನೀವು. ಐ ಆಬ್ಜೆಕ್ಟ್ ಯುವರ್ ಆನರ್, ಮಾತು ಮಾತಿಗೂ ಹೆಣ್ಣನ ವೇಷೆ ಸೂಳೆ ಅನ್ನೋದು ಸರಿಯಲ್ಲ. ಅಬ್ಜೆಕ್ಷನ್ ಸಸ್ಟೈನ್ಡ್. ಐ ಆಮ್ ಸಾರಿ ಯುವರ್ ಆನರ್, ಆದ್ರೂ ನನ್ನ ಮಾತು ಸತ್ಯ, ಅದಕ್ಕೆ ಸಾಕ್ಷಿ ಬಂಗಾರ ಅಲಿಯಾಸ್ ರಾಮಚಂದ್ರ. ನಿಮ್ಮ ಹೆಸರು? ಈತನ ಹೇಳಿದ್ರಲ್ಲ ಸ್ವಾಮಿ. ಪರವಾಗಿಲ್ಲ, ಇನ್ನೊಂದು ಸಲ ಹೇಳಿ. ರಾಮಚಂದ್ರ. ಇವರೆಲ್ಲರೂ ನನ್ನ ಬಂಗಾರು ಬಂಗಾರು ಅಂತ ಕರೀತಾರೆ. ಇವರೆಲ್ಲ ನಿಮಗೆ ಗೊತ್ತಾ? ಚೆನ್ನಾಗಿ ಕೇಳಿದ್ರೆ. ಅಲ್ಲ ಸ್ವಾಮಿ, ಚಿನ್ನರ ಮೊಟ್ಟೆ ಇಡೋ ಕೋಳಿನ ಯಾರಾದರೂ ಮರೀತಾರಿಯೇ? ನನ್ನ ಜೀವನ ಇವ್ರಗಳಿಂದಲೇ ನಡೀತಾ ಇರೋದು. ನಿಮ್ಮ ಮಾತು ನನಗೆ ಅರ್ಥವಾಗ್ತಿಲ್ಲ, ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈಗ ಪ್ಯಾಟರ್ನ್ ಅಲ್ಲಿ ಪೇಸ್ಟು ಸೋಪು ಎಲ್ಲ ಮಾರೋದಕ್ಕೆ ಏಜೆಂಟ್ಗಳಿರಲ್ವಾ, ಹಂಗೆ ಇವ್ರಿಗೆಲ್ಲ ನಾನು ಏಜೆಂಟ್. ಯು ಮೀನ್ ಪಿಂ? ಹಾಗ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ಅಂತ ಸುಮ್ಮನಿದ್ರೆ ಹೊಟ್ಟೆ ಪಾಡಿನ ಗತಿ ನಡೀಬೇಕಲ್ಲ. ಈಗಲಾದರೂ ನ್ಯಾಯಾಲಯಕ್ಕೆ ಸತ್ಯ ಏನು ಅಂತ ಗೊತ್ತಾಗಿರ್ಬೋದು, ಆದ್ರಿಂದ ಆ ಜಾಗದ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋದಾಗ್ಲಿ ಆರ್ಗ್ಯುಮೆಂಟ್ಸ್ ಮಾಡೋದಾಗ್ಲಿ ಬೇಸ್ಟ್ ಅನ್ನೋದೇ ನನ್ನ ಅಭಿಪ್ರಾಯ. ಇಂಥ ಅನಿಷ್ಟಗಳು ನಮ್ಮ ಸಮಾಜದ ಮಧ್ಯೆ ಇರೋಕೆ ಅವಕಾಶ ಕೊಡದೆ ಈ ಸಂತತಿಗಳನ್ನ ನಿರ್ಮೂಲ ಮಾಡಿ ಶ್ರೀಯುತ ಚಂದ್ರಕಾಂತ್ ಅರಸ್ ಅವರು ಸ್ಟಾರ್ಟ್ ಮಾಡಬೇಕು ಅಂತಿರೋ ಬಿಸ್ನೆಸ್ಗೆ ಆ ಜಾಗನ ಕೊಡಿಸ್ಬೇಕು. ಇದರಿಂದ ಸಿಟಿ ಅಂತಾನೂ ಹೆಚ್ಚುತ್ತೆ, ಟೂರಿಸಂ ಡೆವಲಪ್ ಆಗುತ್ತೆ, ಎಷ್ಟೋ ಜನಕ್ಕೆ ಉದ್ಯೋಗನೂ ಸಿಗುತ್ತೆ. ನೀವೇನಾದರೂ ಪ್ರಶ್ನೆ ಕೇಳೋದಿದೆಯಾ? ನಾಚಿಕೆ ಆಗಲ್ವಾ ನಿನಗೆ? ಹೊಟ್ಟೆಗೆ ಅನ್ನ ತಿಂತೀಯೋ ಹೊಲಸ್ ತಿಂತೀಯೋ? ತನ್ನ ಹೆತ್ತವಳು ಮಾತಾಡೆ ತಾಯಿಯಲ್ಲ, ಆಡೋ ಭಾಷೆ ಇರೋ ಜಾಗ ಕೂಡ ತಾಯಿ ಸಮಾನ ಅಂತಾರೆ. ಅಂತ ಜಾಗಕ್ಕೆ ಅಲ್ಲಿರೋ ಜನಗಳಿಗೆ ಮಗನಾಗದೆ ತಲೆ ಹಿಡ್ಕಾಗಿದ್ದೀರಾ, ಅದು ತಪ್ಪು ಅಂತ ಗೊತ್ತಿದ್ದು ಅದರಿಂದನೇ ಜೀವನ ಮಾಡ್ತಿದ್ದೀನಿ ಅಂದ್ರಲ್ಲ, ಇದ್ದಕ್ಕಿದ್ದಾಗೆ ಕೋರ್ಟಿಗೆ ಬಂದು ಮಾಡಿದ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ತಿಳ್ಕೋಬಹುದಾ? ನನ್ನ ತಂಗಿ. ಏನು? ನಿಮ್ ತಂಗಿ? ಹಾ. ನನ್ನ ತಂಗಿ ಚೆನ್ನಾಗಿ ಓದಬೇಕು, ಅವಳು ಎಲ್ಲರ ಹಾಗೆ ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡೋದನ್ನ ನಾನು ನೋಡಿ ಸಂತೋಷ ಪಡಬೇಕು ಅನ್ನೋ ಆಸೆಯಿಂದ ಈ ಕೆಟ್ಟ ಕೆಲಸ ಶುರು ಮಾಡಿದೆ. ಆದರೆ ಇಂಥ ವಾತಾವರಣದಲ್ಲಿ ಇಂಥ ಕೆಟ್ಟ ಜನರ ಜೊತೆಯಲ್ಲಿ ಅವಳು ಬಾಳು ಹಾಗೆ ಹಾಗೋಗ್ಬಿಡುತ್ತೆ ಅಂತ ಹೆದರಿಕೆಯಲ್ಲಿ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಈ ನಿರ್ಧಾರಕ್ಕೆ ಬಂದ್ರಿ. ಹೌದು. ಯು ವಿಲ್ ಡೆಫಿನೆಟ್ಲಿ ಪೇ ಫಾರ್ ದಿಸ್. ಶಾಂತಿನಗರದಲ್ಲಿ ನಡೆಯುತ್ತಿರುವುದು ವೇಶ್ಯಾವಾಟಿಕೆ ಎಂಬುದಕ್ಕೆ ಬಲವಾದ ಸಾಕ್ಷಿ ಇದ್ದು ಅದರ ನಿರ್ಮೂಲನೆಗೆ ನ್ಯಾಯಾಲಯವು ಅಲ್ಲಿರುವವರನ್ನೆಲ್ಲ ತೆರವುಗೊಳಿಸುವಂತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ನೀಡುತ್ತದೆ. ಹಾಗೂ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ ಈ ಮಹಿಳೆಯರಿಗೆ ಒಂದು ತಿಂಗಳ ಸಜೆ ಮತ್ತು ಬಂಗಾರು ಆಲಿಯಸ್ ರಾಮಚಂದ್ರ ಎಂಬ ವ್ಯಕ್ತಿಗೆ 10,000 ರೂಗಳ ದಂಡವನ್ನು ವಿಧಿಸುತ್ತದೆ. ಕಾನೂನು ದೇವ್ರು ಅಂತ ಹೇಳ್ತಿದ್ಯಲ್ಲ, ನೀನ್ ಹೇಳಿದ್ದು ಕರೆಕ್ಟ್ ಅಕ್ಕ. ಬಡವ್ರ ಕೈಗೆ ಸಿಕ್ಕೋದು ಇಲ್ಲ, ಕಾಣೋದು ಇಲ್ಲ, ಸಿಕ್ಕೋದು ಬರೀ ಶಾಪ. ಬಾಪ್ಪ ಬಾ, ಬಹಳ ಒಳ್ಳೆ ಕೆಲಸ ಮಾಡ್ತೀಯ ನೋಡು. ನಿನ್ನೆ ಬಿದ್ದೋಗ, ಹ್ಞೂ, ನಿನ್ ಜನ್ಮಕ್ಕೆ ಬೆಂಕಿ ಆಗ, ನೀನ್ ಉದ್ದಾರ ಆಯ್ತೀಯಾ, ಹಾಳಾಗೋಯ್ತೀಯ. ಹೋಟೆಲ್ ಬಂದು ತಲೆ ಹಿಡ್ಕಂತ ಸಾಕ್ಷಿ ಹೇಳ್ದಲ್ಲ, ನಿನ್ಗೆ ಒಬ್ಬ ತಂಗಿ ಇದ್ದಾಳೆ, ಅವ್ಳು ಇಟ್ಕೊಂಡು ಎಷ್ಟೋ ಸಂಪಾದನೆ ಮಾಡಿದೆ. ಹೋಗೋದು ಒಳ್ಳೆ ಕಳ್ಳ ಹೋದಂಗೆ ಸ್ವಲ್ಪನಾದ್ರೂ ಮಾನವರ ಇದೆ ಆಯ್ತಾ? ರೂಪ ನನ್ನ ಮಕ್ಕಳ, ನಿಮಗ್ ಸಹಾಯ ಮಾಡಿದ್ದಕ್ಕೆ ಇದೇನೋ ನೀವು ಕೊಡೋ ಬಹುಮಾನ? ನನ್ನ ಮಗನೇ, ನೀನೇನು ಪುಕ್ಸಟ್ಟೆ ಸಹಾಯ ಮಾಡಿದ್ಯಾ? ಎಣಿಸ್ಕೊಳ್ಳಿಲ್ವಾ 500,000? ಅದಕ್ಕೆ ನನ್ನ ತಂಗಿ ಮೇಲೆ ಕೈ ಮಾಡಬಹುದಾ ನೀವು? ಯಾಕೆ ಮಾಡಬಾರ್ದು, ಯಾಕೆ ಮಾಡಬಾರ್ದು? ಅವತ್ತಿನ ಕೋರ್ಟಲ್ಲಿ ಏನ್ ಬಗಡ್ದೆ ಮಗಳು? ನಮ್ದು ಸುಳ್ಗೇರಿ, ಅಲ್ಲಿರೋದೆಲ್ಲ ಸುಳ್ಳೆರು, ನಾನು ಅವ್ರಿಗೆಲ್ಲ ಪಿಂಪು ಅಂದೆ. ಅಂದ್ಮೇಲೆ ನಿನ್ ತಂಗಿನೂ ಅದೇ ತಾನೆ? ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ದು ಗೊತ್ತಾಯ್ತಾ?
ನಾನೇನಾದ್ರೂ ನಿನ್ ತಂಗಿನ ಬಿಟ್ಬಿಟ್ಟಿದ್ರೆ ಪೊಲೀಸ್ನವ್ರು ಎತ್ತಾಕೊಂಡೋಗಿ ಸೂಳೆ ಅನ್ನೋ ಲೇಬಲ್ ಅಂಟಿಸಿ ಜೈಲ್ಗೆ ಹಾಕ್ಬಿಡ್ತಿದ್ರು. ಈಗ ಆಫ್ಟರ್ ನಾಲ್ಕು ಗೋಡೆ ಮಧ್ಯೆ ನಾಲ್ಕು ಜನಗಳ ಮುಂದೆ ಅವಳು ಮಾನ ತೆಗೆದಾಗಿಲ್ಲ. ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾಲ್ಕು ಕೋಟಿ ಜನಗಳ ಮುಂದೆ ಮಾನ ತೆಗೆದಾಕ್ಬಿಡ್ತೀನಿ. ಎಸ್, ಜಸ್ಟ್ ಒನ್ ಟೆಲಿಫೋನ್ ಕಾಲ್ ಪೊಲೀಸ್ನವ್ರಿಗೆ. ಹಾಗೆಲ್ಲ ಮಾಡಬೇಡಿ ಸರ್, ನಿಮ್ ಕಾಲು ಹಿಡ್ಕೊಂಡು ಬೇಡ್ಕೊಳ್ತೀನಿ ಸರ್. ಸರ್, ನನ್ನ ತಂಗಿ ಸುಖವಾಗಿರ್ಲಿ ಅಂತ ಕೋರ್ಟಲ್ಲಿ ನಿಮ್ಮ ಪರವಾಗಿ ಸುಳ್ಳು ಸಾಕ್ಷಿ ಹೇಳಿದೆ ಸರ್. ಬೇಕಾದ್ರೆ ನೀವು ಕೊಟ್ಟಿರೋ ಕಾಸೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ಹಾಕ್ಬಾಡ್ಬಿಡಿ ಸರ್. ತಲೆ ಹಿಡ್ಕ ನನ್ನ ಮಗನ ರೂಪಾ, ನನ್ನ ಹೆಸರು ಕರಿಬೇಡ ನೀನು. ನಿನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಆಗುತ್ತೆ. ತಲೆ ಹಿಡ್ಕ ಅಂತ ಹೇಳ್ಕೊಳಕ್ ಮೊದ್ಲು ನಿಂಗೊಬ್ಳು ತಂಗಿ ಇದ್ದಾಳೆ ಅನ್ನೋದು ನಾಕಕ್ ಬರ್ಲಿಲ್ವಾ? ಇವತ್ತು ಹಣಕ್ಕೋಸ್ಕರ ಮನಸ್ಸಾಕ್ಷಿ ಸ್ವಾಭಿಮಾನ ಎಲ್ಲ ಮಾರ್ಕೊಂಡಿದ್ಯಾ? ನಾಳೆ ನನ್ನನ್ನು ಮಾರೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹಾಗೆಲ್ಲ ಮಾತಾಡ್ ನನ್ ಕೊಲ್ಬೇಡಮ್ಮ, ನಾ ತಪ್ಪು ಮಾಡ್ಬಿಟ್ಟಿದ್ದೀನಿ. ಕ್ಷಮಸಮ್ಮ, ನಾನ್ ಬಡವನ್ ತಂಗಿಯಾಗಿ ಬಾಳ್ತೀನಿ, ಭಿಕ್ಷಕನ್ ತಂಗಿಯಾಗಿ ಬಾಳ್ತೀನಿ, ಆದ್ರೆ ತಲೆ ಹಿಡ್ಕೊಂಡ್ ತಂಗಿಯಾಗಿ ಬಾಳೋಕೆ ನಂಗೆ ಇಷ್ಟ ಇಲ್ಲ. ನಿಂಗ್ ಹಣ ತಾನೆ ಮುಖ್ಯ, ಆದ್ರೆ ನನಗೆ ಮಾನ ಮುಖ್ಯ. ಅದನ್ ಕಳ್ಕೊಳಕ್ ಮುಂಚೆ ನಾನ್ ಸಾಯೋದೆ ಒಳ್ಳೇದು. ಏನಾಯ್ತು ಹೇಳು, ಏನಾಯ್ತು ಗಾಯತ್ರಿ? ಯಶು, ನಾನು ಹೇಳಿದ ಹಾಗಲ್ಲ. ಆಕ್ಷನ್ ತಗೊಳ್ಳಕ್ಕೆ ಇದು ನಿನ್ ಜೂರಿಸ್ಡಿಕ್ಷನ್ ಅಲ್ಲ. ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಡೋಣ, ಮಿಕ್ಕಿದ ನೋಡ್ಕೊಳ್ಳೋಕೆ ಪೊಲೀಸ್ನವರಿದ್ದಾರೆ. ಬಾಮ್ಮ. ಸರಿ ಬಾಮ್ಮ. ನೀನಲ್ಲಿಗೆ ಬರ್ತಾ ಇದ್ಯಾ? ನಾವು ಹೋಗ್ತಾ ಇರೋದು ಕಂಪ್ಲೇಂಟ್ ಕೊಡಕ್ಕೆ, ಯುದ್ಧ ಮಾಡೋಕ್ಕಲ್ಲ. ಬಾಮ್ಮ. ಏ ಫೋನ್ ನೋಡ್ಜೆಟ್, ಆ ಕಂಪ್ಲೇಂಟ್ ಫೈಲ್ ತಗೊಂಬರ. ಹೇಳಿಮ್ಮ, ಬರ್ಕೋತಾನೆ. ಬೇಡ ಅಮ್ಮ, ನೀನೇ ಬರಿ. ಅಯ್ಯೋ, ಅವ್ರಿಗೆ ಅದು ತೊಂದ್ರೆ. ಮೇಡಮ್, ನೀವು ಹೇಳ್ತಾ ಹೋಗಿ, ಅವನು ಬರ್ಕೊತಾನೆ. ಪರವಾಗಿಲ್ಲ, ನೀನ್ ಬರಿಯಮ್ಮ. ಅದಕ್ಕೆ ಅಂತಾನೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವನು ಸಂಬಳ ಕೊಟ್ಟು ಇಟ್ಟಿರೋದು. ಅದು ಓದು ಬರಹ ಗೊತ್ತಿಲ್ಲದವ್ರಿಗೆ.
ಮತ್ತೆ ಇನ್ನೊಂದು ಸೈನ್ ಹಾಕ. ಓಕೆ ಮೇಡಮ್, ಇವ್ರ ಮೇಲೆ ಆಕ್ಷನ್ ತೋತೀವಿ, ನೀವಿನ್ನು ಹೊರಡ್ಬೋದು. ದಯವಿಟ್ಟು ಕೇಸ್ನ ರಿಜಿಸ್ಟರ್ ಮಾಡಿ ಈ ಕಂಪ್ಲೇಂಟ್ಗೊಂದು ಅಕ್ನಾಲೆಜ್ಮೆಂಟ್ ಕೊಡಿ. ಇದೆಲ್ಲ ಯಾಕೆ ಮೇಡಮ್? ಅದೆಲ್ಲ ಇದ್ರೇನೆ ಕೇಸ್ ಭದ್ರ ಆಗೋದು, ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸಾಕ್ಷಿ ಇರೋದು. ಅಂದ್ರೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ? ಇದು ನಂಬಿಕೆ ವಿಷಯ ಅಲ್ಲ, ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಡಬೇಕಾಗಿರೋ ರೀತಿ. ಹೇಳ್ಕೊಂಡು ಹೋಗ್ರಿ, ಇದಣ್ಣ ತಮ್ಮದ್ರ ವ್ಯವಹಾರ, ಅದು ಕೊಲೆಗೆ ಸಂಬಂಧಪಟ್ಟಿತ್ತು. ಕೊಲೆ ಮಾಡೋದಕ್ಕಿಂತ ಕೊಲೆಗಾರನ ಸಪೋರ್ಟ್ ಮಾಡೋದು ದೊಡ್ಡ ಅಪರಾಧ. ಹೋಗೋ ಆ ಕಡೆ ನಡಿಯೋ ಸ್ಟೇಷನ್ಗೆ. ಅಣ್ಣ ಅಂತಿರುತ್ತಲ್ಲ ಕರೆದ್ರೆ ನಾಲ್ಗೆ ಸೀಡ್ ಹಾಕ್ತೀನಿ. ಅಮ್ಮ ಅಂತ ಭಿಕ್ಷೆ ಬೇಡಕ್ಕೂ ಮಾತು ಬರಬಾರ್ದು. ನಡಿಯೋ ಒಳಗೆ ಸರ್. ಏನೇ ಸರ್? ಯಾರ್ರಿ ನಾನು? ಅರಸ್. ಊರವರೆಲ್ಲ ರಾಜರು ಕೊಡೋ ಮರ್ಯಾದೆ ಕೊಡ್ತಿದ್ರು, ಆದ್ರೆ ಇವನು ಈ ಮರಹಾಳ ಕೊಲೆ ಮಾಡಿ ನಮ್ಮ ಮನೆತನಕ್ಕೆ ಮಸಿ ಬಿಡ್ತಿದ್ದಾನೆ. ಇವ್ನು ಇರ್ಬೇಕಾಗಿರೋದು ನಮ್ಮ ಮನೆಯಲ್ಲಲ್ಲ, ಸರ್ ಮನೆಯಲ್ಲಿ. ಬರ್ಕೊಳ್ಳಿ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಳ್ಳಿ. ಬನ್ರಯ್ಯ, ತಗೊಳ್ಳಿ ಫೋಟೋ. ಇಂಥ ಕೊಲೆಗಳಿಗೆ ಅಣ್ಣ ಅಂತ ನಾಳೆ ಹೆಡ್ಲೈನ್ಸ್ ಮೇಲೆ ಹಾಕ್ತಿ. ಸಂತೋಷ ಆಯ್ತು ನಾವು ತಮ್ಮ ಅಂತ ಸಾಕಿದ್ದಕ್ಕೆ ಸಾತ್ವಿಕ ಇಟ್ಟುಕೊಂಡು. ಕಮ್ ಆನ್, ಟೇಕ್ ಮೈ ಫೋಟೋಗ್ರಾಫ್. ಇಲ್ಲ ಸರ್, ನಿಜವಾಗ್ಲೂ ನೀವು ಗ್ರೇಟ್ ಸರ್. ತಪ್ಪು ಮಾಡಿದವನು ಸ್ವಂತ ತಮ್ಮ ಆದರೂ ಶಿಕ್ಷೆ ಆಗ್ಲೇಬೇಕು ಅನ್ನೋ ನಿಮ್ಮ ಆದರ್ಶನ ಎಲ್ರೂ ಕಲಿಬೇಕು. ಬೇಡ ಸ್ವಾಮಿ, ನೀವು ಹೊಗಳುವಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಈ ಹೊಗಳಿಕೆ ಸಲ್ಲಬೇಕಾದ್ದು ಒಂದು ದೇವತೆಗೆ, ಆ ಯೋಗ್ಯತೆ ಇರೋದು ಆ ತಾಯಿ ಗಾಯತ್ರಿ ದೇವಿಗೆ. ನೋಡಿ, ನಮ್ಮ ಕಣ್ಣು ಮುಂದೆ ಕೊಲೆ ಸುಲಿಗೆ ನಡೀತಿದ್ರು, ನಮಗ್ಯಾಕಪ್ಪ ಅದರ ತಂಟೆ ಅಂತ ಸುಮ್ಮನಿರೋ ಈಗಿನ ಕಾಲದಲ್ಲಿ? ಅಪರಾಧಿಗೆ ಶಿಕ್ಷೆ ಆಗಲೇಬೇಕು ಅಂತ ಆ ಅನ್ಯಾಯ ಜನರ ಮುಂದೆ ತಂದು ದೊಡ್ಡ ಮನುಷ್ಯರ ಮನೆಯವನು ಅಂತ ಕೂಡ ಯೋಚನೆ ಮಾಡದೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದ್ಬಿಟ್ಲಲ್ಲ, ಆ ಗಾಯತ್ರಿ ದೇವಿಗೆ ಸಲ್ಲಬೇಕು ಈಗ ಅವರು. ದಯವಿಟ್ಟು ದಯವಿಟ್ಟು ಆಕೆ ಫೋಟೋನ ಪ್ರಿಂಟ್ ಮಾಡಿ ಪ್ಲೀಸ್. ಯಾರು ಪೇಸ್ತತ್ನಲ್ಲಿ ಬಂದೆ? ಸಾರಿ ಟು ಡಿಸ್ಟರ್ಬ್, ಕೇಸ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕಾಯ್ತು, ಅದಕ್ಕೆ ಬಂದೆ. ಓ ನಮಸ್ತೆ ಮೇಡಮ್. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಕಂಪ್ಲೇಂಟ್ ಕೊಟ್ಟಮೇಲೆ ಮತ್ತೇನ್ರಿ ನಿಮ್ದು? ಮೇಡಮ್, ಕಂಪ್ಲೇಂಟ್ ಕೊಟ್ಟಿರೋದು ದಿ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೇಟ್ ಚಂದ್ರಕಾಂತ್ ಅರಸ್ ಅವ್ರ ತಮ್ಮ ಸೂರ್ಯಕಾಂತ್ ಮೇಲೆ. ಕೇಸು ಸ್ಟ್ರಾಂಗ್ ಪರ್ಫೆಕ್ಟ್ ಆಗಿದ್ರೆ ನಾವು ಸೇಫು. ಅದಕ್ಕೆ ಮಧ್ಯರಾತ್ರಿಯಲ್ಲೇ ಬರಬೇಕಿತ್ತ? ಮೇಡಮ್, ಸಮಾಜದಲ್ಲಿ ಜನ ನಾವು ಇದ್ದೀವಿ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ, ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕಾದ್ರೆ ಅರ್ಧರಾತ್ರಿಲಾದ್ರೂ ಎದ್ದೋಗಿ ಡ್ಯೂಟಿ ಮಾಡಬೇಕು ಅಂತ ಉಪದೇಶ ಮಾಡಿದವ್ರು ನೀವು. ಅದರ ಅರ್ಥ ನೆಮ್ಮದಿಯಾಗಿರೋರು ನಿದ್ದೆ ಕೆಡಿಸೋದಲ್ಲ, ಕಾಕಿ ಹಾಕಿದ ಮಾತ್ರಕ್ಕೆ ಪಾಳೆಗಾರ ಅಂತ ಬೆರೆಯೋದಲ್ಲ. ಮೇಡಮ್, ಯು ಹ್ಯಾವ್ ಮಿಸ್ಟೇಕನ್ ಮೀ. ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ. ಯಶು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರ ಡ್ಯೂಟಿ ಅವ್ರು ಮಾಡಲಿ. ಮೇಡಮ್ ಪ್ಲೀಸ್ ಟೇಕ್ ಯುವರ್ ಸೀಟ್. ಮೇಡಮ್, ನೀವು ಕೊಲೆ ನೋಡಿದೆ ಅಂತ ಹೇಳಿದ್ರಲ್ಲ, ಕೊಲೆ ಆದ ವ್ಯಕ್ತಿನ ಯಾವಾಗ್ಲಾದ್ರೂ ಒಂದ್ಸಲ ನೋಡಿದ್ದೀರಾ? ನಾನು ನೋಡಿದ್ದೀನಿ. ಮೇಡಮ್, ನಾನು ಕೇಳ್ತಿರೋದು ನಿಮ್ಮ ತಾಯಿಯವ್ರನ್ನ. ನೀವು ಯಾಕೆ ಮಧ್ಯದಲ್ಲಿ ಮಾತಾಡ್ತೀರಿ? ಡೋಂಟ್ ಡಿಸ್ಟರ್ಬ್ ಮೀ, ಪ್ಲೀಸ್ ಕೀಪ್ ಕ್ವೈಟ್. ಸಾರಿ. ಮೇಡಮ್, ಈಗ ಹೇಳಿ. ನಾನು ನೋಡಿಲ್ಲ. ಮೇಡಮ್, ನೀವು ಕೊಲೆ ನೋಡಿದಾಗ ಟೈಮ್ ಎಷ್ಟಾಗಿತ್ತು? ಸುಮಾರು 9:30 ಆಗಿರ್ಬೋದು. ಅಷ್ಟೊತ್ತಿನಲ್ಲಿ ನೀವ್ಯಾಕೆ ಅಲ್ಲಿಗೆ ಬಂದ್ರಿ? ನಾನು ಸ್ಕೂಲ್ ಟೀಚರ್, ಅನಾಥಾಶ್ರಮದ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಟ್ಟು ಬರ್ತಾ ಇದ್ದೆ. ಮೇಡಮ್, ಕೊಲೆಯಾದ ವ್ಯಕ್ತಿ ಕೈಲಿ ಕತ್ತಿ, ಚಾಕು, ರಿವಾಲ್ವರ್ ಏನಾದ್ರು ನೋಡಿದ್ರ? ಮೇಡಮ್, ಈಗ ಸುಮ್ನೆ ಕೂತ್ಕೊಂಡ್ರೆ ಹಾಗೆ ಕಂಪ್ಲೇಂಟ್ ಕೊಟ್ಬಿಟ್ಟು? ಇದು ದೊಡ್ಡ ಕೇಸು, ಧೈರ್ಯವಾಗಿ ಹೇಳಿ ಮೇಡಮ್, ಧೈರ್ಯವಾಗಿ ಹೇಳಿ. ಹೇಳಿ. ಉತ್ತವಾದ ಕತ್ತಿ ಇತ್ತು. ಮರ್ಡರ್ ಆಗಿದ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಅಂತ ಹೇಳಿದ್ರಲ್ಲ, ನೀವು ಯಾವ್ದಕ್ಕಿಂತ ಬರ್ತಾ ಇದ್ರಿ? ಆಗ ಯಾವ್ದಾದ್ರು ಟ್ರೈನ್ ಪಾಸ್ ಆಗ್ತಾ ಇತ್ತ? ಅದ್ಯಾವ್ದು? ಎಕ್ಸ್ಪ್ರೆಸ್, ಗೂಡ್ಸ್, ಪ್ಯಾಸೆಂಜರ್? ಬರ್ತಾ ಇತ್ತು. ಆಕಾಶದಿಂದ ಭೂಮಿಗೆ ಚಂದ್ರಲೋಕ ಎಕ್ಸ್ಪ್ರೆಸ್ ಅಂತ ಬರ್ತಾ ಇತ್ತು. ಅವರು ಟೀಚರ್, ರೈಲ್ವೆ ಆಫೀಸರ್ ಅಲ್ಲ. ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾಕ್ರಿ ಹೀಗೆ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ಏನು ಮುಖ ನೋಡ್ತಾ ಇದೀರ ರಾಸ್ಕಲ್? ಬರ್ಕೊಳ್ಳೋ ಸರಿಯಾಗಿ. ಮೇಡಮ್ ನೋಡಿ, ಒಂದೇ ಒಂದು ಲೂಪ್ ಹೋಲಿದ್ರು ಬೆರಳು ಸಂದಿಲಿ ನೀರು ಹೋದಾಗೆ ಕೇಸು ಡೀಲ್ ಆಗ್ಬಿಡುತ್ತೆ. ಅದಕ್ಕಷ್ಟೇ ನೋಡಿ, ನಿಮ್ಗೆ ಇರಿಟೇಷನ್ ಆಗೋದಿದ್ರೆ ನಾನು ಮತ್ತೆ ಒಂದ್ಸಲ ಬರ್ತೀನಿ ಬಿಡಿ. ದಯವಿಟ್ಟು ಬರಬೇಡಿ, ಅದು ಇಂಥ ಟೈಮಲ್ಲಿ ಮಾತ್ರ ಬರಲೇಬೇಡಿ. ಯಶು. ಮೇಡಮ್, ಇಲ್ಲೊಂದು ಸೈನ್ ಹಾಕಿ. ಹೇಳಿ ಸರ್. ನೀವು ಸ್ವಲ್ಪ ನೋಡಮ್ಮ.
ಪರವಾಗಿಲ್ಲ ಹಾಕಮ್ಮ. ಕಟ್ಕ ಒಬ್ಬ ಒಂದು ಗಿಣಿನ ಸಾಕ್ತಿದ್ದ. ಅದು ಏನ್ ಹೇಳ್ತಿತ್ತಪ್ಪ ಅಂತಂದ್ರೆ, ಬಂದ್ರು ಹಿಡ್ಕೊಳ್ಳಿ ಸಾಯಿಸಿ ಅಂತ ಹೇಳ್ತಿತ್ತ. ಸಾಹೇಬರು ನಿಮ್ಮನ್ನು ಕರೀತಿದ್ದಾರೆ, ಸ್ಟೇಷನ್ ಬರಬೇಕಂತೆ. ದಿನ ನಮ್ಮ ಸ್ಕೂಲಿಗೆ ಪೇರೆಂಟ್ಸ್ ಮಾತ್ರ ಬರ್ತಿದ್ರು, ಆದ್ರೆ ಈಗ ಪೊಲೀಸ್ನವರು ಬರಂಗಾದ್ರು. ನಾನೇ ಬಂದು ಕಂಪ್ಲೇಂಟ್ ಕೊಟ್ಟಾಯ್ತು. ಮನೆಗೆ ಬಂದು ರಿಪೋರ್ಟ್ ಬೇರೆ ತಗೊಂಡ್ರಿ, ಮತ್ತೆ ನನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದ್ರಿ? ಕಂಪ್ಲೇಂಟ್ ಅನ್ನೋದು ಒಂದು ಕತೆ ಬರೆಯೋದಲ್ಲ. ಒಂದೊಂದು ಸೆಕೆಂಡಲ್ಲೂ ಏನ್ ನಡೀತು ಅಂತ FIR ನಲ್ಲಿ ನಾನು ಮೆನ್ಷನ್ ಮಾಡಬೇಕು. ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮಗಳು ನಮ್ಮ ಕೋಆಪರೇಟ್ ಮಾಡಿಲ್ಲ, ಪ್ಲೀಸ್ ನೀವು ಅದು ಕೋಆಪರೇಟ್ ಮಾಡಿ. ನೋಡಿ, ನಾನು ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋಗ್ತೇನೆ, ಬೇಜಾರು ಮಾಡ್ಕೋಬಿಡಿ. ಯಾಕೆ ಅಂದ್ರೆ ನಾನು 100 ಸಾತಿ ಕೇಳಿದ್ರು ನಿಮ್ಮ ಉತ್ತರ ಒಂದೇ ಆಗಿರ್ಬೇಕು. ಹೌದು, ಕೊಲೆ ಮಾಡಿದವನು ಚಂದ್ರಕಾಂತ ಅರಸ್ತಮ್ಮ ಸೂರ್ಯಕಾಂತ್ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಅವನು ಊರಿಗೆ ದೊಡ್ಡ ಮನುಷ್ಯ, ಅವನ ಫೋಟೋನ ಎಷ್ಟೋ ಸಲ ಪೇಪರ್ ಅಲ್ಲಿ ನೋಡಿದ್ದೀನಿ. ಕೊಲೆ ನಡೆದಾಗ ಅವನ್ ಕಿಚ್ಕೊಂಡು ನಿಮ್ಗೆ ಕೇಳಿಸ್ತಾ? ಕೇಳಿಸ್ತು. ನಿಮ್ಮ ಕೊಲೆ ನೋಡಿ ಭಯ ಆಯ್ತಾ? ಆಗ ನೀವು ಕಿಚ್ಕೊಂಡ್ರ ಅಥವಾ ಹಾಗೆ ಶಾಕ್ನಲ್ಲಿ ನಿಂತು ಬಿಟ್ರ? ನಾನು ಕಿರ್ಚಿಕೊಂಡೆ. ಅವ್ರ್ಯಾರು ನಿಮ್ಮನ್ನ ನೋಡ್ಲಿಲ್ವಾ? ನೋಡ್ಲಿಲ್ಲ. ಅವ್ರು ಕೂಗಿದ್ದು ನಿಮಗ್ ಕೇಳಿಸ್ತು, ನೀವು ಕೂಗಿದ್ದು ಅವ್ರು ಕೇಳಿಸಲಿಲ್ಲ ಅಂದ್ರೆ ಹೇಗೆ? ಹೇಳಿ ಹೇಳಿ ಮೇಡಮ್. ಸಾರಿ ಸರ್, ಒಳಗಡೆ ಇಂಪಾರ್ಟೆಂಟ್ ಇಂಟ್ರಾಗೇಷನ್ ನಡೀತಿದೆ, ಯಾರನ್ನು ಬಿಡೋ ಹಾಗಿಲ್ಲ. ಅವಳು ನನ್ನ ಹೆಂಡ್ತೀನಪ್ಪ. ಆದ್ರೂ ಸರಿ ಸರ್, ಯಾರನ್ನು ಬಿಡಬಾರ್ದು ಅಂತ ಆರ್ಡರ್ ಆಗಿದೆ. ನನ್ನ ಮಗಳು ಒಬ್ಳು ಪೊಲೀಸ್ ಆಫೀಸರ್ ಅಂತ ಗೊತ್ತಾನೆ, ನಿನ್ ನನ್ನೇ ಬಳಕ ಕೊಲೆ ಆದಾಗ ಅಲ್ಲಿ ಯಾರಾದ್ರೂ ಇದ್ರಾ? ಹಲೋ ಮೇಡಮ್, ನನ್ನ ನೋಡಿ ಮಾತಾಡಿ, ಲುಕ್ ಅಟ್ ಮೀ. ಅಲ್ಲ, ಕೊಲೆ ಆದಾಗ ಸುತ್ತಮುತ್ತ ಯಾರಾದ್ರೂ ಇದ್ರಾ ಅಥವಾ ನೀವೊಬ್ರೇ ಇದ್ರಾ? ಎಲ್ಲೋ ಒಬ್ರಿಬ್ರು ಓಡಾಡ್ತಿದ್ರು. ಅಲ್ಲ, ಅವ್ರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ನೀವು ಮಾತ್ರ ಬಂದು ಕೊಡೋ ಕಾರಣ ಏನು? ಅದನ್ನ ನನ್ನ ಯಾಕೆ ಕೇಳ್ತೀರಾ? ಅವ್ರನ್ನೇ ಹೋಗಿ ಕೇಳಿ. ಓಕೆ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಯಾರು ನನ್ನ ತಾಯಿ? ಅದೆಲ್ಲ ಗೊತ್ತಿಲ್ಲ ಮೇಡಮ್, ಪರ್ಮಿಷನ್ ಬೇಕು. ಏನು 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 ಪರ್ಮಿಷನ್ ತಗೊಂಡ್ರಿ ಪ್ಲೀಸ್ ಮೇಡಮ್ ನಾನು ಹೇಳೋದು ನಿಮ್ಗೆ ಅರ್ಥನೇ ಆಗಲ್ವಾ? ನೀವು ನನಗೆ ಉತ್ತರ ಕೊಡೋವರೆಗೂ ನೀವು ಇಲ್ಲಿಂದ ಹೊರಗಡೆ ಹೋಗೋದಿಲ್ಲ. ಓಕೆ ಓಕೆ, ಐ ಗೆಟ್ ಅ ಪರ್ಮಿಷನ್ ಅಂಡ್ ಯು ಆರ್ ಗೋಯಿಂಗ್ ಟು ಪೇ ಫಾರ್ ದಿಸ್. ಇನ್ನು ಏನ್ರಿ ಆನ್ಸರ್ ಮಾಡಬೇಕು? ನನ್ನ ಮಗಳು ನನ್ನ ಗಂಡ ನನ್ನನ್ನು ನೋಡಕ್ ಬಂದ್ರೆ ಅವ್ರನ್ನ ಒಳಗಡೆ ಬಿಡದೆ ಆಚೆ ಕಳಿಸಿದಿರಲ್ಲ, ಅವಳೊಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಿದ್ದು ಈ ತರ ಬಿಹೇವ್ ಮಾಡ್ತಿದ್ದೀರಲ್ರಿ? ನೀವೊಬ್ಬ ಪೊಲೀಸ್ ಆಫೀಸರ, ಮನುಷ್ಯತ್ವನೇ ಇಲ್ದಿರೋ ರಾಕ್ಷಸರು. ಮನುಷ್ಯತ್ವ ಇರೋದ್ರಿಂದಾನೇ ಮರ್ಯಾದೆಯಾಗಿ ಮಾತಾಡ್ ಕೇಳ್ತಾ ಇರೋದು. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ, ಕೂಲ್ ಡೌನ್ ಕೂಲ್ ಡೌನ್ ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಅಲ್ಲ, ನೀವು 9:30 ಯಾವ ಮನೆಯಿಂದ ಬರ್ತಾ ಇದ್ದೆ ಅಂತ ಹೇಳಿದ್ರಿ? ನಾನು ಬರ್ತಾ ಇದ್ದಿದ್ದು ಮನೆಯಿಂದಲ್ಲ, ಅನಾಥಾಶ್ರಮದಲ್ಲಿರೋ ಮಕ್ಕಳಿಗೆ ಪಾಠ ಹೇಳ್ಕೊಂಡು ಬರ್ತಾ ಇದ್ದೆ. ಯಾವ ಪಾಠ ಅದು? ಯಾರಿಗೆ? ದೊಡ್ಡವ್ರಿಗೋ ಸಣ್ಣವ್ರಿಗೋ, ಹೆಣ್ಮಕ್ಳಿಗೋ ಗಂಡ್ಮಕ್ಳಿಗೋ, ಯಾವ ವಯಸ್ಸಿನವ್ರಿಗೆ? ಇನ್ಸ್ಪೆಕ್ಟರ್, ಮಾತಿನ ಮೇಲೆ ನಿಗಾ ಇರ್ಲಿ, ನನಗೂ ವಯಸ್ಸಿಗೆ ಬಂದಿರೋ ಇಬ್ಬರು ಹೆಣ್ಮಕ್ಳಿದ್ದಾರೆ. ನಿಮ್ಗೆ ಅನೈತಿಕ ಸಂಬಂಧ ಇದೆ, ಆಶ್ರಮದ ಲೇಬಲ್ ಕಟ್ಟಿ ಪಾಠ ಹೇಳ್ಕೊಡೋ ನೆಪದಲ್ಲಿ ರಾತ್ರಿ ಬಹಳ ಹೊತ್ತು ಮನೆಯಿಂದ ಒಳಗಡೆನೇ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಹಾಗಂತ ನಾನು ಹೇಳಿಲ್ಲ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ತಪ್ಪು ಮಾಡ್ಬಿಟ್ಟೆ, ಇಟ್ಸ್ ಎ ಬಿಗ್ ಮಿಸ್ಟೇಕ್. ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕೊಲೆಗಾರನ ಹಿಡಿದು ಶಿಕ್ಷೆ ಕೊಡ್ತೀರಾ ಅಂತ ನಿಮ್ಮ ಹತ್ರ ಬಂದಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಇದೇನ್ ಮೇಡಮ್, ಯಾವ್ಯಾವ ದಿವಸಕ್ಕೆ ಏನೋ ಹುಚ್ಚುಸ್ತರ ಮಾತಾಡ್ತಾ ಇದ್ದಿರಲ್ಲ? ಹೌದು, ನಾನು ಹುಚ್ಚಿದೆ. ಊರಿನ ಉಸಾಬರಿ ನನಗೆ ಯಾಕೆ ಅಂತ ಸುಮ್ಮನೆ ಇದೆ, ಇಡೀ ಊರನ್ನೇ ಉದ್ಧಾರ ಮಾಡ್ತೀನಿ ಅಂತ ದೊಡ್ಡವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಹತ್ರ ನ್ಯಾಯ ಕೇಳೋಕ್ ಬಂದಿದ್ದೀನಿ ನೋಡಿ. ನಾನು ಹುಚ್ಚಿನೇ ಪೂಜಾರಿ, ಭಕ್ತಿನ ಮರಿಬಹುದು ಪುಡಾರಿ, ದೇಶನ ಮರಿಬಹುದು, ಆದ್ರೆ ಪೊಲೀಸ್ನವ್ರು ಮಾತ್ರ ತಮ್ಮ ಕರ್ತವ್ಯ ಮರೆಯಲ್ಲ ಅಂತ ನಿಮ್ಮನ್ನ ನಂಬ್ಕೊಂಡು ನ್ಯಾಯ ಕೇಳೋಕ್ ಬಂದಿದ್ದೀನಲ್ಲ. ನಾನು ಹುಚ್ಚಿನೆ, ಕೊಲೆ ಮಾಡ್ದೋನ ನಿಶ್ಚಿಂತಿಯಾಗಿರೋದು ಬಿಟ್ಟು ಸಾಕ್ಷಿಯಾಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಹಗಲು ರಾತ್ರಿ ಬಂದು ನನಗೆ ತೊಂದರೆ ಕೊಟ್ರು, ಕಪಾಳ ಕೊಡ್ದು ಬುದ್ಧಿ ಹೇಳ್ದೆ, ಎಲ್ಲ ಸಹಿಸ್ಕೊಂಡು ನಿಂತಿದ್ದೆ ನೋಡಿ. ನಿಜವಾಗ್ಲೂ ನಾನು ಹುಚ್ಚಿನೆ, ನಿಜವಾಗ್ಲೂ ನಾನು ಹುಚ್ಚಿನೆ. ಹೌದು, ನಾನು ಹುಚ್ಚಿನೆ. ಬಿಡಿ ನನ್ನ.
ಎಸ್. ನಮ್ಮ ತಾಯಿನ ಕಂಪ್ಲೇಂಟ್ ಡೀಟೇಲ್ಸ್ ಕೇಳೋ ನೆಪದಲ್ಲಿ ಹರಾಸ್ಮೆಂಟ್ ಮಾಡ್ತಿದ್ದಾರೆ. ಅವರನ್ನ ನೋಡೋಕೆ ನಮ್ಮ ತಂದೆನಾಗ್ಲಿ ಡಿಪಾರ್ಟ್ಮೆಂಟ್ ನಲ್ಲಿರೋ ನನ್ನಾಗ್ಲಿ ಬಿಡ್ತಾ ಇಲ್ಲ. ಕೇಳಿದ್ರೆ ಹೈಯರ್ ಆಫೀಸರ್ ಪರ್ಮಿಷನ್ ಕೊಡಬೇಕು ಅಂತಿದ್ದಾರೆ. ಹೌದಮ್ಮ, ಅವ್ರು ವಿಟ್ನೆಸ್ ಆಗಿರೋದು ಸಾಮಾನ್ಯವಾದ ಕೇಸ್ಗಲ್ಲ, ಅದು ಸೂರ್ಯಕಾಂತ್ ಮಾಡಿರೋ ಕೊಲೆ ಕೇಸು. ಅವ್ರ ಸೇಫ್ಟಿ ಬಗ್ಗೆ ನಮಗೂ ಚಿಂತೆ ಇದೆ. ಆದ್ರೂ ನಮ್ಮ ಮನೆಯವ್ರನ್ನ ನೋಡಕ್ಕೂ ಬಿಡ್ಲಿಲ್ಲ ಅಂದ್ರೆ ಹೇಗೆ ಸರ್? ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಅಲ್ಲ ಸರ್, ನೋಡಮ್ಮ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದೇ ಆದ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಇಲ್ಲಿ ಡ್ಯೂಟಿ ಅನ್ನೋ ಕಮಿಟ್ಮೆಂಟ್ ಗೆ ಬೆಲೆ ಕೊಡಬೇಕು ಹೊರತು ಸಂಬಂಧ ಅನ್ನೋ ಸೆಂಟಿಮೆಂಟ್ ಗಲ್ಲ. ಪ್ಲೀಸ್ ಕೋಆಪರೇಟ್. ಡಾಕ್ಟರ್, ಏನಾಯ್ತು? ಏನು ಗೊತ್ತಿಲ್ಲ, ಸರ್ಜನ್ ಕೇಳಬೇಕು. ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ದೀರಾ? ಇದೆಲ್ಲ ಸುಪೀರಿಯರ್ ಇನ್ಸ್ಟ್ರಕ್ಷನ್ಸ್. ಸತ್ಯ ಪ್ರೂವ್ ಆಗಬಾರದು, ಸಾಕ್ಷಿ ಸುಳ್ಳು ಅನ್ನಿಸ್ಬೇಕು. ಗಾಯತ್ರಿ ಚಂದ್ರಶೇಖರ್ ಹುಚ್ಚಿ ಆಗಬಾರದು, ಆದ್ರೆ ಹುಚ್ಚಿ ಅನ್ನಿಸ್ಬೇಕು. ಎಕ್ಸಾಕ್ಟ್ಲಿ. ದೊಡ್ಡವ್ರ ಅಪರಾಧನ ನೋಡಿದ್ರೆ ಮಾತ್ರ ತಪ್ಪಲ್ಲ, ಸಾಕ್ಷಿ ಹೇಳಿ ಕೇಸ್ ಹಾಕಿ ಕೋರ್ಟ್ ವರ್ಗೂ ಬಂದಿರೋದು ತಪ್ಪು ಅಂತ ಅವ್ರಿಗನ್ನಿಸ್ಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಈ ಕೇಸಿಂದ ಅವ್ರು ವಾಪಸ್ ಆಗ್ಬೇಕು. ಅದನ್ನ ನಾವು ಮಾಡಿ ತೋರಿಸ್ಬೇಕು. ಇದ್ರ ಪರಿಣಾಮ ಏನು ಅಂತ ನಿನಗೆ ತೋರಿಸ್ತೀನಿ. ಇದುವರೆಗೂ ಈ ಕೇಸ್ನಲ್ಲಿ ನಿಮ್ಮನ್ನ ಸೋಲ್ಸೋ ಉದ್ದೇಶ ಇತ್ತು, ಆದ್ರೆ ಈಗ ಸಾಯಿಸ್ತೀನಿ. ನನ್ನ ಮಾತು ಕೇಳು. ಗುಡ್ ಮಾರ್ನಿಂಗ್ ಮೇಡಮ್. ತಗೊಳ್ಳಿ. ನಿನ್ನೆ ರಾತ್ರಿ ನಿನ್ನನ್ನು ಯಾರೋ ರೇಪ್ ಮಾಡೋದು ಪ್ರಯತ್ನ ಪಟ್ರಲ್ಲ? ನನ್ನನ್ನ ರೇಪ್ ಮಾಡ್ತಾರೆ? ಇಲ್ಲ ಇಲ್ಲ, ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಮೇಡಮ್, ಮೊನ್ನೆ ನಾನು ರಜದಲ್ಲಿ ಊರಿಗೆ ಹೋದಳು, ಇವತ್ತು ತಾನೇ ಡ್ಯೂಟಿಗೆ ಬಂದಿದ್ದೀನಿ. ಇಲ್ಲ, ನಾ ಹೇಳೋದು ನಿಜ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಹೇಗಿದ್ದಾರೆ ನಮ್ಮ ಪೇಷಂಟ್? ಇವನೇ ನನ್ನ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ನಿಜ ತಾನೇ? ಅವ್ರು ನನ್ನ ರೇಪ್ ಮಾಡಿದ್ರ? ನಿಮ್ಗೆಲ್ಲ ತಲೆ ಕೆಟ್ಟಿದೆ ಮೇಡಮ್, ಅವ್ರು ನನ್ನ ಸೀನಿಯರ್. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯ. ನಾನೇ ನೋಡಿದ್ದೀನಿ, ಇವನೇ ನನ್ನ ರೇಪ್ ಮಾಡೋಕೆ ಬಂದಿದ್ದು. ಹೇಳೋ, ನಿಜ ಹೇಳೋ, ನೀನೇ ತಾನೇ ಬಂದಿದ್ದು? ನಿಜ ಹೇಳೋ, ನೀನೇ ತಾನೇ ಅವಳನ್ನ ರೇಪ್ ಮಾಡೋಕೆ ಬಂದಿದ್ದು? ಎಲ್ಲ ಮೊಕಲೆ ಮಾಡ್ಬಿಟ್ಟ ಯಾರಿಲ್ವಲ್ಲ? ಏನಮ್ಮ ಇದು, ಒಂದ್ಸಲ ಕೊಲೆ ಅಂತೀರಾ, ರೇಪ್ ಅಂತೀರಾ, ಏನಿದು? ನಿಮ್ ಜೊತೆ ಆಡಿದ್ರೆ ನಮ್ಗೆ ಹುಚ್ಚಿಡ್ದು ಬಿಡುತ್ತೆ. ನಡೀರಪ್ಪ ಎಲ್ಲ. ಅಮ್ಮ,
ಅವನು? ಇದೇನ್ ಮೇಡಮ್ ಹೀಗ್ ಕೇಳ್ತಾ ಇದ್ದೀರಾ? ಅವ್ನು ಮಲಗಿದ್ದು ನಿಮ್ ಜೊತೆನಲ್ಲಿ, ಸುಖ ಅನ್ಭವಿಸೋರು ನೀವು. ನನಗ್ ಕೇಳಿದ್ರೆ ನಾನು ಏನ್ ಹೇಳೋದು? ಇಂಜೆಕ್ಷನ್ ಏನು? ನನ್ನ ಬೇಗ ಮನೆ ಕರ್ಕೊಂಡು ಹೋಗ್ಬಿಡಿ, ನನಗೆ ಇಲ್ಲಿರೋಕೆ ತುಂಬಾ ಭಯ ಆಗ್ತಾ ಇದೆ. ನಾನು ಇಲ್ಲೇ ಇದ್ರೆ ನನ್ನ ಹುಚ್ಚಿ ಮಾಡ್ಬಿಡ್ತಾನೆ. ಗಾಯತ್ರಿ, ಏನ್ ಮಾತಾಡ್ತಾ ಇದೀಯಾ? ಏನಾಯ್ತು ನಿಮ್ಗೆ? ಇಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅಮ್ಮ ಧೈರ್ಯವಾಗಿರಮ್ಮ, ಹೆದರ್ಕೋಬೇಡ. ಏನು ಒಂದೇ ದಿನ ಅಷ್ಟೇ? ಒಂದಿನ ಅಲ್ಲ, ಒಂದು ಕ್ಷಣನು ನನ್ಗೆ ಇಲ್ಲಿರೋಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾವು ಈ ಕೇಸ್ನ ವಾಪಸ್ ತಗೊಂಡ್ಬಿಡೋಣ. ಅಯ್ಯೋ ಅಮ್ಮ, ಇಲ್ಲಿವರೆಗೂ ಬಂದು ಈಗ ಹೆದರ್ ಹಿಂದೆ ಹೋಗದ? ನಾಳೆನೇ ಕೇಸಮ್ಮ. ನ್ಯಾಯಾಲಯದಲ್ಲಿ ಹಾಜರುಪಡಿಸಿರೋ ಈ ವ್ಯಕ್ತಿ ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಚಂದ್ರಕಾಂತ್ ಅರಸ್ ಅವರ ತಮ್ಮ ಸೂರ್ಯಕಾಂತ್ ಅರಸ್. ಇವರು ಜನವರಿ 16ನೇ ತಾರೀಕು ರಾತ್ರಿ 9:30 ಗಂಟೆಗೆ ತಮ್ಮರೊಂದಿಗೆ ಸೇರಿಕೊಂಡು ಗಂಗಾನಗರದ ರೈಲ್ವೆ ಟ್ರ್ಯಾಕ್ ಹತ್ರ ಬಂಗಾರು ಅಲಿಯಾಸ್ ರಾಮಚಂದ್ರನ ಕೊಲೆ ಮಾಡಿದ್ದಾರೆ ಅಂತ ಅಪವಾದ ಹೊರಿಸಿದ್ದಾರೆ. ಆದರೆ ಬಂಗಾರು ಈ ಹಿಂದಿನ ಕೇಸ್ನಲ್ಲಿ ಇವರಿಗೆ ಸಹಾಯ ಮಾಡಿದ್ದಾರೆ. ಹಾಗಿದ್ಮೇಲೆ ಅವ್ರನ್ನಾಕೆ ಇವ್ರು ಕೊಲೆ ಮಾಡಬೇಕು? ಸೊ ಇದೊಂದು ಕಟ್ಟುಕತೆ. ಆದ್ರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ತಾನೇ ಅಂತ ಹೇಳಕ್ ಬಂದಿದ್ದಾರೆ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಅವರು. ಸತ್ಯಾಸತ್ಯಗಳು ಹೊರಬರಬೇಕಾದ್ರೆ ನಾನು ಇವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಅದಕ್ಕೆ ಈ ನ್ಯಾಯಾಲಯ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಆನರ್. ಹೌದು, ಕೊಲೆ ಆಗಿದ್ದು ರಾತ್ರಿ 9:30 ಗಂಟೆಗೆ ಅಂದ್ರಿ ಅಲ್ಲ? ಹೌದು. ನಿಮ್ ಕೈನಲ್ಲಿ ವಾಚೆ ಇಲ್ವಲ್ಲ, ಟೈಮ್ ಯಾಕೆ ಗೊತ್ತಾಯ್ತು? ಇವತ್ ಕಟ್ಟಿಲ್ಲ, ಅವತ್ ನೀವು ಕಟ್ಟಿದ್ರಿ ಕಾಣಿಸುತ್ತೆ ಅಲ್ಲ? ಕೊಲೆ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ರ? ಇಲ್ಲ, ಭಯದಿಂದ ಮನೆಗೆ ಹೋಗಿ ಮಕ್ಕಳ ಜೊತೆ. ಭಯದಿಂದ ಮನೆಗೆ ಹೋಗಿ ಮಕ್ಕಳನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ರಿ. ಜಾಗದಲ್ಲಿ 3-4 ಜನ ಇದ್ರು ಅಂತ ನೀವೇ ಹೇಳಿದಿರ. ಅವ್ರು ಯಾರನ್ನೂ ಗುರುತಿಸದೆ ಸೂರ್ಯಕಾಂತ ಅರಸ್ ಅವ್ರನ್ನ ಮಾತ್ರ ಗುರುತಿಸಕ್ಕೆ ಕಾರಣ? ಕಾರಣ ಕಾರಣ ಅಂದ್ರೆ ಹಿಂದೆ ಇವ್ರ ಮೇಲಿನ ಒಂದು ಕೇಸ್ನಲ್ಲಿ ಲಾಯರ್ ತೇಜಸ್ವಿನಿ, ಪೊಲೀಸ್ ಆಫೀಸರ್ ಯಶಸ್ವಿನಿ ಇಬ್ರು ಸೋತಿದ್ರು. ಅವರಿಬ್ರು ನಿಮ್ಮಕ್ಕಳು. ಆ ಸೋಲಿನ ಸೇಡಿನ ತೀರಿಸ್ಕೊಳ್ಳಕ್ಕೆ ಇವರಿಗೆ ಕೊಲೆಗಾರನ ಪಟ್ಟ ಕಟ್ಟಿ ಸಾಕ್ಷಿನ ಹುಟ್ಟಾಕಿದ್ರು. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಿರೋ ಇವ್ರ ಮಾನ ಮರ್ಯಾದನೆಲ್ಲ ಹರಾಜ್ ಹಾಕ್ಬೇಕನ್ನೋದೇ ನಿಮ್ ಉದ್ದೇಶ. ಇದು ಸುಳ್ಳು. ನಿಮ್ ಮಗಳು ಹೇಳಿದ್ತರ ಇದು ಸುಳ್ಳು ಅಂತಾನೆ ಇಟ್ಕೊಳ್ಳ. ಆದ್ರೆ ಕಂಪ್ಲೇಂಟ್ ಡೀಟೇಲ್ ಕೇಳಕ್ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮೇಲೆ ಯಾಕೆ ದೌರ್ಜನ್ಯ ಮಾಡಿದ್ರಿ? ದೌರ್ಜನ್ಯ ಮಾಡ್ಲಿಲ್ಲ. ದೌರ್ಜನ್ಯ ಮಾಡಿಲ್ಲ, ಆದ್ರೆ ಕೋಆಪರೇಟ್ ಮಾಡದೆ ದೌರ್ಜನ್ಯವಾಗಿ ವರ್ತಿಸಿದ್ರಿ. ಆದ್ರೆ ಅವ್ರ ಅರ್ಧ ರಾತ್ರಿ ಬಂದ್ರಿ. ನಾನ್ ಕೇಳಿದ್ದು ಟೈಮ್ ಅನ್ನಲ್ಲ, ಕೋಆಪರೇಟ್ ಮಾಡಿದ್ರು ಇಲ್ವೋ ಅಂತ. ನನ್ ಮಗಳು ಸ್ವಲ್ಪ ಕೂಗಾಡಿದ್ಲು, ಆದ್ರೆ ಮಾರನೇ ದಿನ ಪೊಲೀಸ್ನವ್ರು ಬಂದು ನನ್ ಕರ್ಕೊಂಡು ಹೋದ್ರು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್, ಇವ್ರ ಮಗಳು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ಡ್ಯೂಟಿ ಮಾಡಕ್ ಸಹಾಯ ಮಾಡಲಿಲ್ಲ ಅಂದ್ರೆ ಕಾರಣ ಏನು? ತಾವು ಸೃಷ್ಟಿ ಮಾಡಿರೋ ಕಟ್ಟುಕತೆ, ಎಲ್ಲಿ ಬಯಲಾಗುತ್ತೋ ಅನ್ನೋ ಭಯ. ಹೋಗ್ಲಿ, ಪೊಲೀಸ್ ಸ್ಟೇಷನ್ ಬಂದ್ಮೇಲಾದ್ರೂ ಇವರು ಕೋಆಪರೇಟ್ ಮಾಡಿದ್ರ ಇಲ್ಲ? ಇನ್ಸ್ಪೆಕ್ಟರ್ನ ಬಾಯ್ ಬಂದಾಗ ಬೈದು ಕಾಲರ್ ಪಟ್ಟಿನ ಹಿಡಿದು ಹೊಡೆಯೋ ಮಟ್ಟಕ್ಕೆ ಹೋಗಿ ಹುಚ್ಚಿ ತರ ಭಯ ಮಾಡುದು? ಇಲ್ಲ, ವಿಧಿ ಇಲ್ಲದೆ ಇನ್ಸ್ಪೆಕ್ಟರ್ ಹಾಸ್ಪಿಟಲ್ ಫೋನ್ ಮಾಡಿ ಆಂಬ್ಯುಲೆನ್ಸ್ ಅನ್ನು ಕರೆಸುದು. ಇಲ್ಲ, ಇಲ್ಲ. ಈ ವಿಷಯವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರನ್ನ ಕೇಳಿದ್ರೆ ಯು ವಿಲ್ ನೋ ದ ಟ್ರೂತ್. ಏನ್ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅಯ್ಯೋ, ರಾತ್ರಿ 9:30 ಗಂಟೆಗೆ ಯಾವ ಕಡೆಯಿಂದ ಬರ್ತಾ ಇದ್ರಿ, ಎಲ್ಲಿಂದ ಬರ್ತಾ ಇದ್ದೀರಿ ಅಂತ ಕೇಳಿದ್ದೆ ತಡ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ಇದ್ದೀರಾ? ನಾನೇನ್ ನಡತೆ ಗೆಟ್ಟವಳ ಅಂತ ನನ್ ಮೇಲೆ ನೆಪ ಮಾಡ್ಬಿಟ್ರು? ಮೋಸ್ಟ್ಲಿ ಆಂಬುಲೆನ್ಸ್ ಬರದೆ ಹೋಗಿದ್ರೆ ನನ್ ಮೇಲೂ ಚಾರ್ಜ್ ಮಾಡ್ತಾ ಇದ್ರೆ ಏನೋ. ಯಾಕಪ್ಪ ಹೀಗೆಲ್ಲ ಸುಳ್ಳು ಹೇಳ್ತಿದೀಯ? ಅಯ್ಯೋ, ನಾನೇ ಸುಳ್ಳು ಹೇಳಿ ಮೇಡಮ್, ಇದು ನ್ಯಾಯ ದೇವತೆ ಅನ್ನಿಸೋ ದೇವಸ್ಥಾನ ಇದ್ದಂಗೆ. ಅಷ್ಟೇ ಅಲ್ಲ, ಇವರು ಹಾಸ್ಪಿಟಲ್ ಸೇರಿದ ದಿವಸನೇ ಇವ್ರು ಇನ್ನೊಂದ್ ಬಣ್ಣನೂ ಬಯಲಾಯ್ತು. ಅದನ್ನ ಹೇಳೋಕೆ ನನಗೆ ನಾಚಿಕೆ ಆಗುತ್ತೆ, ಆದ್ರೂ ವಿಧಿ ಇಲ್ಲ, ಹೇಳಲೇಬೇಕು. ಇಡೀ ರಾತ್ರಿ ಒಬ್ಬ ಗಂಡಸ ಜೊತೆ ಇವರು ಕಾಲ ಕಳೆದಿದ್ದಾರೆ. Inspector, take it out of the court! You bastard! Please, kill me! Hey, you bastard! ಯುವರ್ ಆನರ್, ಯಶಸ್ವಿನಿ ಅವರು ಈ ರೀತಿ ಬಿಹೇವ್ ಮಾಡಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ತಾಯಿ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಹೀಗೆ ನಡ್ಕೋತಾರೆ. ಇನ್ಫ್ಯಾಕ್ಟ್
ಆ ವಿಷಯ ಕೇಳಿದಾಗ ಅವ್ರಿಗೆ ಮಾತ್ರ ಅಲ್ಲ ನನಗೂ ಸಾಕಾಯ್ತು, ಅದು ಈ ವಯಸ್ಸಿನಲ್ಲ ಅಂತ. ಆದರೆ ಅದು ಸತ್ಯ. ಅದಕ್ಕೆ ಸಾಕ್ಷಿ ಡಾಕ್ಟರ್ ಕೀರ್ತಿ, ನರ್ಸ್ ಕಮಲ. ಏನ್ ಹೇಳ್ಬೇಕು ಅಂತಿದ್ದೀರೋ ಕಟ್ಕಟೆಯಲ್ಲಿ ಬಂದು ಹೇಳಿ. ಹೌದು, ನಾನು ಹೇಳೋದೆಲ್ಲ ನಿಜ. ಇವನು ಆ ಹುಡುಗಿನ ರೇಪ್ ಮಾಡೋದು ಪ್ರಯತ್ನ ಪಟ್ಟಿದ್ದನ್ನ ನಾನು ನೋಡಿದ್ದೀನಿ. ನೋಡಿದ್ರ ನೋಡಿದ್ರ ಟ್ರೀಟ್ ಮಾಡಿ ಡಾಕ್ಟರ್ ನರ್ಸ್ ಬಗ್ಗೆನೆ ಏನ್ ಹೇಳ್ತಿದ್ದಾರೆ ಅಂತ. ಇದು ತಮ್ಮನ್ನ ತಾವೇ ರಕ್ಷಣೆ ಮಾಡ್ಕೊಳ್ಳೋ ಪ್ರಯತ್ನ. ಯಾಕೆಂದ್ರೆ ಯಾವಾಗ್ಲೂ ಸ್ಕೂಲು ಸಮಾಜ ಸೇವೆ ಅಂತ ಗಂಡಸರ ಮಧ್ಯನೇ ಇರೋರು, ಅದರಲ್ಲೂ ವಯಸ್ಸು ಬಯಕೆ ಎರಡೂ ಇರಂತವ್ರು, ಜೊತೆಗೆ ಕೈಲಾಗದ ಗಂಡ ಬೇರೆ, ಬೇರೆ ಗಂಡಸರ ಬಯಸೋದು ಸಹಜ ತಾನೇ. ಆರ್ಡರ್ ಪ್ಲೀಸ್. ಮನೇಲಿದ್ರೆ ಕಷ್ಟ ಆಗ್ಬೋದು ಅಂತ ಹಾಸ್ಪಿಟಲ್ ಬಂದ್ರು, ಶುರು ಹಚ್ಕೊಂಡ್ರು, ಸಿಕ್ಕಾಕೊಂಡ್ರು. ಮೊದಲೇ ಮನಸ್ಥಿತಿ ಸರಿ ಇಲ್ದರೆ ಇವರು ಈ ಅವಮಾನದಿಂದ ಪೂರ್ತಿಯಾಗಿ ಹುಚ್ಚಿ ಆದ್ರು. ಅದಕ್ಕೆ ಸಾಕ್ಷಿ ಡಾಕ್ಟರ್ ಕೀರ್ತಿ ಅವರ ರಿಪೋರ್ಟ್. ಈಗ ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಗಮನ ಇಟ್ಕೊಳ್ಳಿ. ಇದರಿಂದ ನೀವು ನಿಮ್ಮ ಮನಸ್ಥಿತಿ ಸರಿಯಾಗಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಜನವರಿ 16 ತಾರೀಕು ಗಂಗಾನಗರದ ರೈಲ್ವೆ ಟ್ರ್ಯಾಕ್ ಹತ್ರ ನೀವು ಬರ್ತಿರೋವಾಗ ರಾತ್ರಿ 9:30 ಸೂರ್ಯಕಾಂತ್ ಅರಸ್ ಬಂಗಾರು ಅಲಿಯಾಸ್ ರಾಮಚಂದ್ರನ ಕತ್ತಿಲ್ ತೀವ್ರ ಸಾಯಿಸ್ಬಿಟ್ರು. ನೀವು ಕೂಕೊಂಡ್ರಿ, ಎಲ್ಲರೂ ಓಡ್ ಬಂದ್ರು, ಅವರು ಕಾರ್ ಹತ್ತಿ ಪರಾರಿಯಾದ್ರು. ಆಮೈ ರೈಟ್? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು, ಹೀಗೆ ಸುಮ್ಮನೆ ನಿಂತ್ಕೊಂಡ್ರೆ ಹೇಗೆ? ಇದು ಇಂಪಾರ್ಟೆಂಟ್ ಕೇಸ್, ನೀವೇ ಮುಖ್ಯವಾದ ಸಾಕ್ಷಿ, ಗೊತ್ತಾ? ನೋಡಿ, ಮತ್ತೆ ನಾ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಜನವರಿ 16 ತಾರೀಕು ನೀವು ಗಂಗಾನಗರದ ರೈಲ್ವೆ ಟ್ರ್ಯಾಕ್ ಹತ್ರ ಬರ್ತಿರೋವಾಗ ರಾತ್ರಿ 9:30 ಸೂರ್ಯಕಾಂತ್ ಅರಸ್ ಬಂಗಾರು ಅಲಿಯಾಸ್ ರಾಮಚಂದ್ರನ ಕತ್ತಿಲ್ ತೀರು ಸಾಯಿಸ್ಬಿಟ್ರು. ನೀವು ಕೂಕೊಂಡ್ರಿ, ಎಲ್ಲರೂ ಓಡ್ ಬಂದ್ರು, ಆಗ ಅವ್ರು ಕಾರ್ ಹತ್ತಿ ಪರಾರಿ ಆದ್ರು. ಇಸ್ ಇಟ್ ಓಕೆ? ಆದ್ರೆ ನೀವು ಕೂಗಿದ್ದು ಅವ್ರಿಗೆ ಕೇಳಿಸಲಿಲ್ಲ, ಯಾಕೆಂದ್ರೆ ಅಲ್ಲಿ ಒಂದು ಟ್ರೈನ್ ಪಾಸ್ ಆಗ್ತಿತ್ತು, ಕರೆಕ್ಟ್? ಇಲ್ಲ, ಅದ್ಯಾಕೆ ಸಾಧ್ಯ? ನೀವು ಹೇಳಿದ ಜಾಗದಲ್ಲಿ ರಾತ್ರಿ 9:30 ಅಲ್ಲೊಂದು ಟ್ರೈನ್ ಪಾಸ್ ಆಗುತ್ತೆ. ಕೊಲೆಯಾದ ವ್ಯಕ್ತಿ ಕೂಗಿದ್ ನಿಮಗೆ ಕೇಳಿಸಿ, ನೀವು ಕೂಗಿದ್ ಅವ್ರು ಕೇಳಿಸಲ್ಲ ಅಂದ್ರೆ ಅದು ಹೇಗೆ ಸಾಧ್ಯ? ಪಾಸ್ ಆಗಿರ್ಬೋದು, ಒಂದ್ಸಲ ಇಲ್ಲ ಅಂತೀರ, ಒಂದ್ಸಲ ಇರ್ಬೋದು ಅಂತೀರಾ? ಹೋಗ್ಲಿ, ಅವ್ರ ಕಾರ್ ಹತ್ತೋದ್ರಲ್ಲ, ಒಬ್ಬರೇ ಹೋದ್ರ ಇಲ್ಲ ಬೇರೆ ಯಾರಾದ್ರೂ ಇದ್ರ? ಒಬ್ಬರೇ ಹೋದ್ರು. ಮತ್ತೆ ಇದಕ್ ಮುಂಚೆ ನೀವು 4 ಜನ ಜೊತೆಲಿದ್ರು ಅಂತ ಹೇಳಿದ್ರಿ? ಹೌದು, 4 ಜನ ಜೊತೆ. ಇದೇನ್ ಮೇಡಮ್ ಇದು, ಒಂದ್ಸಲ ಒಬ್ಬ ಅಂತೀರಾ, ಇನ್ನೊಂದ್ಸಲ 4 ಜನ ಅಂತೀರಾ? ಹೋಗ್ಲಿ, ಅವ್ರು ಹಾಕೊಂಡಿದ್ರಲ್ಲ ಬಟ್ಟೆ, ಅದು ಯಾವ ಕಲರ್ ಗೊತ್ತಾ? ಪ್ಯಾಂಟು, ನೀಲಿ ಕೆಂಪುಗೆರೆ ಇರೋ ಟೀ ಶರ್ಟ್. ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಇದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದಿರಾ? ನಾನು ಹೇಳಿದ್ದು ನಿನ್ನೆ ರಾತ್ರಿ ಹಾಕಿದ್ದು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್, ಇದು ನಡೆದಿದ್ದು ಜನವರಿ 16 ತಾರೀಕು, ಆದ್ರೆ ಈಕೆ ಇದನ್ನು ನೋಡಿದ್ದು ನಿನ್ನೆ ರಾತ್ರಿ ಅಂತ ಹೇಳ್ತಿದ್ದಾರೆ. ನೋಡೋರ, ಒಂದ್ಸಲ ರೈಲ್ ಹೋಯ್ತು ಅಂತಾರೆ, ಇನ್ನೊಂದ್ಸಲ ಇಲ್ಲ ಅಂತಾರೆ, ಒಂದ್ಸಲ ಒಬ್ಬ ಅಂದ್ರೆ ಇನ್ನೊಂದ್ಸಲ 4 ಜನ ಅಂತಾರೆ, ಒಂದ್ಸಲ ನಡ್ಕೊಂಡು ಹೋದ್ರು ಅಂದ್ರೆ ಇನ್ನೊಂದ್ಸಲ ಕಾರಲ್ಲಿ ಹೋದ್ರು ಅಂತಾರೆ. ಈಗ ಈತನ ನಿನ್ನೆ ರಾತ್ರಿ ನೋಡಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಇವ್ರ ಮೆಂಟಲ್ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ. ಇಂತ ಸಾಕ್ಷಿ ನಂಬಿಕೊಂಡು ತಳಾಬುಡ ಇಲ್ದಿರೋ ಕೇಸನ್ನ ಕೋರ್ಟ್ವರೆಗೂ ತಗೊಂಬಂದಿರೋದು ಇಟ್ಸ್ ಅ ಮಿಯರ್ ವೇಸ್ಟ್ ಆಫ್ ಟೈಮ್. ಯಾಕೆಂದ್ರೆ ಇವ್ರ ಕಣ್ಣು ನೋಡೋದು ಒಂದಾದ್ರೆ ಮನಸ್ಸಲ್ಲಿ ಅಂತ್ಕೊಳ್ಳೋದೇ ಒಂದು, ಯಾರಾದ್ರೂ ಕೈ ಎತ್ತಿ ಜೋರಾಗಿ ಮಾತಾಡಿದ್ರೆ ಜಗಳ ಅನ್ಕೋತಾರೆ, ಒಬ್ರಿಗೊಬ್ರು ಹುಡುಗಾಟಕ್ಕೆ ಅಟ್ಟಿಸ್ಕೊಂಡು ಹೋದ್ರೆ ಅದು ಚುಚ್ಚಕ್ಕೆ ಅನ್ಕೋತಾರೆ, ಒಬ್ರಿಗೊಬ್ರು ಮುಟ್ಟಿ ಮಾತಾಡ್ತಾ ಇದ್ರೆ ಅದು ಹೊಡೆದಾಟ ಅನ್ಕೋತಾರೆ, ಟೊಮೆಟೋ ಸಾಸ್ ನೋಡಿ ರಕ್ತ ಅನ್ಕೋತಾರೆ, ಅಲಗಾರದೆ ಮಲಗಿದ್ರೆ ಹೆಣ ಅಂತಾರೆ, ಒಂದು ಗಂಡು ಒಂದು ಹೆಣ್ಣು ಮಾತಾಡ್ತಾ ಕೂತಿದ್ರೆ ಇಲ್ಲದ ಸಂಬಂಧನ ಬೆಳೆಸ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಹರ್ ಮೆಂಟಲ್ ವೀಕ್ನೆಸ್, ಯಾವ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿರೋದು. ಶಿ ಹಸ್ ಬಿಕಮ್ ಟೋಟಲಿ ಮ್ಯಾಡ್. ನನಗೆಲ್ಲ ಗೊತ್ತು, ಇದು ನೋಡಿ, ಇದು ಕೋರ್ಟ್ ಅಂತ ಗೊತ್ತು, ನೀವು ಲಾಯರ್ ಅಂತ ಗೊತ್ತು, ಅವ್ರು ಜಡ್ಜ್ ಅಂತಾನು ಗೊತ್ತು, ಆಮೇಲೆ ಇಲ್ಲಿ ನೋಡಿ ಇವರು ಇವ್ರು ಯಾರು ಅಂತ ನನಗೆ ಗೊತ್ತು, ಇವ್ರು ಏನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು, ಇಲ್ಲಿ ಕೂತಿದಾರಲ್ಲ ಇವರೆಲ್ಲ ಲಾಯರ್ಸು, ಅಲ್ಲಿ ನೋಡಿ ಅಲ್ಲಿದ್ದಾರಲ್ಲ ಅವ್ರು ನಮ್ಮ ಯಜಮಾನರು ಅಂತ ನನಗೆ ಗೊತ್ತು, ಇವರೇ ನಮ್ಮ ಯಜಮಾನರು, ನನಗಿಬ್ಬರು ಮಕ್ಕಳು, ಇಬ್ಬರು ಹೆಣ್ಮಕ್ಳು, ಇವಳು ದೊಡ್ಡ ಮಗಳು ಅಂತ ನನಗೆ ಗೊತ್ತು,
ಈಗ ಬಲವಂತ ಕಾನ್ಸ್ಟೇಬಲ್ ಹೇಳ್ಕೊಡೋದಲ್ಲ, ಅವಳು ನನ್ನ ಚಿಕ್ಕ ಮಗಳು, ನನ್ನ ಎರಡನೇ ಮಗಳು. ನಾನು ಈ ಕೇಸ್ನಲ್ಲಿ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೀನಿ. ಇವರೆಲ್ಲ ಅದನ್ನ ನೋಡಕ್ ಬಂದಿರೋ ಜನಗಳು. ಅವರು ಅವ್ರ ಕಾನ್ಸ್ಟೇಬಲ್, ಇವರು ಸರ್ಕಲ್ ಇನ್ಸ್ಪೆಕ್ಟರ್, ಇದು ಅವ್ರ ಪಾಕೆಟ್ ಅಲ್ಲಿರೋ ರಿವಾಲ್ವರ್, ಇದ್ರಲ್ಲಿ ಗುಂಡಿದೆ, ಇದರಿಂದ ಶೂಟ್ ಮಾಡಿದ್ರೆ ಸಾಯ್ತಾರೆ. ಮೂರ್ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಗುಡ್, ಹಣ ಏನೋ ಜೀವನ ಮಾಡೋಕಾಯ್ತು, ಮಜಾ ಮಾಡೋಕೆ ಅರ್ಥ ಆಯ್ತು. ಹಣ ತುಂಬಕ್ಕಾಗಿರೋ ಕೊರತೆನ ಹೆಣ್ಣು ಬ್ಯಾಲೆನ್ಸ್ ಮಾಡ್ತಾಳೆ ಅಂತ ತಾನೆ. ಐ ವಿಲ್ ಅರೇಂಜ್. ಥ್ಯಾಂಕ್ ಯು.
ಯಾರು ಈ ಕೊಲೆ ಮಾಡಿದ್ದು? ಕಮಾನ್ ಟೆಲ್ ಮೀ, ಯಾರು ಈ ಕೊಲೆ ಮಾಡಿದ್ದು? ಹೇಳಿ. ನಾನೇ ಕೊಲೆ ಮಾಡಿದ್ದು. ನಾನೇ ಕೊಲೆ ಮಾಡಿದ್ದು. ಬಾಡಿನ ಪೋಸ್ಟ್ ಮಾಡಮ್ ಕಳಿಸಿ. ನಿಂತ್ಕೋ. ಇದು ಕಿತ್ಕೊಂಡು ತಿನ್ನೋ ರಣಹದ್ದುಗಳಿರೋ ಜಾಗ ಅಲ್ಲ. ಅಂತ ತಪ್ಪು ನಾನೇನ್ ಮಾಡ್ದಕ್ಕ? ಓ, ಕೊಲೆ ಮಾಡೋದು ಒಳ್ಳೆಯವ್ರ ಲಕ್ಷಣನ? ಅವರು ನಮ್ಮ ತಾಯಿನ ಕೊಂದವರು. ಅದಕ್ಕೆ ಕಾರಣ ನೀನು, ನಿನ್ ಕೋಪ, ನಿನ್ ಹಠ ಮಾಡ್ತಾನ, ನೀನ್ ಅವ್ರ ಮೇಲೆ ತಿರುಗಿ ಬಿದ್ದಿದ್ದು. ಇಲ್ದಿದ್ರೆ ಅವ್ರು ನಮ್ಮನ್ನ ಕೇಸಲ್ಲಿ ಸೋಲಿಸಿದ್ರೆ ಹೊರತು ನಮ್ಮ ತಾಯಿನ ಸಾಯಿಸ್ತಿರ್ಲಿಲ್ಲ. ಅದಕ್ಕೆ ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡಿತು. ಅದಕ್ಕೆ ಅಂತ ಕಾನೂನಿದೆ, ಪೊಲೀಸ್ ಇದೆ. ಆದ್ರೆ ಆಗಿದ್ದೇನು? ಕಾಯೋ ಪೊಲೀಸ್ದವ್ರೆ ಕಾಡುದು. ಸತ್ಯನ ಎತ್ತಿ ಹಿಡಿಬೇಕಾದ ನ್ಯಾಯಾಲಯ ಅಮ್ಮನ ಪಾಲಿಗೆ ಸ್ಮಶಾನ ಆಗೋದು. ಶಿಕ್ಷೆ ಆಗಿದ್ದು ಸತ್ಯಕ್ಕೆ, ನ್ಯಾಯಕ್ಕೆ. ನಮಗ್ ಸಿಕ್ಕಿದ್ದು ಅಮ್ಮನ ಹೆಣ. ಪೊಲೀಸ್ನವರು ದುಡ್ಡುಗೋಸ್ಕರ ನ್ಯಾಯನ ಮಾಡ್ಕೊಳ್ಳೋ ಬ್ರೋಕರ್ಗಳಾಗಿದ್ದಾರೆ. ಹಣವಂತರು ಅದನ್ನ ಕೊಂಡ್ಕೋತಾರೆ, ಲಾಯರ್ಗಳನ್ನ ಮಾಡ್ತಾರೆ. ಈ ಹರಾಜ್ನಲ್ಲಿ ಬಡವರು ಸ್ವರ್ಗ ಹೋಗ್ತಾ ಇದ್ದಾರೆ. ಅದಕ್ಕೆ ಸಿಕ್ಕಿದ್ದವ್ರನ್ನ ಸಾಯಿಸೋದ್ರಿಂದ ಏನ್ ಪ್ರಯೋಜನ? ನ್ಯಾಯ ಕೇಳೋದು ಪ್ರತಿಯೊಬ್ಬನ ಹಕ್ಕು. ಅದು ಸಿಗದೆ ಇದ್ರೆ ಕಿತ್ಕೋಬೇಕು ಅನ್ನೋದೇ ನನ್ನ ತತ್ವ. ಈ ಸಮಾಜದಲ್ಲಿ ಶಾಂತಿ ಇರಬೇಕು ಅಂದ್ರೆ ಯಾರಾದ್ರೂ ಒಬ್ಬ ಕ್ರಾಂತಿಕಾರಿ ಹೆಜ್ಜೆ ಇಡ್ಲೇಬೇಕು. ಯು ಮೇಂಟೈನ್ ನಾನ್ ವೈಲೆನ್ಸ್, ಒನ್ ಶುಡ್ ಟೇಕ್ ವೈಲೆನ್ಸ್ ಸ್ಟೆಪ್ ಅನ್ನೋದನ್ನೇ ನಾನು ಫಾಲೋ ಮಾಡ್ತೀನಿ. ಓಹೋ, ಶಾಂತಿ ತರಕ್ಕೆ ನೀನೇನ್ ಮಹಾತ್ಮ ಗಾಂಧಿನ ಅಥವಾ ಕ್ರಾಂತಿ ಹುಟ್ಟಾಕೋಗೆ ಸುಭಾಷ್ಚಂದ್ರ ಬೋಸ? ಅಂಥ ಮಹಾನುಭಾವಳು ಅಲ್ಲದೆ ಇದ್ರು ಅದೇ ಮನೋಭಾವನೆ ಇರೋಳು. ಅದಕ್ಕೆ ಜನ ನನ್ನ ನಿರಪರಾಧಿ ಅಂತ ಕಾಪಾಡಿ. ಜನರು ಕುರಿಗಳ ಕಡೆ ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಒಪ್ಕೊಳಕಾಗತ್ತಾ? ಯಾಕೆ ಅವರು ವೋಟ್ ಹಾಕಿ ಗೆಲ್ಸೋರ್ನೆ ಕೊಲೆಗಾರನೋ ಕಳ್ಳನೋ ಅಂತ ಯೋಚನೆ ಮಾಡದೆ ಅಧಿಕಾರದಲ್ಲಿ ಕೂರಿಸಿ ರಾಜ್ಯನೇ ಒಪ್ಸಲ್ವಾ? ಯಾರೋ ಹೇಗೆ ತಿಂತಾರೆ ಅಂತ ನಾವು ಅದನ್ನು ತಿನ್ನಕಾಗುತ್ತಾ? ನಾನ್ ತಿಂತಾ ಇಲ್ವೇ? ತಿನ್ನೋರ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದ್ರೆ ನಿನ್ ದಾರಿ ಬದಲಾಗಲ್ಲ? ನೋ, ನೆವರ್. ಹಾಗಾದ್ರೆ ನನ್ನ ನಿರ್ಧಾರನು ಕೇಳು. ನ್ಯಾಯ ಅನ್ಯಾಯ ಒಂದೇ ಸೂರಿನ ಕೆಳಗಿರೋಕ್ ಸಾಧ್ಯನೇ ಇಲ್ಲ. ಅದು ಸಾಧ್ಯ ಇರೋದು ಒಂದೇ ಜಾಗದಲ್ಲಿ, ದಟ್ ಇಸ್ ಕೋರ್ಟ್. ಆ ಸ್ಮಶಾನಕ್ಕೆ ಬಂದು ನಾನ್ ತಲೆ ತಪ್ಪಿಸಲ್ಲ. ಹಾಗಾದ್ರೆ ನಿನ್ಗೆ ಮನೆಯಲ್ಲಿ ಜಾಗ ಇಲ್ಲ. ಈಗಾಗಲೇ ತಾಯಿನ ಕಳ್ಕೊಂಡು ಅರ್ಧ ಅನಾಥೆ ಆಗಿದೆ. ನೀನಿನ್ನು ಇಲ್ಲೇ ಇದ್ರೆ ಪೂರ್ತಿ ಅನಾಥೆ ಆಗ್ತೀರಿ. ಸೊ ನೀನಿನ್ನು ಹೊರಡ್ಬೋದು. ಇದೇ ಮಾತಾ? ಬರೀ ಮಾತಲ್ಲ, ಕೊನೆ ಮಾತು. ಅಂಡ್ ಆಲ್ಸೋ ಡಿಸಿಷನ್. ನಿಮಗಿರೋ ಆವೇಶಕ್ಕೆ ಈ ಮನೇಲಿ ಯಾರು ಜಾಗ ಕೊಡಲ್ಲ ಮೇಡಮ್. ನಮ್ ಜೊತೆ ಬನ್ನಿ. ನೀನು ನಮ್ ಜೊತೆಲೇ ಇರ್ವೆ ಅಂತೆ. ನಿಮ್ಗೆ ಯಾರು ಇಲ್ಲ ಅನ್ಕೋಬೇಡಿ ಮೇಡಮ್, ನಿಮ್ ಜೊತೆ ನಾವಿದೀವಿ, ಬನ್ನಿ. ಯಾಕೆ ಬಾಳ್ತಾ ಇದ್ದೀಯಾ? ನೋವಾಗ ಮೇಡಮ್, ಮೇಡಮ್ ಅರಸ್ ಕಡೆಯವರು ಅಟ್ಯಾಕ್ ಮಾಡಿದ್ದಾರೆ. ಬಾಮ್ಮ ಯಶು, ಬಾಮ್ಮ ಮನೆಗೆ ಹೋಗೋಣಪ್ಪ. ಇಲ್ಲಪ್ಪ, ನೀವು ಹೆದರ್ಕೋಬೇಡಿ, ನನಗೇನು ಆಗಲ್ಲ. ಅಯ್ಯೋ, ನೀವು ಹುಷಾರಾಗಿ. ದಯವಿಟ್ಟು ನನ್ನ ಮಾತು ಕೇಳಮ್ಮ. ಅಲ್ಲಪ್ಪ, ನಾನು ಮನೆಗೆ ಬಂದ್ರೆ ಅಕ್ಕ ಸುಮ್ಮನೆ ಇರ್ತಾಳೆ. ಅದೆಲ್ಲ ನಾನು ನೋಡ್ಕೋತೀನಿ ಬಾಮ್ಮ. ನಾ ಕಾ ತೊಂಬಿಡ್ತೀನಿ, ನೀ ಕೆಳಗಡೆ ಬಂದ. ಯಶು ಹುಷಾರಮ್ಮ, ಹುಷಾರು.
ಯಾರಾದರೂ ಮನೆಗೆ ಬಂದ್ರೆ ಅವರನ್ನ ಪ್ರೀತಿಯಿಂದ ಮಾತಾಡಿಸಿ ಸತ್ಕಾರ ಮಾಡೋದು ಸಂಪ್ರದಾಯ. ಅವ್ನ ಯಾರು ಬಂದಿದ್ದು? ಯಾಕಕ್ಕ, ನಾನು ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಇದ್ದಿದ್ರೆ ಯಾವತ್ತೂ ನಿನಗೆ ತಾಂಬೂಲ ಕೊಟ್ಟು ಕರಿತಿದ್ದೆ. ಅವಳನ್ನ ಕೇಳಿ ಕರ್ಕೊಂಡ್ ಅವ್ಳಿಗೆ ನಾವಲ್ದೆ ಬೇರೆ ಯಾರಿದ್ದಾರೆ ಹೇಳು? ಅದು ಅಲ್ದೆ ಅವಳ ಪ್ರಾಣಕ್ಕೆ ಅಪಾಯ ಇದೆ. ಶಕ್ತಿ ಇರೋರ್ಗು ಮಾತ್ರ ಪಾಳೆಗಾರಿಕೆ ಕೆಲಸ ಅನ್ನೋದು ಈಗಲಾದ್ರೂ ಗೊತ್ತಾಯ್ತಾ? ತೇಜು, ನಿನ್ನ ಹಠ ನಿಲ್ಸು. ಮನೆಗೆ ಬಂದವಳು ನಿನ್ ತಂಗಿ ಅನ್ನೋದನ್ನ ಮರಿಬೇಡ. ಅವಳು ಊಟಕ್ಕರಿ. ಮದುವೆಯಾಗಿ 4 ವರ್ಷ ಆದ್ರೂ ಇನ್ನೂ 1+1=3 ಆಗ್ಲೇ ಇಲ್ವಾ? ಭಾವ, ನಿನ್ನೆವರೆಗೂ 2 ಬೇಕು, ಇವತ್ತು 1 ಸಾಕು, ನಾಳೆ ಆ 1 ಇರಬಾರ್ದು ಅಂತ ಏನ್ ಮಾಡೋದು? ನಿಮ್ಮ ಅಕ್ಕನಿಗೆ ಕಾನೂನೇ ಗಂಡ, ಕೋರ್ಟೆ ಮನೆ, ನ್ಯಾಯಾನೇ ಮಗು ಆಗಿದೆ. ಒಂದು ಮಗು ಹುಟ್ಟಿದ್ರೆ ನ್ಯಾಯದ ಮೇಲೆ ಪ್ರೀತಿ ಕಡಿಮೆ ಆಗಬಹುದು ಅಂತ ಭಯ. ಅಪ್ಪ, ಇವತ್ತು ನನಗೆ ಎಷ್ಟು ಸಂತೋಷ ಇದೆ ಗೊತ್ತಾ? ಇವತ್ತು ನನ್ನ ಜೊತೆ ಅಮ್ಮನ ಇದ್ದಿದ್ರೆ ಎಷ್ಟು ಚೆನ್ನಾಗಿ. ನೀನು ಅದಕ್ಕೂ ಕಲ್ಲು ಹಾಕ್ಬಿಟ್ಟಿಯಲ್ಲ. ನಾನ ಅವಳೇನೋ ಮಾತಾಡ್ತಾಳೆ, ನೀವು ಊಟ ಮಾಡಮ್ಮ. ಮನುಷ್ಯರು ಕೈ ತೊಳ್ಕೊಂಡು ತಿಂತಾರೆ. ನಾನು ಕೈ ತೊಳೆದಿದ್ದೀನಕ್ಕ, ಕೊಳೆನೇ ಇಲ್ಲ ನೋಡು. ಕೊಳೆ ಏನೋ ಹೋಗಿದೆ, ಆದ್ರೆ 100 ಜನರನ್ನ ಕೊಂದಿರೋ ರಕ್ತಕ್ಕೆ ಕಲೆ ಹೋಗಿದ್ಯಾ? ನಿನ್ನಿಂದ ಎಷ್ಟು ಜನರು ವಿಧವೆರಾಗಿದ್ದಾರೆ, ಎಷ್ಟು ಜನರು ಅನಾಥ ಆಗಿದ್ದಾರೆ, ಎಷ್ಟು ಸಂಸಾರ ಬೀದಿ ಬಂದಿದೆ ನಿನಗೆ ಗೊತ್ತಾ? ಅವರೆಲ್ಲ ಶಾಪ ನಿನ್ನ ಸುಮ್ಮನೆ ಬಿಡ್ತಾ? ಇತಿಹಾಸದ ಪ್ರಕಾರ ಮನುಷ್ಯ ಮೊದಲು ಮೃಗ ಆಗಿದ್ದಂತೆ, ಅಲ್ಲಿಂದ ಮನುಷ್ಯನ ರೂಪ ತಗೊಳಕ್ಕೆ 1000 ವರ್ಷ ಆಯ್ತಂತೆ. ಆದ್ರೆ ಮನುಷ್ಯ ಆಗಿದ್ದ ನೀನು ಕೇವಲ 3-4 ವರ್ಷದಲ್ಲಿ ಮೃಗನೂ ಅದೇ, ರಾಕ್ಷಸನೂ ಅದೇ. ನಾನು ಕೊಂದಿದ್ದು ಮಹಾತ್ಮರನ್ನಲ್ಲ, ದುರಾತ್ಮರನ್ನ. ಅದರಲ್ಲಿ ಒಬ್ಬನ ಬದುಕಬೇಕಾಗುತ್ತಾ ನಿನ್ ಕೈಲಿ? ಆಗಲ್ಲ. ಅಂದಮೇಲೆ ಕೊಲ್ಲೋ ಅಧಿಕಾರ ನಿನಗೆ ಕೊಟ್ಟವ್ರು ಯಾರು? ಕೋರ್ಟ್ನಲ್ಲೇ ಮರಣದಂಡನೆಯನ್ನ ಮನ್ನಾ ಮಾಡಾಯ್ತು. ಹಾ, ಆ ಧೈರ್ಯದಿಂದನೇ ಅಪರಾಧಗಳು ಜಾಸ್ತಿ ಆಗಿದ್ದು. ಅಪರಾಧಿಗಳನ್ನ ಇಡೋದಕ್ಕೆ ಒಂದ್ ಜೈಲ್ ಸಾಲದು ಅಂತ ಇನ್ನೊಂದು ಜೈಲ್ ಕಟ್ಟಿದ್ರು. ಅದಕ್ಕೆ ನಾನೇ ತೀರ್ಪು ಕೊಡ್ತಾ ಇದ್ದೀನಿ. ನನ್ನ ಕೋರ್ಟಲ್ಲಿ ಲಾಯರ್ ಇಲ್ಲ, ವಾದರು ಇಲ್ಲ, ಓನ್ಲಿ ಶಿಕ್ಷೆ. ಒಬ್ಬ ಅಪರಾಧಿನ ಮುಗಿಸೋಕೆ ನೀನು ಅಪರಾಧಿ ಆದೆ. ನಾಳೆ ಎಲ್ಲ ನಿಂದಾರಿಲ್ಲ ನಡೆದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ತಪ್ಪು ಮಾಡೋನ ತಿದ್ದಬೇಕು. ಹಾಗೆ ನೀನು ತಪ್ಪಾಯ್ತು ಅಂತ ಕೋರ್ಟಿಗೆ ಬಂದು ಸರೆಂಡರ್ ಆಗು. ನಾನು ನಿನ್ನ ಕ್ಷಮಿಸಿ ತಂಗಿ ಅಂತ ಒಪ್ಕೊಂಡು ಈ ಮನೆ ಜಾಗ ಕೊಡ್ತೀನಿ. ಅದು ಸಾಧ್ಯ ಇಲ್ಲ ಅಂದ್ರೆ ಒಂದೇ ಮಾತು, ಅವತ್ ಹೇಳಿದ್ದು ಅದೇ, ಇವತ್ ಹೇಳೋದು ಅದೇ. ನ್ಯಾಯ ಅನ್ಯಾಯ ಒಂದೇ ಸೂರಿನ ಕೆಳಗಿರೋಕೆ ನಾನು ಒಪ್ಪಲಿಲ್ಲ. ಯಶು, ಥ್ಯಾಂಕ್ ಯು ಬಾಬಾ, ಸತ್ಕಾರ ತುಂಬಾ ಚೆನ್ನಾಗಿತ್ತು. ಯಶು, 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 ನಿಂತ್ಕೊಮ್ಮ. ದಿಸ್ ಇಸ್ ಟು ಮಚ್ ತೇಜ್. ಅವಳನ್ನ ತಡಿ ಯಶು. ನಿಮ್ಮ ಅಕ್ಕ ಕೋಪದಲ್ಲಿ ಏನೇನೋ ಮಾತಾಡ್ತಾ ಇದ್ದಾಳೆ, ಅದಕ್ಕೆ ನೀನು? ಇಲ್ಲಪ್ಪ, ಅಕ್ಕ ಸರಿಯಾಗಿ ಮಾತಾಡಿದ್ರು. ಅವಳು ಈ ಮನೆ ಒಳ್ಳೆ ಮಗಳು, ಅವಳು ಈ ಮನೇಲಿರ್ಬೇಕು. ಒಳ್ಳೆಯವರಿಗೆ ತವರು ಮನೆ ಮಾತ್ರ ಇರುತ್ತೆ, ಅನಾಥರಿಗೆ ಊರೆಲ್ಲ ಮನೆನೇ. ತೇಜು, ನೀನು ಮಾಡಿದ ಸರಿನಾ? ಅವಳನ್ನ ಅಷ್ಟೊಂದು ಬೈದಿಯಲ್ಲ, ಇವತ್ತು ನೀನು ಸುಮಂಗಲಿ ಆಗಿರೋ ಕಾರಣ ಅವಳು. ನನ್ನನ್ನು ಕಾಪಾಡಿದವರು ಪೊಲೀಸ್ನವರಲ್ಲ, ನಿನ್ನ ತಂಗಿ. ಅವಳನ್ನ ಮನೆ ಬಿಟ್ಟು ಕಳಿಸಿದೆಯಲ್ಲ, ನಿಜವಾಗ್ಲೂ ಮದುವೆ ಆದ್ಮೇಲೆ ನೀನ್ ಗಂಡನ್ ಮನೆಗೆ ಹೋಗ್ಬೇಕು, ಅವಳು ಈ ಮನೇಲೆ ಇರ್ಬೇಕು. ಗೊತ್ತಾ? ಗೊತ್ತು ಗೊತ್ತು ಗೊತ್ತು. ನಿಮ್ಮನ್ನ ಕಾಪಾಡಿದ ಅವಳೆ ಅಂತಾನು ಗೊತ್ತು, ಈ ಮನೇಲಿ ಅವಳೆ ಇರ್ಬೇಕು ಅನ್ನೋದು ಗೊತ್ತು. ಆದ್ರೆ ನನ್ನ ಉದ್ದೇಶ ಏನು ಅಂತ ನಿಮಗೆ ಗೊತ್ತಾ? ಈಗ ಅವಳಿಗೆ ಬುದ್ಧಿ ಹೇಳಿ ಅವಳ ದಾರಿನ ಬದಲಾಯಿಸಲಿಲ್ಲ ಅಂದ್ರೆ ಅವಳ ಸಾವು ಯಾವ ರೋಡ್ನಲ್ಲಿ, ಯಾವ ಪೊಲೀಸ್ ಗುಂಡಲ್ಲಿ ಯಾವತ್ತು ಬರ್ತಿದೆ ಅಂತ ನಿಮಗೆ ಗೊತ್ತಾ? ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ನಾವೆಲ್ಲ ಇದ್ದು ಅವಳು ಅನಾಥ ಹೆಣ್ಣಾಗ್ತಾಳೆ,
ಅವಳು ಸತ್ತ ಸುಳಿವನ್ನು ಕೊಡದೆ ಅವಳ ಸುಟ್ಟಾಕಿ ಅವಳ ಬಸ್ಮಾನ ಗಾಳಿನಲ್ಲಿ ಸೇರಿಸ್ಬಿಡ್ತಾರೆ. ಆಗ ನೀವ್ ಯಾರ ಯಶು ಅಂತ ಕರೀತೀರಾ? ನಾನ್ ಯಾರ ತಂಗಿ ಅಂತ ಕೂಗ್ಲಿ? ಕಡೆ ಪಕ್ಷ ಅವಳ ಕೋರ್ಟ್ಗೋಗ್ಸಿ ಅವಳಿಗೆ ಶಿಕ್ಷೆ ಕೊಡ್ತಿದ್ರೆ ಆಗ್ಲಾದ್ರೂ ಅವಳು ಮನಸ್ಸು ಬದಲಾಯಿಸಿ ಮನುಷ್ಯಳಾಗ್ತಾಳೆ ಅನ್ನೋದೇ ನನ್ನ ಉದ್ದೇಶ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ? ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ನನಗೆ ಚಾಮುಂಡಿ ಹಣ ಬೇಕು. ಅವಳು ನನ್ನ ತಮ್ಮನ ಕೊಂತು, ನನ್ನ ಮ್ಯಾನೇಜರ್ ಕೊಂತು, ನನ್ನ ಇಡೀ ಪ್ರಾಜೆಕ್ಟ್ ನ ಹಾಳು ಮಾಡಿಸ್ಲು. ನೋಡಿ ಜನ ಅವಳು ಹಿಂದೆ ಇರೋದನ್ನ ನಾನೇನು ಮಾಡಕ್ಕಾಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಯು ಡೂ. ಪ್ಲೀಸ್ ಆರ್ಡರ್ ಶೂಟ್ ಎಟ್ ಸೈಟ್ ಇಮ್ಮಿಡಿಯೇಟ್ಲಿ. ಏನು ಕಾರಣ ಇಲ್ಲದೆ ಶೂಟ್ ಎಟ್ ಸೈಟ್ ಆರ್ಡರ್ ಮಾಡು ಅಂತ ಏನರ್ಥ? ಹೇಗೆ ಮಾಡೋದು? ಕಾರಣ ಇದೆ ಅಲ್ಲ ಸರ್, ಪ್ರೊಸೆಷನ್ ನ ಸ್ಟಾಪ್ ಮಾಡಿ ಅಂತ ಪೊಲೀಸ್ ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಪೊಲೀಸ್ ಅವ್ರ ಮಾತಿಗೆ ಬೆಲೆ ಕೊಡದೆ ಮುಂದೆ ನುಗ್ಗಿ ನೂರಾರು ಜನ ಅಮಾಯಕರ ಸಾಯೋದಕ್ಕೆ ಕಾರಣ ಆದ್ಲಲ್ಲ, ಇಷ್ಟ ಸಾಲ್ದ? ಗುಡ್, ನಿಮಗೆ ಪ್ರಮೋಷನ್ ಗ್ಯಾರಂಟಿ. ಥ್ಯಾಂಕ್ ಯು. ಏನಿದು, ಜನ ಎಲ್ಲ ರೋಚಿಗೆ ಇದ್ರೆ ಅವ್ರನ್ನೂ ಶೂಟ್ ಮಾಡೋದು ಅಷ್ಟೇ. ಹೌದ್ರಿ, ಎಲ್ಲಾರನ್ನೂ ಶೂಟ್ ಮಾಡಿ ಆರಸ್ ಅಂತ ಸ್ಮಶಾನದಲ್ಲಿ ಬೋರ್ಡ್ ಹಾಕೋತೇನೆ. ಹೇಳದಷ್ಟು ಮಾಡ್ರಿ. ನೀವೇನ್ ಹೇಳ್ತೀರಿ ಸಿ ಎಂ ಸಾಹೇಬ್ರ? ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಹಲೋ, ಡೋಂಟ್ ಟ್ರೈ ಟು ಡೂ ದ ಬೆಸ್ಟ್, ಡೂ ದ ಬೆಸ್ಟ್. ಏನ್ ಸರ್, ನಿಮ್ ಅಧಿಕಾರಕ್ಕೆ ತೊಂದರೆ ಆದಾಗ ಬಂದು ಸಹಾಯ ಕೇಳಿದ್ರಿ, ಈಗ ಸಹಾಯ ಮಾಡಿದ್ರೆ ಮುಗಿಸೋಕೆ ಶೂಟ್ ಎಟ್ ಸೈಟ್ ಆರ್ಡರ್ ಪಾಸ್ ಮಾಡಿದಿರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತೆ? ರಾಜಕೀಯದಲ್ಲಿರೋರಿಗೆ ಆಸೆ ಸ್ವಾರ್ಥ ಮಾತ್ರ ಇರುತ್ತೆ, ನಿಮ್ಮಲ್ಲಿ ಮನುಷ್ಯತ್ವನೂ ಇದೆ ಅನ್ಕೊಂಡಿದ್ದೆ. ಆದ್ರೆ ನೀವು ರಾಜಕಾರಣಿ ಅಂತ ಪ್ರೂವ್ ಮಾಡ್ಬಿಟ್ರಿ. ಒಂದು ಮಾತು ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಅಪ್ಪ ಅಮ್ಮ ಸ್ವಾರ್ಥ ಬಿಟ್ರೆ ಮನೆ ಬೆಳಗುತ್ತೆ, ಗುರುಗಳು ಸ್ವಾರ್ಥ ಬಿಟ್ರೆ ವಿದ್ಯೆ ಉಳಿಯುತ್ತೆ, ನಿಮ್ಮಂತವ್ರ ಸ್ವಾರ್ಥ ಬಿಟ್ರೆ ದೇಶ ಬೆಳೆಯುತ್ತೆ. ಡಿಸೈಡ್ ಯುವರ್ ಸೆಲ್ಫ್, ನಿಮ್ಗೆ ಸಿಎಂ ಪದವಿ ಮುಖ್ಯನೋ ಅಥವಾ ನಿಮಗೆ ಸಹಾಯ ಮಾಡೋ ಪ್ರಾಣ ಮುಖ್ಯನೋ ಅಂತ. You are too late. Everything is over. ನಾನು ಈಗಾಗಲೇ ಗವರ್ನರ್ನ ಭೇಟಿಯಾಗಿ ಗವರ್ಮೆಂಟ್ ಅನ್ನ ಡಿಸಾಲ್ವ್ ಮಾಡಿದ್ದೇನೆ. ನನ್ನ ಬದಲು ಇನ್ನು ಬೇರೆ ಸಿಎಂ ಅನ್ನ ಕೂಡಿಸಬೇಕು ಅಂತಂದ್ರೆ ಗವರ್ಮೆಂಟೇ ಇಲ್ಲ, ಇನ್ನೊಂದು ಇಲೆಕ್ಷನ್ ಆಗಿ ನಿನ್ನ ಮಾತು ಕೇಳೋ ಸಿಎಂ ಬರೋವರೆಗೂ ಈ ಡೀಲ್ ಸ್ಯಾಂಕ್ಷನ್ ಆಗೋದಲ್ಲ. ರಾಜಕೀಯ ಅನ್ನೋದು ಜನಸೇವೆ ಮಾಡೋ ಪವಿತ್ರವಾದ ಒಂದು ಕರ್ತವ್ಯ. ಕೇಳಿದೆಯಲ್ಲ, ಇಟ್ಸ್ ಎ ಗ್ರೇಟ್ ಸರ್ವಿಸ್ ಟು ಸೊಸೈಟಿ. ಆದರೆ ನಿನ್ನಂಥವರು, ನಿನ್ನ ಫಾಲೋ ಮಾಡೋ ಇಂಥವರಿಂದಲೇ ರಾಜಕೀಯಕ್ಕೆ ರಾಜಕಾರಣಿಗಳಿಗೆ ಕೆಟ್ಟ ಹೆಸರು ಬಂದಿರೋದು. ಆದರೆ ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ, ಯಾಕಂದ್ರೆ ನೀನು ಸೊನ್ನೆ. ಆ ಸೊನ್ನೆಯಿಂದಾನೆ ಒಂದನ್ನ ಹತ್ತು, ಹತ್ತನ ನೂರು, ನೂರನ ಸಾವಿರ ಮಾಡೋ ತಾಕತ್ತು ಆರಿಸ್ಗಿದೆ. ಯಾವ ತಾಕತ್ತು? ಇವ್ರು ನಂಬ್ಕೊಂಡು ಹೇಳ್ತಿದ್ಯಾ ಇವರೆಲ್ಲ ಹೂವಿಂದ ನಾರು ಸ್ವರ್ಗ ಸೇರ್ತದಂತ ಹೇಳಿ ನಿನ್ನ ಹಿಂದಿದ್ದಾರೆ? ನೀನು ಹೆಣದ ಮೇಲೆ ಬೆಳೆ ಹೂವು, ಇವರೆಲ್ಲ ಸೇರುವುದು ಸ್ಮಶಾನ ಅಂತ ಗೊತ್ತಾದ್ರೆ ಬರ್ಲಿಕ್ಕೆ ನಾಲ್ಕು ಜನ ಅಲ್ಲ, ಬಾಯಿ ಬಿಡ್ಕೊಳ್ಳಿಕ್ಕೂ ಒಬ್ಬನು ಬರಲ್ಲ. ಬೇರ್ ಇಟ್ ಇನ್ ಮೈಂಡ್. Madam, it's Tom here. We're back in Bangalore once again, but we don't want to start the power plant. Then why did you come? Madam, we're in trouble, and that too because of Mr. Earth. So we want you to help us. Okay, come to my place. We'll discuss regarding that. No, madam, that will be a problem once again. So why don't you suggest a place that will be safe and secure? Okay, we'll meet in ಗೋಲ್ಕುಡ ಟೌನ್. We've given the complete amount to Mr. Earth for the power project. But now we've changed our minds. We don't want to go through with the project and we want our money back.
We thought that you were the very right person to get our money back. Right. You give me 24 hours time so that I'll contact Mr. Aras and I'll get you back. Hello. You don't have to go anywhere. I am here. Chamunde, Hage din sutlu ontala nodu. ಚಾಮುಂಡಿ, ನೀನು ಒಂದು ಮಾತು ಹೇಳಿದ ನೆನಪಿದೀಯ? ನಿನ್ನ ಗುಂಡಿ ತೋಡೋ ದಿನ ನಿನ್ನ ಹಿಂದೆ ಜೈಕಾರ ಹಾಕೋಕೆ ಯಾರೂ ಇರಲ್ಲ, ನಿನ್ನ ಬಾಡಿ ಒಂದು ಪೀಸು ಸಿಗೋಲ್ಲ ಅಂತ. ಅದಕ್ಕೆ ಮುಹೂರ್ತ ಇವತ್ತಿನ ದಿನ. ನಿನ್ನ ಸುತ್ತಲೂ ಇರೋದು ಗೋರಿಗಳು, ಇದರ ಮಧ್ಯೆ ನಿನಗೊಂದು ಗೋರಿ ಕಟ್ಟೋ ಮುಹೂರ್ತಕ್ಕೆ ಜಾಗ ನೀನೇ ಫಿಕ್ಸ್ ಮಾಡಿದೀಯ. ಗುಡ್ ಬೈ. ವಿ ಆರ್ ಇಂಡಿಯನ್. ತಪ್ಪು ಮಾಡಿದವ್ನ ಕ್ಷಮಿಸೋದು, ಅತಿಥಿಗಳನ್ನ ಸತ್ಕಾರ ಮಾಡೋದು ನಮ್ಮ ಸಂಪ್ರದಾಯ. ನೀನ್ ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತಾ ಇದ್ದೀನಿ. ಯಾಕೆಂದ್ರೆ ಮೊದಲನೇ ಸಲ ಬುದ್ಧಿ ಹೇಳ್ತೀರಿ, ಎರಡನೇ ಸಲ ಎಚ್ಚರಿಕೆ ಕೊಡ್ತೀರಿ, ಮೂರನೇ ಸಲ ಕಂಡ್ರೆ ಮುಚ್ಚಾಕ್ಬಿಡ್ತೀರಿ. Oh!
ಆದ್ರೂ ಕಾನೂನು ಕೈ ತಗೋಬಾರ್ದು ಅನ್ನೋದು ನಿಮಗೆ ಗೊತ್ತಿಲ್ವಾ? ಅದು ಇದಕ್ ಮುಂಚೆ ಪೊಲೀಸ್ ಆಫೀಸರ್ ಆಗಿದ್ರು ನೀವು. ಆದ್ರೆ ಅದರಿಂದಾಗ್ಲಿ ಈ ಕಾನೂನಿಂದಾಗ್ಲಿ ಜನಸೇವೆ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಇಲ್ಲ, ಕಾನೂನನ್ನೇ ದೇವರು ಅಂತ ನಂಬಿ ನ್ಯಾಯ ಕೇಳಕ್ ಬಂದೆ ನನ್ನ ತಾಯಿಗಾಗ್ಲಿ ನನ್ನ ಅಕ್ಕ ಲಾಯರ್ ತೇಜಸ್ವಿನಿಗಾಗ್ಲಿ ಸಿಕ್ಕಿದ್ದೇನು? ಒಬ್ರು ಸೋತ್ರು, ಇನ್ನೊಬ್ರು ಸತ್ರು. ನನ್ನ ತಾಯಿ ಸಾಕ್ಷಿ ಹೇಳಿ ಸತ್ಯಕ್ಕೆ ಜೀವ ಕೊಡೋಣ ಅಂತ ಬಂದಿದ್ರು. ಆದ್ರೆ ಆಗಿದ್ದೇನು? ಇಲ್ಲೇ ಇದೇ ಕೋರ್ಟಲ್ಲಿ ಇಷ್ಟು ಜನ ಲಾಯರ್ಗಳ ಮುಂದೆ, ಇಷ್ಟು ಜನಗಳ ಮುಂದೆ, ನಮ್ಮ ತಂದೆ ನನ್ನ ಅಕ್ಕನ ಮುಂದೆ ರಕ್ತದ ಮಡುವಿನಲ್ಲಿ ಬಿದ್ದು ಸತ್ರು. ಆಗ ಈ ಪೊಲೀಸ್ನವರು, ಈ ಜಡ್ಜು, ಈ ಕಾನೂನು, ಈ ಲಾಯರ್ಗಳು ಕಾಪಾಡಿದ್ರ? ಇಲ್ಲ, ಕಾಪಾಡಲಿಲ್ಲ. ಈ ಕಾನೂನು ನ್ಯಾಯ ಅನ್ನೋ ದೇವರಿಗೆ ತೊಡಿಸಿರೋ ಕಳಶ. ಕೈ ಮುಗಿದು ಪೂಜೆ ಮಾಡೋರಿಗೆ ಕಷ್ಟ ಕೊಡುತ್ತೆ, ಕಾಲು ಚಪ್ಪಲಿ ಮಾಡಿಕೊಂಡು ತಿರುಗೋರ ಕಾಲಲ್ಲಿ ಸೌದು ಹೋಗುತ್ತೆ. 40 ವರ್ಷ ಆದಮೇಲೆ ಮಾಮೂಲಾಗಿ ಮನುಷ್ಯ ಬಲಹೀನನಾಗ್ತಾನೆ. ಆದ್ರೆ ಸಮಾಜದ ಶಾಂತಿನ ಕಾಪಾಡೋಕೆ ಶಕ್ತಿಯುತವಾಗಿರ್ಬೇಕಾದಂತ ಕಾನೂನನ್ನು ಸೃಷ್ಟಿ ಮಾಡಿದವರು 40 ವರ್ಷಕ್ಕಿಂತ ದೊಡ್ಡವರು. ಅದನ್ನ ಮಾಡೇ 40 ವರ್ಷದ ಮೇಲಾಗೋಯ್ತು. ಅಂದಮೇಲೆ ಕಾನೂನು ಶಕ್ತಿಯುತವಾಗಿರೋದಕ್ಕೆ ಹೇಗೆ ಸಾಧ್ಯ ನೀವೇ ಹೇಳಿ? ಇದಕ್ಕಿಂತ ವಿಚಿತ್ರವಾದ ವಿಷಯ ಏನಪ್ಪಾ ಅಂದ್ರೆ, ಚಂದ್ರಕಾಂತ್ ಅರಸ್ನಂತ ದುರಾತ್ಮನನ್ನ ಕೊಂದಿರೋ ನನಗೆ ಹಿಂದೂ ಮುಂದೆ ಯೋಚನೆ ಮಾಡದೆ ಶಿಕ್ಷೆ ಕೊಡೋದಕ್ಕೆ ನೋಡ್ತಾ ಇದ್ದೀರಾ? ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ, ಇಂಥ ಮಹಾತ್ಮರನ್ನ ಕೊಂದಿರೋ ಕೊಲೆಗಾರರನ್ನ 3 ವರ್ಷ 6 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದು ಅಲ್ಲದೆ ಜೀವದಾನ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ಶಬಾಶ್. ಆದ್ರೆ ಅವ್ರು ನಿನ್ನೂ ಬಿಡುಗಡೆ ಮಾಡಿಲ್ಲ, ಅವ್ರಿಗೆ ಶಿಕ್ಷೆ ಆಗುತ್ತೆ. ಯಾವಾಗ ಕೊಲೆಗಾರನಿಗೆ ಸರಿಯಾದ ಸಾಕ್ಷಿ ಇಲ್ಲ ಅಂತ ಬೇಲ್ ಆರ್ಡರ್ ಕೊಟ್ಟು ಕಳಿಸ್ತೀರ? ಸಾಕ್ಷಿ ಸಿಗೋದ್ರಲ್ಲಿ ಅವನು 100 ಕೊಲೆ ಮಾಡಿರ್ತಾನೆ. ಅದೇ ಮೊದಲನೇ ಕೊಲೆ ಮಾಡಿದಾಗಲೇ ಶಿಕ್ಷೆ ಕೊಟ್ಟಿದ್ರೆ 99 ಜನ ಉಳಿತಾ ಇದ್ರಲ್ಲ, ಅದನ್ನೇ ನಾನು ಮಾಡಿದ್ದು. ಅಪರಾಧಿಗಳಿಗೆ ಕಾನೂನಿನ ಮೇಲೆ ಭಕ್ತಿಗಿಂತ ಭಯ ಹುಟ್ಟಬೇಕು. ಒಬ್ಬನ ಕೊಂದ್ರು ಜೀವಾವಧಿ, 100 ಜನರನ್ನ ಕೊಂದ್ರು ಜೀವಾವಧಿ ಅನ್ನೋ ಭಾವನೆ ಹೋಗ್ಬೇಕು. ವರದಕ್ಷಿಣೆ ತಗೊಂಡ್ರೆ 7 ವರ್ಷ ಶಿಕ್ಷೆ ಕೊಡ್ತೀರ. ಅವನು ಹೊರಗೆ ಬರ್ತಾನೆ, ಪುನಃ ಮದುವೆ ಆಗ್ತಾನೆ, ವರದಕ್ಷಿಣೆ ತಗೋತಾನೆ ಇರ್ತಾನೆ. ರೇಪ್ ಮಾಡಿದವನಿಗೆ 500 ರೂಪಾಯಿ ಫೈನ್ ಹಾಕ್ತೀರ. ಚಟ ಇರೋನು 500 ರೂಪಾಯಿನ ಜೇಬ್ಗೆ ಹಾಕೊಂಡು ವೇಷ್ಯನ ಬಿಟ್ಟು ಹೊಸ ಹುಡುಗಿನ ಹುಡುಕೋತಾನೆ. 100 ರೂಪಾಯಿನ ಆಸೆಗೆ ಕ್ರಿಮಿನಲ್ ಕೇಸ್ನ ಪಿಟಿ ಕೇಸ್ ಅಂತ ಬರೆಯೋರು ಪೊಲೀಸ್ನವರು. ಗೆದ್ರೆ 1,000 ನೋ 10,000 ನೋ ಸಿಕ್ಕತ್ತೆ ಅಂತ ಅಪರಾಧಿಗಳನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋರು ನಿಮ್ಮಂತ ಲಾಯರ್ಗಳು. ಪಾರ್ಟಿಗೆ ದುಡ್ಡು ಕೊಟ್ರೆ ನಾಯಕನ ಮಾಡ್ತೀವಿ ಅಂತ ಕೇಳಿಯಾದ್ರೂ ಸರಿ, ಕಳ್ಳನಾದ್ರೂ ಸರಿ, ಸೇರಿಸ್ಕೊಳ್ಳೋ ಪೊಲಿಟಿಷಿಯನ್ಗಳು ಮೊದಲು ಬದಲಾಗಬೇಕು. ಇಲ್ದಿದ್ರೆ ಆಂಧ್ರದಲ್ಲಿ ನಕ್ಸಲೈಟು, ಮದ್ರಾಸಲ್ಲಿ ಎಲ್ಟಿಟಿ, ಅಸ್ಸಾಂ ಬೋಡೋಸ್ಗಳಿದ್ದ ಹಾಗೆ ಇಲ್ಲೂ ಉಗ್ರಗಾಮಿಗಳು ಹುಟ್ಕೋತಾರೆ. ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯ ಶಾಂತಿಯುತವಾದ ರಾಜ್ಯ ಅನ್ನೋದನ್ನ ನಾವೇ ನಮ್ ಕೈಯಾರೆ ಹಾಕ್ಬೇಕಾಗುತ್ತೆ. ಹಾಗಾಗ್ಬಾರ್ದು. ನಾನು ಮಾಡಿದ್ದು ಸರಿ ಅಂತ ಪ್ರತಿಯೊಬ್ಬರು ನನ್ನನ್ನೇ ಫಾಲೋ ಮಾಡಬಾರ್ದು ಅಂತಾನೆ ನಾನಾಗೆ ಬಂದು ಕೋರ್ಟ್ ಶರಣಾಗಿದ್ದೀನಿ. ಆದ್ರೆ ಪ್ರತಿಯೊಬ್ಬರು ನನ್ನ ಹಾಗೆ ಇರೋದಿಲ್ಲ. ಹೇಳ್ತಾ ಇರೋದು ಒಂದು ಅಪರಾಧಿ ಅಂತ ಮರಿಬೇಡಿ, ಯೋಚನೆ ಮಾಡಿ. ಇಲ್ದಿದ್ರೆ ಪ್ರತಿಯೊಂದು ಹೆಣ್ಣನ್ನು ಚಾಮುಂಡಿ ಆಗ್ತಾಳೆ. ಡಮರ ಡಮರ ಡಮ ಕಚೇರಿ ಬೇಡ, ಡಮರ ಡಮರ ಡಮ ಕಚೇರಿ ಬೇಡ, ಕಚೇರಿ ಬೇಡ.